Karnataka. Shubhodaya. ನಮಸ್ಕಾರ. ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಸಾಲು ಬರುತ್ತೆ. ಅಸಮದಲ್ಲಿ ಸಮತೆ ಏನು, ವಿಷಮದಲ್ಲಿ ಮೈತ್ರಿ ಏನು, ಅಸಮಂಜಸದಿ ಸಮನ್ವಯ ಸೂತ್ರನಯವ, ವ್ಯಸನಮಯ ಸಂಸಾರದಿಂ ವಿನೋದವ ಕಾಂಬ, ರಸಿಕತೆಯ ಯೋಗವರು ಮಂಕುತಿಮ್ಮ ಅಂತ. ನಿರಂತರವಾಗಿ ನಮಗೆ ಮನಸ್ಸಿಗೆ ಇಷ್ಟವಾಗುವಂಥದ್ದು, ಇಷ್ಟವಾಗದೇ ಇರುವಂಥದ್ದು ಜಗತ್ತಿನಲ್ಲಿ ನಡೀತಾ ಇರುತ್ತೆ. ಆದರೆ ಇಲ್ಲಿ ಬಂದಿರುವಂಥ ಅತಿಥಿ ಅವರ ಅಭಿವ್ಯಕ್ತಿಗೆ ಈ ರೀತಿಯೂ ಅಭಿವ್ಯಕ್ತಿ ಮಾಡಬಹುದಾ, ಈ ರೀತಿಯೂ ಸಂಭಾಷಣೆ ಹೇಳಬಹುದಾ, ಈ ರೀತಿ ಅಭಿನಯ ಮಾಡಬಹುದಾ, ಅಥವಾ ಸಮಾಜದ ಸಂಕಷ್ಟಗಳಿಗೆ ಈ ರೀತಿಯಾಗೂ ಸ್ಪಂದಿಸಬಹುದಾ ಅಂತ ಪ್ರಶ್ನೆಗಳಿಗೆ ಹೌದು, ಹೀಗೇನೇ ಸ್ಪಂದಿಸ್ತೀನಿ, ಹೀಗೇನೇ ಡೈಲಾಗ್ ಹೇಳ್ತೀನಿ, ಹೀಗೇನೇ ಅಭಿನಯ ಮಾಡ್ತೀನಿ ಅಂತ ಹೇಳಿ ಒಂದು ದಿಟ್ಟ ಉತ್ತರ ಕೊಟ್ಟಂತಹ ವ್ಯಕ್ತಿ. ಖಂಡಿತ ವಿಜಯೇಂದ್ರ ಅವರೇ, ಗುಣ ಮುಖ್ಯ ಗುಣ ಮುಖ್ಯ ಅಂತ ಪಾಠ ಹೇಳಿದ್ವಿ, ಆದರೆ ಹಣ ಮುಖ್ಯ ಹಣ ಮುಖ್ಯ ಅಂತ ಕ್ರಿಯೆಯಲ್ಲಿ ತೋರಿಸಿದ್ವಿ. ಕಥೆ ಕವನ ಕಾವ್ಯಗಳಲ್ಲಿ ಕಾಸಿಲ್ಲ, ಲೆಕ್ಕ ವಿಜ್ಞಾನದಲ್ಲಿ ಕಾಸಿದೆ. ಕನಸಿನ ಚೈತನ್ಯವನ್ನು ಬೆಳೆಸುವಂಥ ಮನಸ್ಸನ್ನು ಸಾಯಿಸಿದ್ವಿ, ಲೆಕ್ಕ ಹಾಕೋ ಮೆದುಳನ್ನು ಬೆಳೆಸಿದ್ವಿ. ಎಂಥ ಅದ್ಭುತ ಸಂಭಾಷಣೆ ಅಲ್ವಾ! ಇಂಥ ಹರಿತವಾದ ಸಂಭಾಷಣೆ ತಮ್ಮ ಪ್ರಬುದ್ಧ ವಿಭಿನ್ನ ನಟನೆಯ ಮೂಲಕವೇ ಕನ್ನಡಿಗರ ಮನದಲ್ಲಿ ಅಚ್ಚಳಿಯದೆ ನೆಲೆಯೂರಿರುವಂಥ ಅದ್ಭುತ ನಟ, ನಿರ್ದೇಶಕ, ಕಥೆಗಾರ, ನಾಟಕಕಾರ, ಒಂದೇ ಮಾತಲ್ಲಿ ಹೇಳೋದಾದರೆ ಅದ್ಭುತವಾದ ಕಲಾವಿದ. ಯಾವುದೇ ಕೆಲಸ ಮಾಡಿದ್ರೂ ಕೂಡ ಇಂಥವರೇ ಮಾಡಿದ್ದಾರೆ ಎನ್ನುವಂಥ ಗುರುತನ್ನು ಬಿಡುವಂಥ ವ್ಯಕ್ತಿ ಇರ್ತಾರಲ್ಲ, ಅಂಥ ವಿಶೇಷ ವ್ಯಕ್ತಿತ್ವ ಇವತ್ತಿನ ನಮ್ಮ ವಿಶೇಷ ಅತಿಥಿ. ಹಾಗಾದರೆ ಯಾರವರು, ಬನ್ನಿ ಅವರ ಕಿರು ಪರಿಚಯವನ್ನು ನೋಡ್ಕೊಂಡು ಬರೋಣ. ಎಸ್ಎನ್ ಸೇತುರಾಮ್ ಕನ್ನಡದ ಹೆಸರಾಂತ ನಟ, ನಿರ್ದೇಶಕ, ಕಥೆಗಾರರಾಗಿ ಎಸ್ಎನ್ ಸೇತುರಾಮ್ ರವರ ಹೆಸರು ಚಿರಪರಿಚಿತ. ಹಾಸನ ಮೂಲದ ಸೇತುರಾಮ್ ಭಾರತೀಯ ಅಂಚೆ ಇಲಾಖೆ ಹಾಗೂ ಆದಾಯ ತೆರಿಗೆ ಇಲಾಖೆಯ ಅಧಿಕಾರಿಯಾಗಿದ್ದು, ಬಾಲ್ಯದಿಂದಲೂ ಇದ್ದ ಬಣ್ಣದ ಲೋಕದ ಸೆಳೆತ 1981 ಹವ್ಯಾಸಿ ರಂಗಭೂಮಿಯನ್ನು ಪ್ರವೇಶಿಸುವಂತಾಯಿತು. ಒಬ್ಬ ಮನುಷ್ಯನ ಜೀವನದ ವಿವರ ಗೊತ್ತಾಗ ಕೆಲಷ್ಟು ಸಮಯ ಸಾಕು. ಅವನಂಗೆ ಮೊಣಕೈ ಹತ್ರ ಹರಿದಿದ್ರೆ ಹಂಗೆ ಗುಂಡಿಗಳಿಂದ ಗುಂಡಿಪಿನ ಹಾಕೊಂಡಿದ್ದಾನೆ. ಅವನ ಚಪ್ಪಲಿ ಚಪ್ಪಲಿನೇ ಅಲ್ಲ ಅನ್ನೋ ಹಾಕಿದೆ. ಇದನ್ನೆಲ್ಲ ನೀವು ನೋಡಿದ್ರ? ಟಿಎನ್ ಸೀತಾರಾಮ್ರವರ ಮಾಯಾ ಮೃಗ ಹಾಗೂ ಮುಕ್ತ ಧಾರಾವಾಹಿಗಳ ಮೂಲಕ ಹೆಚ್ಚು ಜನಪ್ರಿಯರಾದ ಸೇತುರಾಮ್ ಮಂಥನ, ದಿಬ್ಬಣ ಹಾಗೂ ಅನಾವರಣ ಧಾರಾವಾಹಿಗಳನ್ನು ನಿರ್ದೇಶಿಸಿದ್ದಾರೆ. ಸಾಹಿತ್ಯದಲ್ಲಿ ಅಪಾರ ಆಸಕ್ತಿ ಹೊಂದಿದ್ದು ಬರವಣಿಗೆಯಲ್ಲಿ ತೊಡಗಿಸಿಕೊಂಡಿರುವ ಇವರು ನಿಮಿತ್ತ, ಗತಿ, ಅತೀತ ಎಂಬ ನಾಟಕಗಳನ್ನು, ನಾವಲ್ಲ, ದಹನ ಎಂಬ ಕಥಾ ಸಂಕಲನಗಳನ್ನು ಹೊರತಂದಿದ್ದಾರೆ. ನಾವಲ್ಲ ಕಥಾ ಸಂಕಲನ ಈವರೆಗೆ 6 ಮುದ್ರಣಗಳನ್ನು ಕಂಡಿರುವುದರ ಜೊತೆಗೆ ಮಾಸ್ತಿ ಕಥಾ ಪುರಸ್ಕಾರ ಲಭಿಸಿದೆ. ಸಾಹಿತಿಯಾಗಿ, ರಂಗಕರ್ಮಿಯಾಗಿ, ಕಿರುತೆರೆಯಲ್ಲಿ ನಟನೆ ಮತ್ತು ನಿರ್ದೇಶನದ ಮೂಲಕ ಕ್ರಿಯಾಶೀಲರಾಗಿರುವ ಎಸ್ಎನ್ ಸೇತುರಾಮ್ ಅವರನ್ನು ನಮ್ಮ ಇಂದಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತ ಕೋರುತ್ತೇವೆ. ಹಾಗಾದರೆ ತಡ ಮಾಡದೆ ನಮ್ಮ ಇವತ್ತಿನ ಅತಿಥಿಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಒಂದು ವಿಚಾರ ಕೇಳಪಟ್ಟೆ. ನಿಮ್ಮ ತಾಯಿ ಹೇಳ್ತಿದ್ರಂತೆ, ಯಾರಿಗೂ ಅನಗತ್ಯ ಪ್ರಶ್ನೆ ಕೇಳಬೇಡ ಅಂತ. ಅನಗತ್ಯ ಪ್ರಶ್ನೆ ಕೇಳಬೇಡ ಅಂತ ತನ್ನ ಭಾಳ ಹೇಳೋರು. ಅಂದ್ರೆ ಬರೋದೇನಾಗತ್ತೆ? ಆದ್ರೆ ನಾವು ಇವತ್ತು ಕೂತ್ಕೊಂಡು ಪ್ರಶ್ನೆಯೇ ಕೇಳ್ತಿದ್ದೀವಿ ಸರ್ ನಿಮಗೆ. ಅಲ್ಲ, ಅದು ಸರಿ. ಅನಗತ್ಯ ಅಂದಾಗ ಏನಾಗುತ್ತೆ? ಯಾರನ್ನೇ ಭೇಟಿಯಾದರೂ ನಾವು ಅವರ ವೈಯಕ್ತಿಕ ವಿಷಯಗಳನ್ನು ಭಾಳ ನೇರ ಮುಟ್ಟೋದಕ್ಕೆ ಪ್ರಯತ್ನ ಪಡ್ತೇವೆ. ಇದು ಕುತೂಹಲಕ್ಕಿಂತ ಜಾಸ್ತಿ ಗಾಸಿಪ್ ಅಲ್ಲಿಗೂ ಮಾಡ್ತೇವೆ. ಅವರಿಗೆ ಹೇಳಬೇಕಾದ ಹೇಳ್ತಾರೆ, ಯಾಕೆ ಕೇಳಬೇಕು ಅಲ್ವಾ? ಹಾಗಾಗಿ ಎಷ್ಟೋ ಸಾರಿ ನಾವೇನು ಮಾಡ್ತೀವಿ, ಸಮಾಧಾನ ಮಾಡೋ ನೆಪದಲ್ಲಿ ದುಃಖವನ್ನು ಕೆದಕಿ ಅದನ್ನು ರಣ ಮಾಡಿ ಹುಣ್ಣು ಮಾಡಿ ಮುಗಿಸ್ತೀವಿ. ಹಾಗಾಗಿ ದಯವಿಟ್ಟು ನಿಮಗೆ ಸಮಾಧಾನ ಮಾಡಬೇಕಂದ್ರೆ ಹೇಳಿದ್ದನ್ನು ಕೇಳಿಸ್ಕೊಳ್ಳಿ, ಕೇಳಬೇಡಿ ಏನನ್ನು. ಅಲ್ಲ, ಆ ಮಾತಿನ ಹಿಂದೆ ಒಂದು ದುಃಖದ ವಿಚಾರಗಳಿರಬೇಕು, ಯಾಕಂದ್ರೆ ಅವರಿಗೆ ಅನುಭವ ಆಗಿರ್ಬೇಕಂದ್ರೆ ಅವ್ರ ಏನಾಗುತ್ತೆ ಅಂದ್ರೆ, ಸಾಮಾನ್ಯವಾಗಿ ಏನಾಗುತ್ತೆ, ಬದುಕಿನಲ್ಲಿ ಸಾಕಷ್ಟು ಘಟನೆಗಳು ಎಲ್ರಿಗೂ ನಡೆಯುತ್ತವೆ. ನಮಗದನ್ನು ಹೇಳ್ಕೊಳ್ಳೋದಕ್ಕೆ ಇಷ್ಟ ಆಗೋದಿಲ್ಲ. ಎಲ್ಲವೂ ನಾವೇ ಏನೋ ತಪ್ಪು ಮಾಡಿದ್ದೀವಿ ಅನ್ನೋದಲ್ಲ, ಆದರೆ ಏನಾಗುತ್ತೆ, ಅದರ ಆರೋಪ ನಮ್ಮ ಮೇಲೆ ಕೂರ್ತದೆ. ಯಾಕಂದರೆ ಯಾವುದೋ ದುಃಖದ ಸನ್ನಿವೇಶಗಳಿರುತ್ತವೆ, ಯಾವುದೋ ಸೋತ ಸನ್ನಿವೇಶಗಳಿರ್ಬೋದು. ಜನ ಪ್ರಶ್ನೆ ಕೇಳ್ತಾರೆ. ಪ್ರಶ್ನೆ ಕೇಳ್ತಾರೆ ಅಂದರೆ, ಮಗಳಿಗೆ ವಯಸ್ಸಾಗ್ತಾ ಬಂತು, ಮದುವೆ ಮಾಡಲಿಲ್ವಾ, ಮಗ ಏನು ಮಾಡ್ತಾ ಇದ್ದಾನೆ,
ನನಗೀಗಲೂ ಹೇಳ್ತೇನೆ ಕೇಳಿ, ಪಿ ಯು ಸಿ ರಿಸಲ್ಟ್ ಬಂದಾಗ ನಾನು ಫೋನ್ನ ಇಡ್ತೇನೆ, ಯಾಕಂದರೆ ಯಾರನ್ನೂ ಕೇಳಬಾರದು ಪಾಪ, ಅವರ ಮನೆ ಮಕ್ಕಳು ಅಲ್ವಾ. ನಾವೆಲ್ಲವನ್ನು ಏನೋ ಮಾಡಿ ನಮಗೆ ಅದು ಕುತೂಹಲ ಕೆಣಕ್ತೀವಿ ನಾವಲ್ವ. ಚಂದ ಇದ್ದರೆ ಹೇಳ್ತಾರೆ, ಸ್ವಲ್ಪ ಸಂಕಟ ಇದ್ದರೆ ಸುಮ್ಮನೆ ಇರ್ತಾರೆ, ಒಂದು 4 ದಿನ ಆದಮೇಲೆ ಹೇಳ್ತಾರೆ. ಹಾಗಾಗಿ ಹೃದಯಕ್ಕೆ ಹತ್ತಿರ ಆಗಬೇಕು ಅಂದರೆ ಪ್ರಶ್ನೆಗಳನ್ನು ಕೇಳಬಾರದು. ಸಂಭ್ರಮದಲ್ಲಿ ಭಾಗವಾದರೆ ದುಃಖ ಹಂಚ್ಕೋತಾರೆ. ನಾವು ಸಂಭ್ರಮಗಳಲ್ಲಿ ಭಾಗವೇ ಆಗೋದಿಲ್ಲ, ದುಃಖಕ್ಕೆ ಹೋಗಿ ನಿಲ್ತೇವೆ. ಸಂಭ್ರಮದಲ್ಲಿ ನೀವು ಭಾಗ ಆಗದೆ ಹೋದರೆ ದುಃಖ ಹಂಚಿಕೊಳ್ಳೋ ಮನಸ್ಸು ಯಾರಿಗೆ ಬರ್ತದೆ ಅಲ್ವಾ. ನೀವು ನಮ್ಮ ಮನೆಯವರಾಗೋದು ಸಂಭ್ರಮದ ಭಾಗವಾಗಿ, ದುಃಖಕ್ಕೆ ಬಂದ ನಿಲ್ಲೋದಲ್ಲ. ದುಃಖಕ್ಕೆ ಬರುವ ಹಕ್ಕು ಸಂಭ್ರಮಕ್ಕೆ ಬಂದಾಗ ಮಾತ್ರ ಇರ್ತದೆ, ಇಲ್ಲದ್ರೆ ಹಕ್ಕೇ ಇಲ್ಲ ಅಂತೀನಿ ನಾನು. ಬರಬೇಡಿ ದುಃಖಕ್ಕೆ ದೈವ. ಸರ್ ಅಲ್ಲ, ನೀವು ಸಂಭಾಷಣೆ ಡೈಲಾಗ್ ಡೆಲಿವರಿಯಲ್ಲಿ ಪ್ರತಿಯೊಬ್ಬ ಕನ್ನಡಿಗರಿಗೂ ಚಿರಪರಿಚಿತ, ಅದೇ ರೀತಿ ಕೂಡ ಮಾತು ಆಡ್ತಾ ಇದ್ದೀರಿ ಅಂದರೆ ಜೀವನನೇ ಅದೇ ರೀತಿ ಆಗೋಗಿದೆಯಾ ಅನ್ನುವಂಥದ್ದು. ಅಂದರೆ ಎಷ್ಟು ವಿಭಿನ್ನತೆ ಇದೆ ಅನ್ನೋಂಥದ್ದು ಎಲ್ರಿಗೂ ಗೊತ್ತು. ಆದರೆ ಜೀವನದ ಪಯಣ, ನೀವು ಓದಿದ್ದು ವಿಜ್ಞಾನ, ಮತ್ತೆ ಮುಂದೆ ಕೆಲಸ ಮಾಡ್ತಿರೋವಂಥದ್ದು ಅಂಚೆ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೀರಿ, IT ಡಿಪಾರ್ಟ್ಮೆಂಟಲ್ಲಿ ಮಾಡಿದ್ದೀರಿ, ಎಲ್ಲವೂ ಕೂಡ ವಿಭಿನ್ನತೆ ಹೇಗೆ ಕಾಯ್ದುಕೊಂಡು ಬಂದಿದ್ದೀರಿ ಸರ್? ವಿಭಿನ್ನತೆ ನಾವು ಕಾದ್ವಿ ಅನ್ನೋದು ತಪ್ಪಾಗತ್ತೆ. ನಾನು ಓದಿದ ಕಾಲದಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ತೊಗೊಂಡ್ರೆ ಬುದ್ಧಿವಂತರು, ಯಾಕಂದರೆ ಅದ್ರ ನೆಕ್ಸ್ಟು ಕಾಮರ್ಸು, ಕೊನೆಗೆ ಆರ್ಟ್ಸು, ಏನೂ ಆಗದಿದ್ರಲ್ಲ ಅದು ಆ ಕಾಲದ್ದು. ನಾನು ಯಾವುದೇ ಕೋರ್ಸ್ಗಳ ಬಗ್ಗೆ ಹೇಳ್ತಾ ಇಲ್ಲ, ಹಾಗೇನೆ ಮನಸ್ಥಿತಿ. ಹಾಗಾಗಿ ಬುದ್ಧಿವಂತರು ಅನ್ನಿಸ್ಕೊಳ್ಳೋರೆಲ್ಲ ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥ್ಸ್ಗೆ ಹೋಗ್ಬೇಕಾಗಿ ಬಂದದ್ದು ಅನಿವಾರ್ಯವಾಗಿ ಮಾಡೋದಾಗ್ತದೆ. ಅಫ್ಕೋರ್ಸ್ ಒಂದು ಮಾರ್ಕ್ಸ್ಗಳು ಬಂತು ಚೆನ್ನಾಗಾಯ್ತು ಅದು ಬೇರೆ. ಅಂಚೆ ಇಲಾಖೆಗೆ ಬಂದದ್ದು ಏನಂದರೆ ಕೆಲಸದ ಪ್ರಶ್ನೆ, ಹೊಟ್ಟೆ ಪಡೆಗೆ ಕೆಲಸ ಬೇಕಿತ್ತು. ಆಗ ಅಂಚೆ ಇಲಾಖೆಯಲ್ಲಿ ಸಿಸ್ಟಮ್ ಚೆನ್ನಾಗಿತ್ತು, SLCನಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ ಅದ್ರ ಮೇಲೆ ಕೆಲಸ ಕೊಟ್ಬಿಡೋರು. ಅದಕ್ಕೆ ಇಂಟರ್ವ್ಯೂ ಅಂಥದ್ದು ಇಲ್ಲ, ನಿಮ್ಮ SLC ಮಾರ್ಕ್ಸ್ ಕಾರ್ಡ್ ಕಳಿಸಿ ಮಾರ್ಕ್ಸ್ ಜಾಸ್ತಿ ಬಂದಿದ್ರು ಕೊಡ್ತಿದ್ರು. ಹಾಗಾಗಿ ಅಂಚೆ ಇಲಾಖೆ ಕೆಲಸ ಸಿಕ್ತು. ಅಂಚೆ ಇಲಾಖೆ ಬಿಟ್ಟು ಬಂದದ್ದು ಆದಾಯ ತೆರಿಗೆ ಇಲಾಖೆಗೆ, ಬಹಳ ಸ್ಪಷ್ಟ. ಅಂಚೆ ಇಲಾಖೆಯಲ್ಲಿ ನಾನಾಗಿದ್ದು LDC ಆಗಿ, ಸಂಬಳ ಖಂಡಿತ ಸಾಕಾಗ್ತಿರಲಿಲ್ಲ. ಹಾಗಾಗಿ ಇದು ಯಾವುದು ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಬಂತು, ಇಲ್ಲಿ ಲಾ ಮತ್ತೆ ಅಕೌಂಟ್ಸ್ ವಿಷಯ ಇತ್ತು. ಇದು ತಗೊಂಡಿದ್ದು 76ರಲ್ಲಿ ಸೆಲೆಕ್ಟ್ ಆಯಿತು, ಬಂದೆ. ಅಫ್ಕೋರ್ಸ್ ನಾನು ಅದ್ರ ಬಗ್ಗೆ ಒಂದು ಜೋಕ್ ತರ ಹೇಳೋದು, ಜೋಕ್ ಅನ್ನೋದಕ್ಕಿಂತ ಒಂದು ಸತ್ಯ ಹೇಳೋದಿದೆ. 76ರಲ್ಲಿ ಎಮರ್ಜೆನ್ಸಿ ಇತ್ತು ದೇಶದಲ್ಲಿ, ಅಲ್ಲಿ ಇಂಟರ್ವ್ಯೂನಲ್ಲಿ ನನ್ನ ಸೆಲೆಕ್ಷನ್ ಆಯಿತು. ನಾನಾಗ ತಮಾಷೆ ಮಾಡ್ತಾ ಇದ್ದೆ, ಸಾಮಾನ್ಯವಾಗಿ ಆ ಕಾಲದಲ್ಲೂ ಕೂಡ ಎಕ್ಸಾಮ್ ಇಂಟರ್ವ್ಯೂ ಅಂತಂದರೆ ಸೆಲೆಕ್ಟ್ ಮಾಡುವವರ ಮೇಲೆ ವಶೀಲಿಯ ಪ್ರಭಾವ ಆ ಕಾಲದಲ್ಲೂ ಇದ್ದದ್ದೇ, ಈಗಿನಷ್ಟು ಇರಲಿಕ್ಕಿಲ್ಲ, ಆಗಲೂ ಇತ್ತು ಸ್ವಲ್ಪ. ಎಮರ್ಜೆನ್ಸಿ ಇದ್ದಿದ್ದರಿಂದ ಯಾರು ವಶೀಲಿನ ಕೆಲಸ ಮಾಡಲಿಲ್ಲ. ಹಾಗಾಗಿ ಎಮರ್ಜೆನ್ಸಿ ಇದ್ದಾದದ್ದು ನನಗಾದ ಲಾಭ ಹೊಂದಿದೆ, ನನಗೆ ಕೆಲಸ ಸಿಕ್ಕಿತ್ತು ಅಂತ ಹೇಳಿ. ಸಿಸ್ಟಮ್ಗೆ ಲಾಭ ಆಯ್ತು ಬಿಡ್ತು ಆ ಚರ್ಚೆಗೆ ನಾನು ಹೋಗ್ತಾ ಇಲ್ಲ. ಆದರೆ ನನಗೆ ವೈಯಕ್ತಿಕವಾಗಿ ಲಾಭ ಆಯಿತು, ಯಾಕಂದರೆ ಎಲ್ಲವೂ ವ್ಯವಸ್ಥಿತವಾಗಿ ನಡೀತಿತ್ತು. ಅಂದರೆ ಒಂದು ಭಯ ಅನ್ನೋದಿದ್ದರೆ ವ್ಯವಸ್ಥೆಯಲ್ಲಿ ಎಲ್ಲರೂ ಬಹಳ ಗೌರವದಿಂದ ನಡ್ಕೋತಾರೆ. ಭಯ ತೆಗೀತಾ ಇದ್ದಂಗೆನೇ ಮನುಷ್ಯ ಇಷ್ಟ ಬಂದಂಗೆ ಬದುಕ್ತಾನಷ್ಟೇ. ಹಾಗಾಗಿ ಇದರಲ್ಲೇನೋ ನಾನು ಮಾಡಿದ್ದೇನಲ್ಲ, ಎಲ್ಲವೋ ಆದದ್ದು ಅಷ್ಟೇ. ಆಯಾ ಜಾಗದಲ್ಲಿ ಇದ್ದಾಗ ಅದಕ್ಕೆ ಸೂಕ್ತವಾಗಿ ಪ್ರಾಬಬಲಿ ಪ್ರತಿಕ್ರಿಯಿಸಿದೆ ಅಂತ ಕಾಣುತ್ತೆ ಅಷ್ಟೇ ನನಗೆ ಅಂತ. ಅಲ್ಲ, ನಿಮ್ಮ ಈ ಒಂದು ನೇರ ನಡವಳಿಕೆ, ನೇರ ಮಾತು, ಇದರ ಹಿಂದೆ ಒಂದು ನೈತಿಕ ಅಹಂಕಾರ ಅಂತ ಇರುತ್ತೆ ಒಬ್ಬ ವ್ಯಕ್ತಿಗೆ. ಅದು ನಿಮ್ಮ ಕುಟುಂಬದಿಂದ ಬಂದಿದ್ದ, ನಿಮ್ಮ ಬೆಳವಣಿಗೆಯಿಂದ ಬಂದಿದ್ದ, ಅಥವಾ ಪರಿಸರದಿಂದ ಬಂದಿದ್ದ? ಒಂದು ಹೇಳ್ತೀನಿ ಕೇಳಿ, ಈಗ 67 ವರ್ಷ ಅಂತ ಕೂತಾಗ ಆರೋಗ್ಯದ ಕಾನ್ಸೆಪ್ಟ್ ಜೆನೆಟಿಕ್ಕು ನಿಮಗೆ ಎಲ್ಲ ಅರ್ಧ ವಿಷಯಗಳ ಅರ್ಥ ಆಗತ್ತೆ ಅಂದರೆ ಅದು ಕೂಡ ನಿಮಗೆ ಜೆನೆಟಿಕ್ ಆಗಿ ಬಂದದ್ದು ಅಲ್ಲ. ಫೈನಲಿ ಈ ಈ ನೈತಿಕತೆಯ ಒಂದು ಅಹಂಕಾರ ಇದೆಯಲ್ಲ, ಈ ಆತ್ಮಗೌರವದ ಪ್ರಶ್ನೆ ಅಂತ ಕರಿತೀನಿ. ಅಹಂಕಾರ ಅನ್ನೋಕ್ಕಿಂತ ಇದೊಂಥರ ಆತ್ಮಗೌರವ ಅಂತ ಹೇಳಿ. ಈ ಆತ್ಮಗೌರವ ಬಂದದ್ದು ಫ್ಯಾಮಿಲಿ ಟ್ರೈಟೇ, ಅದು ಬಂದದ್ದು ನಮ್ಮ ತಾಯಿ ನನ್ನ ತಂದೆಯಿಂದನೇ ಬರಲಿಕ್ಕೆ. ಅಂದರೆ ಈ ಆಟಿಟ್ಯೂಡ್ಸ್ ಎಲ್ಲ ಬರೋದು ಅಲ್ಲಿಂದನೇ. ನಾವು ಅದನ್ನು ಮುಕ್ಕಾಗದೆ ಎಷ್ಟು ಉಳಿಸ್ಕೋತೀವಿ ಅನ್ನೋದು ಒಂದೇ ಸಾಧನೆ. ಅಂದರೆ ನಾವು ಬದುಕೋ ಧಾಟಿನಲ್ಲಿ ನಮಗೆ ಜೆನೆಟಿಕಲಿ ಬಂದದ್ದನ್ನು ನಾವು ಮುಕ್ಕಾಗಿಸ್ತಾ ಹೋಗ್ತೇವೆ. ಆರೋಗ್ಯ ಬಂದಿರುತ್ತೆ, ಏನೋ ಮಾಡಿ ಹಾಳು ಮಾಡ್ಕೋತೇವೆ. ಬುದ್ಧಿ ಇರುತ್ತೆ, ಬೇರೆನಕ್ಕೂ ಉಪಯೋಗಿಸ್ತೇವೆ. ಹಾಗಾಗಿ ಹಾಳು ಮಾಡೋದು ನಾವು, ಅದ್ರ ಬರುವ ಗುಣಗಳಲ್ಲಿಂದನೇ ಬರುತ್ತಲ್ವ. ನಾವೇನಿದ್ರು ಅದಕ್ಕೆ ಸ್ವಲ್ಪ ಪಾಲಿಷ್ ಮಾಡ್ಬೋದೇನೋ, ಒಂದಷ್ಟು ಇಂಪು ಕೊಡ್ಬೋದೇನೋ, ಒಂದಷ್ಟು ಬಣ್ಣ ಕೊಡ್ಬೋದು ಅಷ್ಟೇ. ಅದನ್ನ ಮೀರಿ ನಾನೇ ಹುಟ್ಟಾಗದೆ ಅನ್ನೋದಿದೆಯಲ್ಲ, ಅದು ಬರೀ ಖಾಲಿ ಮಾತು ಅಂತ ನನಗೆ ವೈಯಕ್ತಿಕವಾಗಿ ಅನಿಸೋದು ಅಷ್ಟೇ. ಸರ್, ಈಗ ಸಾಮಾನ್ಯವಾಗಿ ಕಲಾವಿದರ ಬದುಕು ಅಂತ ತೆಗೆದುಕೊಂಡಾಗ ಚಿಕ್ಕಂದಿದ್ದಾಗೆ ನಾನು ಸ್ಟೇಜ್ ಹತ್ತಿದೆ, ನಾನು ಬಣ್ಣ ಹಚ್ಚಿದೆ ಅಂತ ಹೇಳ್ತಾರೆ. ಆದರೆ ನಿಮ್ಮ ಬದುಕು ಅಂದರೆ ಬಣ್ಣದ ಬದುಕಿಗೆ ಬಂದಿದ್ದು ತಡ ಅಂತ ಹೇಳಬಹುದು. ನೀವು ಅಂದರೆ ಯಾವ್ಯಾವ ವಯಸ್ಸಲ್ಲಿ ಏನೇನು ಆಗಬೇಕು ಅದೇ ಆಗಬೇಕು ಅನ್ನೋಂಥ ರೀತಿಯಲ್ಲಿ ಆಗ ಓದು ವಿದ್ಯಾಭ್ಯಾಸ ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ರೇನು ಅಂತ? ಹೌದು, ಓದೋ ವಿದ್ಯಾಭ್ಯಾಸ ಬಹಳ ಗಂಭೀರವಾಗಿತ್ತು. ಮತ್ತು ಆ ಕಾಲದ ಮನಸ್ಥಿತಿ ಅಂದರೆ ಈ ಮಧ್ಯಮ ವರ್ಗದ ಬ್ರಾಹ್ಮಣಿಕಲ್ ಕುಟುಂಬಗಳ ಮನಸ್ಥಿತಿ ಇದ್ದದ್ದೇನು ಅಂತಂದರೆ ನಾಟಕ ಕಲೆ ಅನ್ನೋದಿದೆಯಲ್ಲ ಅದು ಕೆಲಸಕ್ಕೆ ಬರೋದು ಅನ್ನೋ ಪ್ರಶ್ನೆ. ಅದರಿಂದ ಜೀವನ ಆಗಲಿಕ್ಕಿಲ್ಲ.
ತಪ್ಪು ಅಂತ ನಾನು ಹೇಳಲಾರೆ. ಬಟ್ ಆಗ ಬದುಕಿದ ಮನಸ್ಥಿತಿಯಲ್ಲಿ ಅದು ಸತ್ಯ ಕೂಡ. ಆದರೆ ಈಗಲೂ ಅದೇ ಇದೆ. ಏನು ಹೇಳಿ, ನಾಟಕ ಕಲೆಯಿಂದ ಜೀವನ ಆಗೋದಿಲ್ಲ. ಜೀವನ ಅದು ಹಾಬಿಯಾದಾಗ ನಾವು ಅದನ್ನು ಸಾಕ್ತೇವೆ. ಆದರೆ ಅದು ನಮ್ಮನ್ನು ಸಾಕಬೇಕು ಅಂದಾಗ ಏನೇನೋ ಮಾಡಬೇಕಾಗಿ ಬರ್ತದಲ್ವ. ಹಾಗಾಗಿ ನಾವು ಅದನ್ನು ಸಾಕೋದು ವಾಸಿ ಅನ್ನೋ ಪ್ರಶ್ನೆ. ಹಾಗಾಗಿ ಅದು ಓದೋ ಕಾಲದಲ್ಲಿ ಬರೀ ಓದೇ ಇದ್ದದ್ದು, ನಂತರ ಕೆಲಸದ ತುರ್ತು, ಸಂಬಳದ ಅವಶ್ಯಕತೆ ಇದೆ, ಬದುಕಿನಲ್ಲಿ ಸೆಟ್ಲ್ ಆಗಬೇಕಾಗಿದೆ ಅನ್ನೋದು ಒಂದು. ಅಂದರೆ ಆಗ ಗೊತ್ತಿಲ್ಲಪ್ಪ, ನಮಗೆ 18-19 ಆಗ್ತಾ ಇದ್ದಂಗೆ ನಮಗೆ ಅನಿಸೋದು ನಾವು ಒಂದು ಕೆಲಸಕ್ಕೆ ಸೇರಬೇಕು ಅಂತ. ಅಫ್ಕೋರ್ಸ್ ಇತ್ತೀಚಿನ ದಿನಗಳಲ್ಲಿ ಆ ಮೂಡ್ ನೋಡೋದಿಲ್ಲ ನಾವು. 28-30 ಕೂಡ ಇನ್ನೂ ಸಮಯ ಇದೆ ಅನ್ನೋ ಒಂದು ಭಾವ ಇದೆ. ನಾವು ಬದುಕಿದ ಕಾಲದಲ್ಲಿ ಸಮಯ ಇಲ್ಲ ಅನ್ನೋ ಭಾವದಲ್ಲಿ ಬದುಕಿದ್ವಿ ನಾವು. ಈಗಿನ ಮನಸ್ಥಿತಿ ಸ್ವಲ್ಪ ಬೇರೆ ಆಗಿದೆ. ಬಹಳ ಸಮಯ ಇದೆ ಅನ್ನೋ ಥರ ಬದುಕ್ತಾರೆ. ಇರಬಹುದೇನೋ ಅವರಿಗೆ, ನನಗೆ ಇಲ್ಲ ಅಂತಲೇ ಯಾವಾಗಲೂ ಅನ್ನಿಸ್ತಾ ಇತ್ತು ಅಂತ ಹೇಳಿದ್ರೆ. ನಂತರ ಥಿಯೇಟ್ರಿಗೆ ಬಂದದ್ದು ಆಗಿತ್ತು 80-81 ಅಂದರೆ ಆಗ ನನಗೆ 28 ಅಂತ. ಆದರೆ ಕೊನೆಗೆ ಸಾಹಿತ್ಯ ಅಂತ ಆದದ್ದು ಯಾವಾಗ, ಮಂಥನಕ್ಕೆ ಬರೆದಾಗ. ಮಂಥನ ಬರೆದದ್ದು 2007. ಆಗ ನನಗೆ ಆಗಿತ್ತು 54. ಕಥಾ ಸಂಕಲನ ಬಂದಾಗ ನನಗೆ 60. ಅರವತ್ತಲ್ಲ, ನಿಮಿತ್ತ ಬರೆದಾಗ 60, ಕಥಾ ಸಂಕಲನ ಬಂದಾಗ ನನಗೆ 63. ಹಾಗಾಗಿ ಆಯಾ ವಯಸ್ಸಲ್ಲಿ ಅದೇ ಮಾಡಬೇಕು. ಚಿಕ್ಕಂದಿನಿಂದ ನನಗೆ ಗೀಳಿತ್ತು. ಬಟ್ ಕಾಲವು ನನಗೆ ಕಾಡಿದ್ದು ಒಂದೇ ಭಾವ, ಕನಸು ಕಾಣುವ ಚಟ ಇದೆ. ಚಿಕ್ಕಂದಿನಲ್ಲೂ ಭಾಳ ಕನಸು ಕಾಣುತ್ತಿದ್ದೆ, ಈಗಲೂ ಕನಸು ಕಾಣುತ್ತೇನೆ. ಹಾಗಾಗಿ ಕನಸು ಕಾಣುವ ಚಟ ಅಂತೂ ಇದೆ. ಸರ್, ನಿಮ್ಮನ್ನು ಈ ಸ್ಥಾನದಲ್ಲಿ ನೋಡೋದಕ್ಕೆ ಜೊತೆಗೆ ನಮ್ಮ ಮಾತಿಗೆ ನೀವತ್ತು ಸಿಕ್ಕಿರೋದಕ್ಕೆ ಬಹಳ ಖುಷಿ ಆಗ್ತಾ ಇದೆ. ಒಂದು ಅದೃಷ್ಟ ಅಂತ ಅಂದ್ಕೊಂಡಿದ್ವಿ, ಆದರೆ ಇವತ್ತಿನ ದಿನವೇ ನೀವು ನಮಗೆ ಮಾತಿಗೆ ಸಿಕ್ಕಿರೋದು, ಅದು ಡಬಲ್ ಅದೃಷ್ಟ ಅಂತ ಹೇಳ್ಬೋದು. ಯಾಕಂದರೆ ಇವತ್ತು ಅಷ್ಟು ವಿಶೇಷವಾದ ದಿನ, ಇವತ್ತು ನಿಮ್ಮ ಹುಟ್ಟಿದ ಹಬ್ಬದ ದಿನ ನೀವು ನಮಗೆ ಸಿಕ್ಕಿದ್ದೀರಿ ಸರ್. ತಮಗೆ ನನಗೆ ಅದು ಹುಟ್ಟಿದ ಹಬ್ಬ ಹೌದು, ಆದರೆ ಇವತ್ತೇ ಯಾಕೆ ಕರೆದ್ರಿ ಅಂದ್ರ ಬಗ್ಗೆ ನನಗೂ ಸ್ಪಷ್ಟ ಇರಲಿಲ್ಲ. ಬಟ್ ಏನಿ ಇವತ್ತು ಬರೋದ್ರ ಬಗ್ಗೆ ನನಗೂ ಸಂಭ್ರಮ ಇದೆ. ನಮಗೆ ಹುಟ್ಟು ಹಬ್ಬದ ಶುಭಾಶಯಗಳು. ಬಹಳ ಸಂತೋಷ. ಹುಟ್ಟಿದ ನಂತರ ನೋಡಿ, ಓಕೆ ಮಾತಾಡಿ. ಅಲ್ಲ, ಹುಟ್ಟು ಹಬ್ಬ ಅಂದ ಕ್ಷಣ ನೀವು ಹುಟ್ಟು ಹಬ್ಬ ಆಚರಿಸಿಕೊಳ್ಳೋದು ಇದೆಯಾ ಸರ್? ಇಲ್ಲ, ಹುಟ್ಟು ಹಬ್ಬ ಆಚರಿಸುವ ಪ್ರಶ್ನೆ ಇಲ್ಲ. ಆಗೆಲ್ಲ ನಮ್ಮ ಚಿಕ್ಕ ವಯಸ್ಸುಗಳಲ್ಲೆಲ್ಲ ಹುಟ್ಟು ಹಬ್ಬ ಅಂದರೆ ಪ್ರಾಬಲಿ 1ನೇ ವರ್ಷದ ನಾವು ಒಂದು ಮಾಡೋರೆ. ನಂತರ ಹುಟ್ಟು ಹಬ್ಬ ಅನ್ನೋದು ಬಹಳ ದೊಡ್ಡ ವಿಷಯ ಏನಲ್ಲ. ಅಂದರೆ ನಾವ್ಯಾರು ನಮ್ಮನ್ನು ಅಷ್ಟು ದೊಡ್ಡ ಮನುಷ್ಯರು ಅಂತ ಅಂದ್ಕೊಂಡಿರಲಿಲ್ಲ ಅಂತ ಕಾಣುತ್ತದೆ. ಈಗಲೂ ಆ ಭಾವ ಏನಿಲ್ಲ. ಹಾಗಾಗಿ ನಾವು ಹುಟ್ಟಿದ್ರಿಂದ ಪ್ರಪಂಚಕ್ಕೇನೋ ಆಯಿತು ಅನ್ನೋ ಭಾವದಲ್ಲಿ ಬದುಕಿದವರಲ್ಲ. ಈ ಪ್ರಪಂಚದಲ್ಲಿ ಏನಿದೆ ಅದನ್ನು ಅನುಭವಿಸೋಕೆ ನಾವು ಬಂದೀವಿ ಅನ್ನೋ ಭಾವದಲ್ಲೇ ಬದುಕಿರೋದು. ಹಾಗಾಗಿ ಆ ಪ್ರಪಂಚ ದೊಡ್ಡದಾಗುತ್ತದೆ, ನಾವು ಸಣ್ಣವರಲ್ಲ. ಆ ಥರದ್ದು ಏನಿಲ್ಲ, ಆಚರಣೆ ಗೀಚರಣೆ ಏನಿಲ್ಲ. ಅಲ್ಲ, ಇಷ್ಟು ಗಂಭೀರವಾಗಿ ಕಾಣುವಂತಹ, ಗಂಭೀರವಾಗಿ ಮಾತನಾಡುವಂತಹ, ಆಳ ವಿಷಯದ ಆಳಕ್ಕೆ ಹೋಗಿ ಮಾತಾಡುವಂತಹ ಸೇತುರಾಮ್ ಅವರು ಬಾಲ್ಯದಲ್ಲಿಯೂ ಕೂಡ ಹೀಗೆ ಆ ಒಂದು ಪರಿಸರ ಇತ್ತ? ಸ್ವಲ್ಪ ಬಾಲ್ಯದಲ್ಲಿ ಹೀಗಿರಲಿಲ್ಲ ಸೇತುರಾಮ್ ಅವರು ಅನ್ನೋದನ್ನು ಕೇಳಬೇಕಿದೆ ನಮಗೆ. ಬಾಲ್ಯದಲ್ಲಿ ಅಂತಂದರೆ ಈ ಥರದ ಗುರ್ತಿತ್ತು ಅಂದರೆ ಈ ಥರದ ಗುರುತು ಖಂಡಿತ ಇರಲಿಲ್ಲ. ಪ್ರಾಬಬ್ಲಿ ನಾನು ಮಂಥನ ಬರೆಯೋದಕ್ಕೆ ಮೊದಲು, ಮಂಥನ ಬರೆದು ನಿರ್ದೇಶಿಸೋದಕ್ಕೆ ಮೊದಲು ನನಗೆ ಇಷ್ಟು ವಿಷಯ ಅರ್ಥ ಆಗತ್ತೆ ಅಂತ ಹೇಳಿ ನನಗೆ ಹತ್ತಿರದ ಜನಗಳಿಗೆ ಗೊತ್ತಿರಲಿಲ್ಲ. ಅಂದರೆ ಯಾವುದೋ ಯಾರೋ ಮನಸ್ಸಿನ ಭಾವಗಳನ್ನು ಇಷ್ಟು ಸ್ಪಷ್ಟವಾಗಿ ಬಿಚ್ಚಿಡಬಲ್ಲೆ ಅನ್ನೋದಿದೆಯಲ್ಲ, ಅಂದರೆ ಇಷ್ಟರ ಮಟ್ಟಿಗೆ ಅವನಿಗೆ ಮನುಷ್ಯರು ಅರ್ಥ ಆಗ್ತಾರೆ, ನೆಂಟಸ್ತಿಗಳು ಅರ್ಥ ಆಗತ್ವೆ, ಸಂಬಂಧಗಳು ಅರ್ಥ ಆಗತ್ವೆ ಅನ್ನೋದು ಪ್ರಾಬಬ್ಲಿ ನನ್ನ ಹತ್ತಿರದ ಜನಕ್ಕೆ ಗೊತ್ತಿರಲಿಲ್ಲ. ಅದೇನಾಗತ್ತೆ, ಆಯಾ ಕಾಲದಲ್ಲಿ ಆಯಾ ತುರ್ತುಗಳಲ್ಲಿ ನಾವು ಸಮಯ ಕಳಿತೀವಿ. ಆದಾಯ ತೆರಿಗೆ ಇಲಾಖೆಯಲ್ಲಿದ್ದಾಗ ಅಲ್ಲಿಯ ಕೆಲಸದಲ್ಲೇ ಸಮಯ ಕಳೆದದ್ದು ಜಾಸ್ತಿ. ಹಾಗಾಗಿ ಅವನಿಗೆ ಆದಾಯ ತೆರಿಗೆ ಚೆನ್ನಾಗಿ ಬರುತ್ತೆ, ಕೆಲಸ ಅಕೌಂಟ್ಸ್ ಚೆನ್ನಾಗಿ ಗೊತ್ತಾಗತ್ತೆ ಅನ್ನೋದಷ್ಟೇ ಗೊತ್ತಾಗ್ತಿತ್ತೆ ಹೊರತು ಮನುಷ್ಯರು ಅರ್ಥ ಆಗ್ತಾರೆ ಬಿಡ್ತಾರೆ ಗೊತ್ತಿಲ್ಲ. ನಮಗೆ ಗೊತ್ತಿದ್ದಾನೆ, ನನಗೂ ಗೊತ್ತಿರೋದಿಲ್ಲ. ಯಾವತ್ತೋ ಒಂದಿನ ಮಂಥನದ ಸ್ಕ್ರಿಪ್ಟ್ ಬರೆಯೋದಕ್ಕೂ ಕೂತಾಗ ಸ್ಕ್ರಿಪ್ಟ್ ಬರುತ್ತೆ ಅಂತ ಹೇಳಿ ಅಂತ. ಅಂದರೆ ಇದರಲ್ಲಿ ಏನೋ ಒಂದು ನಾವೇನೋ ಮಾಡಿದ್ವಿ ಅನ್ನೋದಲ್ಲ. ಅಫ್ಕೋರ್ಸ್ ಇದರ ಬಗ್ಗೆ ಬಹಳ ಹೇಳೋದಿದೆ ನನಗೆ. ಅಂದರೆ ಸರಕು ನಮ್ಮದಲ್ಲ, ಅದು ಬಂದದ್ದು. ನಾವು ಬರೀ ಸಂತೆಲಿ ಹರಡಿ ಕೂತವರಷ್ಟೇ. ಚೊಕ್ಕವಾಗಿ ಹರಡಿದವರ ಅಂಗಡಿ ಮುಂದೆ ಜನ ಜಾಸ್ತಿ ಸೇರ್ತಾರೆ, ಅಲ್ಲಲ್ಲಿ ಮಿಕ್ಸ್ ಮಾಡಿಟ್ರೆ ಜನ ಕಮ್ಮಿ ಬರ್ತಾರೆ. ಸರಕು ನಮ್ಮದ ಅಂದರೆ ಸದ್ಯದ ಓನರ್ಶಿಪ್ ಅಷ್ಟೇ ಹೊರತು ನಾವು ಹುಟ್ಟು ಹಾಕಿದ ಸರಕಲ್ಲ ಇದೆಲ್ಲ. ಪ್ರಾಬಬ್ಲಿ ಬಾಲ್ಯದಲ್ಲಿ ಬೇರೆ, ಐ ವಾಸ್ ಮೋರ್ ಐಡೆಂಟಿಫೈಡ್ ಆಸ್ ಅನ್ ಇಂಟ್ರೋವರ್ಟ್. ಅಂದರೆ ಇಷ್ಟು ಮಾತಾಡ್ತಿರಲಿಲ್ಲ. ಐ ಥಿಂಕ್ ನನ್ನ ಮಾತು ಜಾಸ್ತಿ ಆದದ್ದು 86 ನಂತರ, ನನಗೆ ಗೊತ್ತಿದ್ದ ಮಟ್ಟಿಗೆ. 85 ಮಂಗಳೂರಿಗೆ ಹೋದೆ, ಅದೊಂದು ವರ್ಷ 85-86 ಒಂದು ವರ್ಷ ಇದ್ದೆ. ಆ ವರ್ಷ ಸ್ವಲ್ಪ ಬದಲಾವಣೆ ತಂತು. ಅದಕ್ಕೆ ಮೊದಲಿದ್ದ ಈ ಮನುಷ್ಯ ಬೇರೆ. ಅಂದರೆ ಮೊದಲಿದ್ದ ಮನುಷ್ಯ ಎಲ್ಲವನ್ನೂ ನಾನು ಒಳಗೆ ಎಳ್ಕೊತಾ ಇದ್ದೆ, ನಂತರದ ಮನುಷ್ಯ ಎಲ್ಲವನ್ನು ಹೊರಗೆ ರಾಚ್ತೀನಿ. ಹಾಗಂತ ಒಳಗೆ ಎಳ್ಕೊಳ್ಳೋದಿಲ್ಲ ಅಂತಲ್ಲ, ಹೊರಗೆ ರಾಚೋದು ಜಾಸ್ತಿ ಆಗಿದೆ. ಹಾಗಾಗಿ
ನೋ ಐ ಆಮ್ ನಾಟ್ ಕಾಲ್ಡ್ ಅನ್ ಇಂಟ್ರೋವರ್ಟ್ ಎನಿಮೋರ್. ನಿಮ್ಮ ಸೋದರ ಮಾವ ನಿಮಗೆ ರಂಜನ್ ಮಾರ್ಟಿನ್ ಕೊಟ್ಟು ನಿಮ್ಮನ್ನ ತುಂಬಾ ಇಂಗ್ಲಿಷ್ ಪ್ರಭಾವಿತರನ್ನಾಗಿ ಮಾಡಿ ಮತ್ತು ಅದನ್ನ ಓದೋದಕ್ಕೆ ಹಚ್ಚಿದ್ರು. ಅಲ್ಲ, ಆ ಕಾಲದಲ್ಲಿ ನಾನು ಹೇಳ್ತೇನಲ್ಲ, ಸೈನ್ಸ್ ಅಂಡ್ ಮ್ಯಾಥ್ಸೇ ಮುಖ್ಯ ಆಗಿತ್ತು, ಗ್ರಾಮರ್ ಮುಖ್ಯ ಅಂತ ಅನ್ಸಿರ್ಲಿಲ್ಲ. ಹಾಗಾಗಿ ಇಂಗ್ಲಿಷ್ನ ನಾವೇನು ಅಂತ ದೊಡ್ಡ ಮಾರ್ಕ್ಸ್ ತಗೊಂಡವರಲ್ಲ. ಬಟ್ ಆದ್ರೆ ಅವರು ಅವಾಗ ಗ್ರಾಮರ್ ಪಾಠ ಮಾಡಿದ್ದಿದೆ ನನಗೆ. ನಾನು ಹೈಸ್ಕೂಲ್ ಸೆಕೆಂಡ್ ಇಯರ್ ಎಸ್ ಎಲ್ ಸಿ ಎರಡು ವರ್ಷ ಅಲ್ಲಿದ್ದೆ ಅವರ ಮನೆಯಲ್ಲಿ. ಹಿ ವಾಸ್ ಎ ಹೈಸ್ಕೂಲ್ ಟೀಚರ್. ಹಾಗಾಗಿ ಏನಾಗಿತ್ತು, ಅವರು ಅದನ್ನು ಪಾಠ ಮಾಡಿದ್ದಿದೆ. ನಂತರ ನನಗೆ 70ರ ನಂತರ ಇಂಗ್ಲೀಷ್ ಲಿಟ್ರೇಚರ್ ಓದಲಿಕ್ಕೆ ಅದು ಬಹಳ ಸಹಾಯ ಆಯಿತು. ಯಾಕಂದರೆ ಇಂಗ್ಲೀಷನ್ನು ನಮಗೆ ಪಠ್ಯ ಆದರೂ ಕೂಡ ನಾವು ಅದನ್ನು ಸೀರಿಯಸ್ ಆಗಿ ಓದಲಿಲ್ಲ ಕಾಲೇಜು ಮತ್ತು ಇದರಲ್ಲಿ. ಯಾಕಂದರೆ ನಮಗೆ ಸೈನ್ಸ್ ಮ್ಯಾಥ್ಸ್ ಮಾತ್ರ ಮುಖ್ಯ ಆಗಿತ್ತು. ಆದರೆ ಎಲ್ಲೋ ಒಂದು ಕಡೆ ಹೇಳ್ತೇನಲ್ಲ, ಬದುಕಿನ ಯಾವ್ಯಾವ ಘಟ್ಟದಲ್ಲಿ ಏನೇನು ಹೆಕ್ತೀರಿ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಯಾವತ್ತೋ ಒಂದು ದಿನ ಅದನ್ನು ಮತ್ತೆ ನೋಡಿದಾಗ ಅದು ಉಪಯೋಗಕ್ಕೆ ಬರ್ತಾ ಇರ್ತದೆ. ಹೆಕ್ಕಿದಾಗ ಅದು ಮುಖ್ಯ ಅಂತ ನಾವು ಹೆಕ್ಕಿರೋದಿಲ್ಲ. ಅದನ್ನು ಚಂದ ಕಾಣ್ತು ತೆಗೆದಿಟ್ಕೋತೇವೆ, ಬರುತ್ತೆ, ಕೆಲವು ಉಪಯೋಗಕ್ಕೆ ಬರುತ್ತೆ. ಪ್ರಾಬ್ಲಮ್ ಅದು ಲಿಟ್ರೇಚರ್ ಓದೋದಕ್ಕೆ ಭಾಳ ಹೆಲ್ಪ್ ಆಯಿತು, ಓದಿದ್ದರಿಂದ ಬರೆಯೋದಕ್ಕೆ ಹೆಲ್ಪ್ ಆಯಿತು. ಅಂದರೆ ಬರಹ ಓದಿದ್ದು ಮತ್ತು ಬದುಕಿದ್ದು ಎರಡು ಇದ್ದಾಗ ಬರಹ ಸುಲಭ ಆಗುತ್ತೆ. ಇಲ್ಲದಿದ್ದರೆ ಏನಾಗುತ್ತೆ, ನಾವು ಊಹಿಸಿ ಬರೀತೀವಿ, ಕಲ್ಪನೆಯಲ್ಲಿ ಬರೀತೀವಿ, ಕಲ್ಪನೆಗಳು ಭಾಳ ಹೊತ್ತು ನಿಲ್ಲೋದಿಲ್ಲ. ನೀವು ವಾಸ್ತವಕ್ಕೆ ಬರದೇ ಇದ್ರೆ ಬದುಕು ನಡೆಯೋದೇ ಇಲ್ಲ. ಹಾಗಾಗಿ ನನ್ನ ಜನ ಪ್ರೀತಿಸಿರೋದು ವಾಸ್ತವದ ಬಗ್ಗೆ, ವಾಸ್ತವದ ಬಗ್ಗೆ ಚಂದ ಮಾತಾಡ್ತೀನಿ ಅಂತ ನನ್ನ ಪ್ರೀತಿಸ್ತಾರೆ ಅಷ್ಟೇ. ನಾನು ಕಲ್ಪನೆ ಹೇಳಿದ್ಕೊಳ್ಳೆ ಅವ್ರಿಗೆ ಗೊತ್ತಾಗತ್ತೆ. ಅಫ್ಕೋರ್ಸ್ ನಮ್ಮಲ್ಲಿ ಸಾಹಿತ್ಯ ಕಲಾವಿದರು ಎಲ್ಲರೂ ಅಂತ ಹೇಳ್ತಾ ಇಲ್ಲ. ಸಾಹಿತ್ಯ ಕಲಾವಿದರಲ್ಲಿ ಒಂದು ಭ್ರಮೆ ಇದೆ, ಏನಂತಂದರೆ ನಮ್ಮಲ್ಲೇನೋ ಇದೆ ಅಂತ. ಅಂದರೆ ದೇವರು ನಮ್ಮನ್ನು ಬಹಳ ಪ್ರೀತಿಯಿಂದ ಸೃಷ್ಟಿಸಿ ಈ ಜಗತ್ತನ್ನು ಉದ್ಧಾರ ಮಾಡಲಿಕ್ಕೆ ಕಳಿಸಿದ್ದಾನೆ ಅನ್ನೋದು. ಆ ಥರದ್ದು ಯಾವ ಭಾವವೂ ಅಲ್ಲ. ಎಲ್ಲರೂ ಬಂದಾಗ ನಾವು ಬಂದಿದ್ದೀವಿ. ಅವರವ್ರಿಗೆ ಗೊತ್ತಿರೋದು ಅವರು ಮಾಡ್ತಾರೆ, ನನಗೆ ಗೊತ್ತಿರೋದು ನಾನು ಮಾಡ್ತೀನಿ. ಇವತ್ತು ನಾನು ಮಾಡೋದು ಪ್ರಸ್ತುತ, ಹಾಗಾಗಿ ನಾನು ದೊಡ್ಡ ಮನುಷ್ಯ. ನಾಳೆ ನೀವು ಮಾಡೋದು ಪ್ರಸ್ತುತ ಆದರೆ ನೀವು ಮಾಡೋದು ದೊಡ್ಡ ಮನುಷ್ಯ ಆಗ್ತೀರಿ. ಹಾಗಾಗಿ ಅವತ್ತಿನ ಪರಿಸ್ಥಿತಿಯ ಮೇಲೆ ಮನುಷ್ಯನ ಗುರುತು ಗುರುತಿಲ್ಲದೇ ಇರೋದೆ ಹೊರತು ನಮ್ಮನ್ನು ಏನೋ ಸೃಷ್ಟಿ ಮಾಡಿ ಕಳಿಸಿದ್ದೀನಿ ಒಂದಿದೆಯಲ್ಲ, ಅದೆಲ್ಲ ಅಹಂಕಾರದ ಮಾತಾಗುತ್ತೆ, ಇಲ್ಲ ಬಹಳ ನಾರ್ಮಲ್ ಜನಗಳು. ಸರ್ ಅಲ್ಲ, ನೀವು ಅಂಚೆ ಇಲಾಖೆ ಐ ಟಿ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಮಾಡ್ತಾನೆ, ಬಣ್ಣದ ಬದುಕಿಗೆ ಬಂದಿದ್ದು ಹೇಗೆ ಸರ್? ಅಂದರೆ ನಾಟಕ ಆಗಿರಬಹುದು ಅಥವಾ ಸೀರಿಯಲ್ ಆಗಿರಬಹುದು, ಹೇಗೆ ಎಂಟ್ರಿ ಕೊಟ್ಟಿದ್ದು ನೀವು? ಬಣ್ಣದ ಬದುಕು ಅದೇ ಹೇಳ್ತೇನಲ್ಲ, ಚಿಕ್ಕ ವಯಸ್ಸಿಂದ ಮಾಡ್ತಾ ಇದ್ದೆ, ಅದ್ರ ಬಗ್ಗೆ ಆಸೆ ಇತ್ತು ನನ್ನಲ್ಲಿ ಅಷ್ಟೊಂದು, ಅದೆಲ್ಲ ಏನಿಲ್ಲ ಎಂಬ ಅದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇದ್ದೆ, ಯಾವುದೋ ರಿಕ್ರಿಯೇಷನ್ ಕ್ಲಬ್ಗೆ ಸೆಕ್ರೆಟರಿ ಆಗಿದ್ದೆ, ನಾಟಕ ಯಾವುದೋ ನಡೀತಾ ಇತ್ತು. ಸರಿ, ಯಾರೋ ನಾಟಕ ಹ್ಯಾಕ್ ಮಾಡೋರು ಯಾರೋ ಒಬ್ರು ಏನೋ ಸಮಸ್ಯೆ ಅಂತಂದ್ರು, ಬರೋದಕ್ಕಾಗಲ್ಲ ಅಂತಂದ್ರು. ಅದೇ ಆದ ವಯಸ್ಸು ಬೇರೆ, ಅಹಂಕಾರ ಇದ್ದೇ ಇರುತ್ತೆ. ಹಾಗೆ ಅವ್ರು ಬರೆದಿದ್ರೆ ನಾನು ಮಾಡ್ತೀನಿ ಅನ್ನೋದಾಯ್ತು, ಹಾಗಾಗಿ ನಾನು ಮಾಡಿದ್ದಾಯ್ತು. ಅಷ್ಟೇ, ಶುರುವಾದದ್ದು ಅಷ್ಟೇ. ಅದಾದ ನಂತರ ಏನಾಗುತ್ತೆ, ನೀವು ಮಾಡ್ತಾ ಮಾಡ್ತಾ ರಿಕ್ರಿಯೇಷನ್ ಕ್ಲಬ್ಬಲ್ಲಿ ಒಂದು ಮಾಡಿದೆ, ಎರಡು ಮಾಡಿದೆ. ಪ್ರಾಬಬ್ಲಿ ಕೇಳು ಜನ್ಮೇಜಯ ಅಂತ ಒಂದು ನಾಟಕ ಮಾಡಿದಾಗ, ಕೇಳು ಜನ್ಮೇಜಯ ನಾಟಕದ ನೆನಪು ಭಾಳ ಚೆನ್ನಾಗಿದೆ. ಅಫ್ಕೋರ್ಸ್ ಆರ್ ಟಿ ರಮ್ಮ ಅಂತ ಒಬ್ಬರು ಆರ್ಟಿಸ್ಟ್, ಅವರು ಅದರಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ರು. ಅವಾಗ ಅಂದರೆ ನಮ್ಮಲ್ಲಿ ಲೇಡಿ ಆರ್ಟಿಸ್ಟ್ಗಳು ಡಿಪಾರ್ಟ್ಮೆಂಟಲ್ಲಿ ಬರ್ತಿರಲಿಲ್ಲ. ಕೇಳು ಜನ್ಮೇಜಯ ನಾಟಕ ಮಾಡ್ತಾ ಇದ್ದಾಗ ಮೊದಲ ಭಾಗ ಮುಗಿದಾಗ ಸೈಡಿಂಗಿಗೆ ಹೋದೆ ಬ್ಲ್ಯಾಕ್ಔಟಲ್ಲಿ, ಎರಡನೇ ಭಾಗಕ್ಕೆ ಬರೋದಿತ್ತು. ಆಗ ಆರ್ ಟಿ ರಮ್ಮ ಹೇಳಿದ್ರು ನನಗೆ, ಎಷ್ಟು ಕೆಟ್ಟದಾಗ ಮಾಡ್ತಿರ್ರಿ ರೀತಿ, ನೀವು ಬುದ್ಧಿ ಇದೆ ಹೇಳ್ರಿ ನಿಮಗೆ, ಅದು ಏನಕ್ಕೆ ಮಾಡ್ತಿರೋ ಸ್ಟೇಜ್ ಮೇಲೆ ಅಂತ ಬೈದರು. ಹಾಗಾಗಿ ಅಹಂಕಾರ ಜಾಸ್ತಿ ಆಗಿತ್ತು ಎರಡನೇ ಸೀನ್ ಬಂದಾಗ. ಅದೇನ ಹೆಂಗಸು ನನ್ನ ಬೈಯೋದು? ತಿರ್ಗಾ ನೋಡಿ, ನಮ್ಮ ತಲೆಯಲ್ಲಿ ಹೆಂಗಸು ಗಂಡಸನ್ನು ಬೈತು ಅಂತ ಆಯ್ತೆ, ಹೊರತು ನಾನು ನೆಟ್ಟಗೆ ಮಾಡ್ತಿಲ್ಲ ಬೈದ್ಲು ಅಂತ ಅನ್ಸಲ್ಲ. ಹಾಗಾಗಿ ಎರಡನೇ ಸೀನಲ್ಲಿ ಅದೇನೋ ಮೈ ಮೇಲೆ ದೇವರು ಬಂತು. ಆ ಪ್ರಾಬಬ್ಲಿ ಅವತ್ತಿಂದ ನಾನೊಬ್ಬ ಆ್ಯಕ್ಟರ್ ಅಂತ ಅದೇ ಅಷ್ಟೇ. ನನಗೆ ಕೆಳ ಜನ್ಮೇಜಯ ನೆನಪು ಭಾಳ ಚೆನ್ನಾಗಿದೆ. ಹಾಗಾಗಿ ನನ್ನ ಆ್ಯಕ್ಟರ್ ಮಾಡಿದ್ದು ಅಂತಂದರೆ ಯಾರೋ ನಾಟಕದಲ್ಲಿ ರೋಲ್ ಮಾಡಲ್ಲ ಅಂತ ಹೇಳಿದವ್ರು ಒಬ್ಬರು, ಅದು ಬಿಟ್ಟರೆ ನಮ್ಮನ್ನು ಬೈದ ಆರ್ ಟಿ ರಮ್ಮ ಅವರು, ಇಬ್ಬರಿಂದ ನಾನು ಆ್ಯಕ್ಟರ್ ಆಗಿದ್ದೆ ಹೊರತು ಅದು ಬಿಟ್ಟು ಇನ್ನೇನಿಲ್ಲ. ಅಲ್ಲ, ನಿಮ್ಮ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಭಾಳ ದೊಡ್ಡ ಹೆಸರು ಮಾಡಿದಂಥವ್ರು ನೀವು, ಅಲ್ಲಿನ ಬಹಳಷ್ಟು ಕ್ಲಿಷ್ಟಕರವಾದಂಥ ಕೇಸ್ಗಳನ್ನು ಸಾಲ್ವ್ ಮಾಡಿದ್ರಿ. ಆ ನಿಮ್ಮ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನ ಜರ್ನಿ ಹೇಗಿತ್ತು ಸರ್? ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಜರ್ನಿ ಹೇಳ್ತೀನಿ ಕೇಳಿ. 76ಕ್ಕೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಸೇರಿದ್ದು ಇನ್ಸ್ಪೆಕ್ಟರ್ ಆಗಿ ಅಂತ ಸೇರಿದಾಗ ಎಲ್ಲರ ಹಾಗೆ ನನಗೂ ಅದ್ಭುತವಾದ ಅಹಂಕಾರಗಳಿದ್ವು. ಅಂದರೆ ಭಾಳ ಬುದ್ಧಿವಂತ, ನಾನು ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಮಾಡಿ ಬಂದಿದ್ದೀನಿ, ನನಗೆಲ್ಲವೂ ಗೊತ್ತು ಅಂತ 10 ವರ್ಷ ಆ ಭ್ರಮೆಯಲ್ಲೇ ಕಳೆದೆ. 11ನೇ ವರ್ಷ ತಕ್ಷಣ ಗೊತ್ತಾಯಿತು, ನನಗೆಲ್ಲ ಗೊತ್ತು 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 ಅಂತ ಹೇಳಿ ಬೇಡದಕ್ಕೆಲ್ಲ ನನ್ನ ಹತ್ರ ಸೈನ್ ಮಾಡಿಸಿ ಅವರು ಬುದ್ಧಿವಂತರಾಗಿದ್ರು ಅಂತ. ನನಗೆ ಎಷ್ಟು ದಡ್ಡ ಅಂದರೆ ನೀನು ಬುದ್ಧಿವಂತ ಅಂದ್ಕೊಳ್ಳೆ ನಂಬ್ತಿದ್ದೆ ಅಂತ. ಬುದ್ಧಿವಂತಿಕೆ ಬೇರೆ, ವಿಷಯ ಬೇರೆ, ಎಲ್ರಿಗೂ ಬುದ್ಧಿವಂತಿಕೆ ಇರ್ತದೆ. ನಮಗೆ ಬೇಕಾದ್ದನ್ನು ನಾವು ರೂಢಿಸಿ ತಿಳ್ಕೋಬೇಕಲ್ವಾ, ನಾವು ಓದಿದ್ರೆ ಅದು ಬೆಳೆಯುತ್ತದೆ. ಹಾಗಾಗಿ 11ನೇ ವರ್ಷ ಅಂದರೆ ಡಿಪಾರ್ಟ್ಮೆಂಟ್ ಸೇರಿದ 1986ರಲ್ಲಿ ಪ್ರಮೋಷನ್ ಬಂತು. ಪ್ರಮೋಷನ್ ಆದ ನಂತರ ಭಾಳ ಹೆಸರಾಯಿತು ನನಗೆ ಡಿಪಾರ್ಟ್ಮೆಂಟಲ್ಲಿ. ಭಾಳಷ್ಟು ಕ್ಲಿಷ್ಟವಾದ ಕೇಸ್ಗಳನ್ನು ಮಾಡಿದ್ದೆ ಮತ್ತು ಭಾಳಷ್ಟು ಸಮಸ್ಯೆ ಇರುವಂಥ ಕೇಸ್ಗಳನ್ನು ಹ್ಯಾಂಡಲ್ ಮಾಡಿದ್ದೀನಿ.
ಆ ಕಾಲದಲ್ಲಿ ಒಂದು 4 ವರ್ಷ ಪ್ರಾಬಲಿ ಕರ್ನಾಟಕದಲ್ಲಿ ನಡೆದ ಎಲ್ಲ ಸರ್ಚ್ಗಳಲ್ಲೂ ನಾನು ಆಥರೈಸ್ಡ್ ಆಫೀಸರ್ ಆಗಿದ್ದೆ. ಹಾಗಾಗಿ ಸಾಕಷ್ಟು ಜನರ ಮನೆಗಳಿಗೆ ಹೋಗಿದ್ದೇನೆ, ಸರ್ಚ್ ಮಾಡಿದ್ದೀನಿ, ಬಂದಿದ್ದೀನಿ, ಸುಮಾರು ಗೋಳುಗಳನ್ನು ನೋಡಿದ್ದೀನಿ, ಸುಮಾರು ಅಹಂಕಾರಗಳನ್ನು ನೋಡಿದ್ದೀನಿ, ಸುಮಾರು ಸೋತ ಜನಗಳನ್ನು ನೋಡಿದ್ದೀನಿ, ದುಡ್ಡು ಬಹಳ ಮಾಡಿಯೋ ಏನು ಸುಖವಿಲ್ಲದೆ ಹೋದ ಜನಗಳನ್ನು ನೋಡಿದ್ದೀನಿ. ಹಾಗಾಗಿ ಅನುಭವವೇ ವಿಸ್ತಾರ. ಅದು 30 ವರ್ಷ ನಾನು ಸರ್ವಿಸ್ ಮಾಡಿದ್ದು ಇನ್ಕಮ್ ಟ್ಯಾಕ್ಸಲ್ಲಿ, 2006 2007 ಫೆಬ್ರವರಿಗೆ ನಾನು ರಿಟೈರ್ ಆದ. ಆದರೆ ಭಾಳ ಅದ್ಭುತವಾದ ಅನುಭವ ಕೊಡ್ತು. ನಾನು ರಿಟೈರ್ಮೆಂಟ್ ತೊಗೊಂಡಾಗ ನಾನು ಡೆಪ್ಯೂಟಿ ಕಮಿಷನರ್ ಆಗಿದ್ದೆ. ಇಲ್ಲಿ ಸೆಂಟ್ರಲ್ ಸರ್ಕಲ್ ಅಂತ ಒಂದಿತ್ತು, ಅಲ್ಲಿ ಈ ಇನ್ಕಮ್ ಟ್ಯಾಕ್ಸ್ ಸರ್ಚ್ ಮಾಡ್ತಾರಲ್ಲ, ಸರ್ಚ್ ಆದ ಕೇಸ್ಗಳೆಲ್ಲ ಅಲ್ಲಿ ಹಾಕ್ತಾರೆ, ಅಂದರೆ ಕಾಂಪ್ಲಿಕೇಶನ್ಸ್ ಜಾಸ್ತಿ ಇರುತ್ತೆ ಅಂತ ಹೇಳಿ ಅಲ್ಲಿಯೇ ಕೊನೆಯಲ್ಲಿ ನಾನು ರಿಟೈರ್ಮೆಂಟ್ ತೊಗೊಂಡದ್ದು. ಸರ್, ಇಷ್ಟು ಸುದೀರ್ಘ ಸೇವೆಯಲ್ಲಿ, ಸರ್ವಿಸಲ್ಲಿ ನೀವು ನೋಡಿದಂಥ ಅನುಭವಗಳು ಹೇಳಿದ್ರಿ, ಬಹಳಷ್ಟು ಜನ ನೋವಿನ ಕಥೆಗಳಿರ್ಬೋದು ಎಲ್ಲ, ಆ ಕಥೆಗಳೇನಾದರೂ ಇಲ್ಲಿ ನಿಮ್ಮ ಕಥೆಗಳಲ್ಲಿ ಬರ್ತಾ ಇತ್ತಾ, ಅಲ್ಲಿ ರೂಪ ತೆಗೆದುಕೊಳ್ತಾ ಇತ್ತಾ? ಪಾತ್ರಗಳಲ್ಲಿ ಬಂದಿದೆ. ಹಾಗೆ ನೋಡಿದ್ರೆ ನನಗೆ ಮಂಥನದಲ್ಲಿ ಆ ಶಿವಶಂಕರ ರೆಡ್ಡಿ ಅಂತ ಒಂದು ಪಾತ್ರ ಬಂತು, ಆ ಪಾತ್ರದಲ್ಲಿ ಬಂದಿದೆ ಅಂತ ಬಹಳ ಸಾರಿ ಅನಿಸಿದೆ ನನಗೆ. ಯಾಕಂದರೆ ಈ ಹಣ ಅನ್ನೋದು ಇದೆಯಲ್ಲ, ಅದು ಹಣ ಅನ್ನೋದು ನಾವೇನು ಮಾಡ್ತೀವಿ ಅಂತಂದರೆ ಅದು ಆಸೆ ಅಂದ್ಕೊಡ್ತೀವಿ, ಅದೆಲ್ಲ ಅಲ್ಲ. ಅದು ಆ್ಯಕ್ಚುಲಿ ಒಂದು ರೋಗ ನಮಗೆ. ನಿಮಗೆ ಅದು ಬಹಳ ಜಾಸ್ತಿ ಬೇಕು ಅಂತ ಅನಿಸಿದರೆ ನೀವು ದಯವಿಟ್ಟು ಕೌನ್ಸಿಲಿಂಗ್ ಹೋಗೋದು ವಾಸಿ. ನಮ್ಮಲ್ಲಿ ಏನು ಮಾಡ್ತಾರೆ, ಡಿಪ್ರೆಷನ್ ಅಂತೇಳಿ ಕೌನ್ಸಿಲಿಂಗ್ ಹೋಗೋದು ನೋಡಿದ್ದೇವೆ ನಾವು, ಇಲ್ಲ ಬಹಳ ತಲೆಕೆಟ್ಟಿದ್ದಂತ ಕರ್ಕೊಂಡೋಗಿ ಬಿಡ್ತಾರೆ. ನನಗೆ ಹೇಳ್ತೀನಿ ಕೇಳಿ, ನನ್ನ ಅನುಭವದಲ್ಲಿ 70, 75, 80 ದಾಟದವರು ಕೂಡ ಇನ್ನೂ ಸುಳ್ಳು ಹೇಳ್ತಾ ಇರ್ತಾರೆ. ಅಂದರೆ ಇನ್ನೂ ಹಣದ ಏನೋ ಒಂದು ಆಸೆ ಇರುತ್ತೆ, ಇದನ್ನೇನೋ ಈ ಥರ ಬರೆದು ಮೋಸ ಮಾಡ್ಬೋದಾ, ಇದನ್ನು ಹಿಂಗೆ ಮೋಸ ಮಾಡ್ಬೋದಾ ಅಂತ. ನನಗೆ ನೀವು 70 ಮೋಸ ಮಾಡಿಯೇ ಬದುಕಬೇಕು ಅನ್ನೋದಾದರೆ ಇಷ್ಟು ವರ್ಷ ಬದುಕಿದ್ದೇನು ಅಂತ ಅಲ್ವಾ. ಯಾವುದೋ ಒಂದು ಆಯಿತು, 20 ಹಸುವು ಹೆಚ್ಚು, 25 ಹಸುವು ಹೆಚ್ಚು, ಏನೋ ಇನ್ನು ಮನೆ ಸೆಟ್ಲ್ ಆಗಬೇಕು, ಇನ್ನೊಂದು ಸೆಟ್ಲ್ ಆಗಬೇಕು, ಏನೋ ಇರ್ತದೆ ಸಣ್ಣ ಪುಟ್ಟ, ಹಾಗಾಗಿ ಏನೋ ಮಾಡಿಬಿಟ್ಟೆ ಅನ್ನೋದು ಒಂದು ಭಾವ. ಆದರೆ ನನಗೆ 70 ಕೂಡ ಇನ್ನೂ ಅದನ್ನೇ ಮಾಡ್ತಾ ಇದ್ರೆ ಭಗವಂತ ನನ್ನ ಸೃಷ್ಟಿ ಮಾಡಿದ್ದೆ ಸುಳ್ಳು ಹೇಳಕ್ಕ ಅಲ್ವಾ. ಛಾ, ಭಗವಂತನ ಬಗ್ಗೆ ದ್ವೇಷ ಬಂದ್ಬಿಡುತ್ತೆ ರೀ ಅಲ್ವಾ. ಭಗವಂತ ಅದಕ್ಕೆ ಮಾಡಲಿಲ್ಲ, ನಮ್ಮನ್ನು ಇನ್ನು ನಾವು ರೂಢಿಸ್ಕೊಂಡಿದ್ದಲ್ವಾ. ಹಾಗಾಗಿ ನನಗೆ ಖಂಡಿತ ಹೇಳ್ತೀನಿ ಕೇಳಿ, ರೋಗ ಅನಿಸಿದೆ, ಖಂಡಿತ ರೋಗ ಅನಿಸಿದೆ. ಮತ್ತು ಬಹಳ ದುಡ್ಡಿದ್ದವರೆಲ್ಲ ಅರ್ಧ ಇಡ್ಲಿಗಿಂತ ಜಾಸ್ತಿ ತಿನ್ನೋದೇ ಇಲ್ಲ. ಅಲ್ಲ, ಈ ರೀತಿ ಪರಿಸ್ಥಿತಿಗಳನ್ನು, ಈ ರೀತಿ ಸನ್ನಿವೇಶಗಳನ್ನು, ವ್ಯಕ್ತಿಗಳನ್ನು ನೋಡಿದ್ರೆ ನಿಮ್ಮ ಸಂಭಾಷಣೆಯಲ್ಲಿ ಹಣದ ಮೇಲೆ ಬಹಳಷ್ಟು ಸಂಭಾಷಣೆಗಳನ್ನು ಬರೆದಿದ್ದೀರಿ. ನೀವು ಬಹಳ ಇಷ್ಟ ಆಗುವಂಥ ಯಾವ್ದಾದ್ರು ನೆನಪಿದೆಯಾ ಸರ್ ಹಣದ ಮೇಲೆ ಅಂತನಾ? ಇಲ್ಲ, ಹಾಗಿಲ್ಲ, ಹಣದ ಮೇಲೆ ಅನ್ನೋದಿಲ್ಲ. ಬಟ್ ಆಫ್ಕೋರ್ಸ್ ನನಗೆ ಈ ಎಲ್ಲದರ ಭಾವದಲ್ಲಿ ಮುಖ್ಯವಾದದ್ದು ಏನು ಅಂದರೆ, ಮನುಷ್ಯನಿಗೆ ಮೂಲಭೂತವಾದ ರಿಕ್ವೈರ್ಮೆಂಟ್ಸು ಊಟ ಮತ್ತು ನಿದ್ದೆ. ಇದು ಎರಡನ್ನ ನಿಮಗೆ ಕೊಡಲಾಗದ ಹಣ ಹಣವೇ ಅಲ್ಲ. ನಾವೆಲ್ಲ ಸಂಪಾದನೆ ಮಾಡೋದು ಏನು ಹೇಳಿ, ಮೂಲಭೂತ ಸೌಕರ್ಯಗಳ. ನಿಮಗೆ ಮೂಲಭೂತವಾದ ಅವಶ್ಯಕತೆ ಏನಿದೆ? ಒಂದು ಊಟ, ನಿದ್ದೆ. ಆದರೆ ಊಟಕ್ಕೆ ಮುಖ್ಯವಾದ ಬೇಕಾದ್ದು ಏನು ಹೇಳಿ, ಹಸುವು. ಹಸುವಿರಬೇಕು ಅಂದರೆ ಆರೋಗ್ಯವಾಗಿರ್ಬೇಕು. ನೀವು ಆರೋಗ್ಯ ಹೋದ್ಮೇಲೆ ಹಸುವಿರಲ್ಲ, ಹಸುವಿಲ್ಲದ ಮೇಲೆ ಊಟ ಇಲ್ಲ, ಊಟ ಇಲ್ಲದ ಮೇಲೆ ನಿದ್ದೆ ಇಲ್ಲ, ಮತ್ತು ಹಣ ಎಂತ ಆಗ್ತದೆ ಅಂತ ಅಂದರೆ, ಎಲ್ಲೋ ಒಂದು ಕಡೆ ಹಣ ಅವಶ್ಯಕತೆ ಬದುಕಿಗಿದೆಯಾ? ಇದೆ. ಆದರೆ ಇಷ್ಟು ಅಷ್ಟು ಅಂತ ನಿರ್ಧಾರ ಮಾಡೋದಿದೆಯಲ್ಲ, ಅದಕ್ಕಿಂತ ಜಾಸ್ತಿ ಯಾವ ರೀತಿಯಿಂದ ಬಂದಿದೆ ಅಂತ ನಿರ್ಧಾರ ಮಾಡಿಬಿಟ್ರೆ ಎಲ್ಲವೂ ಸೆಟ್ಲ್ ಆಗುತ್ತೆ. ಬಂದ ರೀತಿ ನೋಡಿ, ನಮ್ಮಲ್ಲಿ ಮೀನ್ಸ್ ಡಿಸೈಡ್ಸ್ ದ ಎಂಡ್ ಅಂತ ಒಂದು ಕಾಲಕ್ಕಿತ್ತು ನೋಡಿ, ಅದೇ ಮುಖ್ಯ ಆಗೋದು. ಎಂಡ್ ಡಿಸೈಡ್ಸ್ ದ ಮೀನ್ಸ್ ಅನ್ನೋ ಪ್ರಶ್ನೆ ಬರೋದೇ ಇಲ್ಲ ಅಂತೇಳಿ. ನೀವು ಹಣದ ಬಗ್ಗೆ ಹೇಳಿದ್ರಿ, ನನಗೆ ಬಹಳ ಚೆನ್ನಾಗಿ ನೆನಪಿದೆ. ಹಾಸನದಲ್ಲಿ ಯಾರೋ ಒಂದು ಅಲ್ಲ, ಜಾತಿ ಪ್ರಸ್ತುತ ಅಂತಲ್ಲ, ಅವರು ಜೈನರ ಮನೆಯವರು ಅಂತೇಳಿ, ಅವರ ಮನೆ ಸರ್ಚ್ಗೆ ಹೋಗಿದ್ವಿ. ಅವರು ಅವರು ಕಾಂಟ್ರಾಕ್ಟರ್ ಆಗಿದ್ದರು, ಯಾವುದು ಸಿಮೆಂಟ್ ಡೀಲರ್ ಆಗಿದ್ದರು, ಎಲ್ಲ ಆಗಿದ್ದರು ಅಂತ ಆ್ಯಸ್ ಯೂಶ್ವಲ್ ನಾನು ಹೇಳ್ತಿರೋದು ಆ ಕಾಲದ್ದು. ಮತ್ತು ದುಡ್ಡು ಕಾಸು ಎಣಿಸಿದ್ದಾಯ್ತು, ಎಲ್ಲ ಆಯಿತು, ದೇವ್ರ ಕೋಣೆಗೆ ಹೋಗಿದ್ದಾಯ್ತು. ದೇವ್ರ ಕೋಣೆಯಲ್ಲಿ ಅವರು ಬಾಹುಬಲಿ ಮೂರ್ತಿಯನ್ನು ಚಿನ್ನದಲ್ಲಿ ಮಾಡಿಟ್ಟಿದ್ರು ಪೂಜೆಗೆ. ನಾನು ಹೇಳಿದ್ದು ತೂಕ ಹಾಕಬೇಕು ಅಂತ, ಚಿನ್ನ ಅಲ್ಲ ತೂಕ ಹಾಕಬೇಕು ಅಂತ. ಅವ್ರು ನಾನು ಕೇಳಿದ್ರು, ದೇವ್ರನ್ನ ತೂಕ ಹಾಕ್ತೀರಾ ಅಂತ. ಅದಕ್ಕೆ ನಾನು ಅದೇ, ದೇವ್ರನ್ನ ನಾನು ಎಲ್ಲಿ ತೂಕ ಹಾಕ್ಲಿಕ್ಕಾಗ್ತದೆ? ಆಗಲ್ಲ, ನಾನು ದೇವರ ವಿಗ್ರಹವನ್ನು ತೂಕ ಹಾಕ್ತೇನೆ. ದೇವರನ್ನ ತೂಕ ಹಾಕೋ ಪ್ರಶ್ನೆ ಬರೋದಿಲ್ಲ ಅಂತೇಳಿ. ಅಲ್ಲಿಗೆ ನಮ್ಮ ತಲೆಯಲ್ಲಿ ದೇವರು ಬೇರೆ, ದೇವರ ವಿಗ್ರಹ ಬೇರೆ, ಸ್ಪಷ್ಟ ಆಗ್ಬೇಕಲ್ಲ. ದೇವರು ಅನ್ನೋದು ನನ್ನೊಳಗಿರೋ ಕಾನ್ಸೆಪ್ಟ್. ಚಿನ್ನದಲ್ಲಿ ವಿಗ್ರಹ ಮಾಡ್ಕೊಳ್ಳೋದು ಪ್ರಪಂಚಕ್ಕೆ ತೋರಿಸೋ ಅಹಂಕಾರ. ನಾನು ದೇವರನ್ನೇ ಚಿನ್ನದಲ್ಲಿ ಮಾಡಿಟ್ಕೊಂಡಿದ್ದೀನಿ ಅಲ್ವಾ, ಅದೊಂದು ಅಹಂಕಾರದ ಪ್ರಶ್ನೆ. ಮತ್ತೆ ಎಲ್ಲವೂ ಬೇಡ ಅಂತ ಗೆದ್ದ ರಾಜ್ಯವನ್ನು ವಾಪಸ್ಸು ಕೊಟ್ಟು ಬತ್ತಲಾದ ಬಾಹುಬಲಿಯನ್ನು ನಾವು ಚಿನ್ನದಲ್ಲಿ ಮಾಡಿಟ್ಕೋತೀವಿ ಅಂದರೆ ನಮ್ಮ ಮನಸ್ಥಿತಿಯಲ್ಲಿ ಅಲ್ವಾ. ಮತ್ತು ಅವನು ದಿನ ಕೇಳೋದು ಇಷ್ಟೇ, ಏನು ಹೇಳಿ, ಇನ್ನೊಂದಷ್ಟು ಕಾಸು ಕೊಡ್ಸು ಅಲ್ವಾ. ಅದಕ್ಕೆ ಬಾಹುಬಲಿ ಹಾಕಬೇಕಂತ ಅಂದರೆ ಎಲ್ಲೋ ಇದು ಖಂಡಿತ ಮಾನಸಿಕವಾಗಿ ಎಲ್ಲೋ ಒಂದು ಕಡೆ ಬೇಕಿದೆ.
ಸರ್, ಈ ನಿಮ್ಮ ಅಂದರೆ ಇವತ್ತಿಗೂ ಕೂಡ ಸೇತುರಾಮ್ ಅವರು ಅಂದ ತಕ್ಷಣ ಕಣ್ಮುಂದೆ ಥಟ್ಟಂತ ಬರುವಂಥ ಪಾತ್ರ ಮಾಯಾಮೃಗದ ಅಪ್ಪನ ಪಾತ್ರ, ಟಿ ಎನ್ ಸೀತಾರಾಮ್ ಅವರ ಧಾರಾವಾಹಿ ಅದ್ಭುತವಾದ ಮೈಲಿಗಲ್ಲು ಅಂತ ಹೇಳ್ಬೋದು. ಒಂದೊಂದು ಧಾರಾವಾಹಿ ನಿಮ್ಮ ಒಂದೊಂದು ಪಾತ್ರ, ನಿಮ್ಮ ಈ ಮಾತುಗಾರಿಕೆ ನೋಡಿ ನಿಮಗೆ ಇಂಥ ಸಂಭಾಷಣೆ ಕೊಡ್ತಿದ್ರೆ ಯಾಕೆ ಅಂತ? ಇಲ್ಲ, ಆ ಕಾಲದ ಇಷ್ಟು ಮಾತುಗಾರಿಕೆ ನನಗಿತ್ತ ಕಾಣೆ ಗೊತ್ತಿಲ್ಲ. ಆದರೆ ಒಂದು ಸ್ಕ್ರಿಪ್ಟ್ ಬರೆದಾಗ ಅದನ್ನು ಈ ರೂಪದಲ್ಲೇ ಬರುತ್ತಾ ಅನ್ನೋದು ಅವರ ತಲೆಯಲ್ಲಿ ಒಂದು ಪಾತ್ರ ಕೂತಿರ್ಲಿಕ್ಕೆ ಸಾಕು. ಆ ಪಾತ್ರಕ್ಕೆ ನಾನು ಸೂಟಬಲ್ ಅಂತ ಅನಿಸಿದೆ. ಮತ್ತು ನನಗೆ ಸೀತಾರಾಮ್ ಅವರ ಪರಿಚಯ ಇದ್ದಿದ್ದು 84ರಿಂದ, ಮಾಯಾಮೃಗ ಆದ ಕಾಲ 96, 84ರಿಂದ ಪರಿಚಯ ಆಯಿತು. ಅವರು ನನ್ನ ಥಿಯೇಟ್ರಲ್ಲಿ ನೋಡಿದರು, ಹಾಗಾಗಿ ಇಬ್ಬರು ಒಬ್ಬರಿಗೊಬ್ಬರು ಪರಿಚಯ ಆಗಿದ್ದಾರೆ ಅಂತ. ಬಟ್ ಆದರೆ ಮೊದಲಿಂದಲೂ ಅವರಿಗೆ ನನ್ನ ಬಗ್ಗೆ ಇದ್ದಂತಹ ಪ್ರೀತಿ ಇದ್ದದ್ದು ಏನು ಅಂದರೆ, ಒಂದು ಮಿಡ್ಲ್ ಕ್ಲಾಸ್ ಫೇಸ್ ಅನ್ನೋರು, ಅಂದರೆ ಈ ಮಧ್ಯಮ ವರ್ಗದ ಮುಖ ಹೊಂದಿದೆ ಅಂತ. ಅಂದರೆ ಆ ಪೆದ್ದ ಕಳೆ ಜಿನಗತ್ತೆ ಅನ್ನೋದು, ಆದರೆ ಪೆದ್ದಿದೆಯಲ್ಲ ಅಲ್ಲ, ಆದರೆ ಆ ಕಳೆ ಆಗಿರ್ತದೆ. ಮತ್ತು ಯಾರೋ ಏನೋ ಆದರೂ ಹೇಳಿ ಇವನಿಗೆ ಮೋಸ ಮಾಡಬಹುದು ಅಂತ ಅನಿಸ್ತದೆ. ಆದರೆ ಭಾಳ ಸ್ವಲ್ಪ ದಿನ ಕಳೆದ ಮೇಲೆ ಗೊತ್ತಾಗ್ತದೆ, ಮೋಸ ಆದಾಗ ಅವನು ಕೂರ್ತಾನೆ, ಆದರೆ ಅವನಿಗೆಲ್ಲ ಗೊತ್ತಾಗ್ತಿರ್ತದೆ ಅಂತ. ನಮಗಿದೆಯಲ್ಲ ಆ ಪಾತ್ರದಲ್ಲಿ ಏನು ಅಂದರೆ, ಅವ ದಡ್ಡನ ಅಂದರೆ ಅಲ್ಲ ಬುಧುವಂತ, ಅದರ ದಡ್ಡನ ತರವೇ ಇದ್ದಾನು, ಅವನಿಗದೊಂದು ಪಾತ್ರ. ಹಾಗಾದ ಅಫ್ಕೋರ್ಸ್ ಪಾತ್ರದ ಪೂರ್ತ ಮಾತುಗಾರಿಕೆ ಅದನ್ನು ಸೀರಿಯಲಲ್ಲೇ ಪ್ರೆಸೆಂಟ್ ಮಾಡಿದ್ದು ನಾನು, ಅದರ ಡೈಲಾಗ್ ಎಲ್ಲ ಸೀತಾರಾಮ್ ಅವರದ್ದು. ಹಾಗಾಗಿ ಅದೊಂದು ಪಾತ್ರ ಪ್ರಾಬಬ್ಲಿ ಅವರು ಬರೆದರೂ ನಾನು ಆ್ಯಕ್ಟ್ ಮಾಡಿದೆ, ಅವರ ಒಳಗೆ ನಾನಿದ್ದೀನಿ. ಅಂದರೆ ಸೀತಾರಾಮ್ ಒಳಗಡೆ ಇದೊಂದು ಪಾತ್ರ ಇದೆ, ಅದನ್ನು ಅವ್ರು ಏನು ಮಾಡಿದ್ರು, ಅವರು ಆ್ಯಕ್ಟ್ ಮಾಡ್ತಿರಲಿಲ್ಲ, ಅದನ್ನು ಬರೀತಿದ್ರು, ಅದನ್ನು ನಾನು ಆ್ಯಕ್ಟ್ ಮಾಡ್ತಿದ್ದೆ ಅಷ್ಟೇ. ಹೊರಗಡೆಗೆ ಅವರು ಲಾಯರ್ ಆಗಿ ಬರ್ತಾರೆ, ನಾನು ಇದಾಗಿ ಬರ್ತಿದ್ದೆ ಅಷ್ಟೇ ಅಂತ. ಆದರೆ ಅದು ಇದು ಅವರ ಒಳಗಿನ ಪಾತ್ರವೇ. ಅದಕ್ಕಿಂತ ಮುಂಚೆ ನೀವು ದೂರದರ್ಶನಕ್ಕೆ ಬಹಳಷ್ಟು ಸೀರಿಯಲ್ಗಳಲ್ಲಿ ಅಭಿನಯ ಮಾಡಿದ್ರಿ? ಮಾಡಿದ್ದೀನಿ, ಹೌದು. ಕೆಲ ಅವೆಲ್ಲ 13 ಎಪಿಸೋಡ್ ಸೀರಿಯಲ್ ಆಗೋದು, ವಾರಕ್ಕೊಂದು ಎಪಿಸೋಡ್ ಬರೋದು. ಹಾಗಾಗಿ ಪ್ರಾಬಬ್ಲಿ ಕ್ವಾಲಿಟಿಗೆ ಭಾಳ ಚೆನ್ನಾಗಿರೋದು, ಯಾಕಂದ್ರೆ ವಾರ ಕೂತಕ್ಕಾದ್ರು ನೋಡ್ತಿದ್ರು ಅವ್ರು ಕಂಟಿನ್ಯೂಟಿ ಗೊತ್ತಾಗ್ತಿತ್ತು. ಈಗ ದಿನ ನೋಡಿದ್ರು ಕಂಟಿನ್ಯೂಟಿ ಗೊತ್ತಾಗಲ್ಲ ಒಂದೊಂದು ಸಾರಿ ಅಂತ. ಅಂದರೆ ಎಲ್ಲದ್ರ ಬಗ್ಗೆ ಹೇಳ್ತಾ ಇಲ್ಲ ನಾನು, ಅವರು ಹಂಗೆ ಆಗಿದೆ ಅಲ್ಲ. ಬಟ್ ಆದರೆ ಆಗೇನಾಗಿತ್ತು, ಅದು ಆದಾಯದ ಮೂಲ ಆಗಿರಲಿಲ್ಲ. ದೂರದರ್ಶನದಲ್ಲಿ 13 ಎಪಿಸೋಡ್ ಮಾಡ್ತಾ ಇರಬೇಕಾದ್ರೆ ಅದರಲ್ಲಿ ಇತ್ತು ಅಂದರೆ ಇತ್ತ ಆದಾಯ, ಬಟ್ ಆದಾಯದ ಮೂಲ ಆಗಿರಲಿಲ್ಲ. ಪ್ರಾಬ್ಲಿ ಅವಾಗ ಎಲ್ಲರಿ ಒಂದು ಎಪಿಸೋಡಿಗೆ 10-12,000. ಪೂರ್ತ 13 ಎಪಿಸೋಡ್ ಮಾಡಿದ್ರೆ ಏನು ನಿಮ್ಮದೇ 100,000 ದಾಟಿದ್ರೆ ಭಾಳ ಜಾಸ್ತಿ ಆಗೋಗ್ಬಿಡುತ್ತೆ ಅಂತ ಕಾಣುತ್ತೆ. ಈಗ ಎಪಿಸೋಡಿಗೆ 100,000 ಅನ್ನೋ ಪ್ರಶ್ನೆ. ಹಾಗಾಗಿ ಆಗ ನಮಗೆ ನಾವೆಲ್ಲ ಆ್ಯಕ್ಟ್ ಮಾಡ್ತಾ ಇದ್ದಿದ್ದು ಅಭಿನಯಿಸುವ ಒಂದು ಸುಖಕ್ಕೆ ಮಾಡ್ತಾ ಇದ್ವಿ. ಹಾಗಾಗಿ ಅಭಿನಯಿಸುವ ಯೋಗ್ಯತೆ ಇರುವಂಥದ್ದೇ ಹುಡುಕ್ತಾ ಇದ್ವಿ. ಇದು ಯಾವುದು ಸರಿ ಇಲ್ಲ ಅಂದರೆ ಬೇಡ ಅಂತಿದ್ವಿ, ಯಾಕಂದರೆ ಅದರ ಬಗ್ಗೆ ಭಾರ ಇರಲಿಲ್ಲ ಅಂತ ನಾನು ಹೇಳ್ತಾ ಇರೋದು ಅಷ್ಟೇ. ಅಲ್ಲ, ನಿಮ್ಮನ್ನು ಸ್ಪೆಷಲಿ ಕರೀತಾ ಇದ್ದದ್ದೇ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಫ್ರೀ, ನಿಮ್ಮ ವೆಹಿಕಲ್ ನೀವೇ ತರ್ತೀರಿ, ನಿಮ್ಮ ಊಟ ನೀವೇ ತರ್ತೀರಿ ಅನ್ನುವಂಥ ಕಾರಣಕ್ಕೆ ಅಂತ ಎಲ್ಲ ಒಂದು ಕಡೆ ಹೇಳಿದ ನೆನಪು ನೀವು? ಇಲ್ಲ, ಅದು ಏನಾಗಿತ್ತು ಅದರಲ್ಲಿ ಅಂತಂದರೆ, ಗುರುತು ಆದಾಯ ತೆರಿಗೆ ಇಲಾಖೆಯಿಂದ ಹೌದು, ಅದರ ಆದಾಯ ತೆರಿಗೆ ಇಲಾಖೆ ಮತ್ತು ಇದು ಎರಡು ಬೇರೆಯೇ ಸ್ಥಳದಲ್ಲಿ ನಡೆದಂಥವು. ಅದು ಇಲ್ಲಿಗೆ ಬರಲಿಲ್ಲ, ಇದು ಅಲ್ಲಿಗೆ ಹೋಗಲಿಲ್ಲ. ಅಲ್ಲ, ಇವೆಲ್ಲ ವಿಚಾರಗಳನ್ನು ನೀವು ಟೇಕ್ ಕೇರ್ ಮಾಡ್ತಿದ್ರಿ ಅನ್ನೋ ಕಾರಣಕ್ಕೆ? ಹೌದು, ಯಾಕಂದ್ರೆ ನಾನು ನನ್ನ ಪಡಗ್ ನನ್ನ ವೆಹಿಕಲಲ್ಲಿ ಬರ್ತದೆ. ಅಂದರೆ ಸ್ವಾತಂತ್ರ್ಯವನ್ನು ಬಹಳ ಪ್ರೀತಿಸ್ತೀವಿ ಅಂತ ಇಟ್ಕೊಳ್ಳಿ, ಇನ್ನೊಬ್ಬರ ವೆಹಿಕಲ್ ಅಂದ್ರೆ ಕಾಯಬೇಕು. ಮತ್ತೆ ಆ ಕಾಲದಲ್ಲಿ ಏನಾಗೋದು, ಆ ಕಾಲದಲ್ಲಿ ಇತ್ತೀಚೆಗೂ ಅಷ್ಟೇ, ನಿಮಗೆ ಪಿಕ್ ಮಾಡ್ತೀರಿ ಅಂತಂದ್ರೆ ಅವ್ರು ಯಶವಂತಪುರದಿಂದ ಶುರು ಮಾಡ್ತಾರೆ. ನಿಮ್ಮನೆ ರಾಜರಾಜೇಶ್ವರಿನಗರದಲ್ಲಿ ನೀವು ಕೊನೆ ಪಿಕ್ಕು, ಫಸ್ಟ್ ಡ್ರಾಪು, ಆದರೆ ಯಶವಂತಪುರದಲ್ಲಿ ನೀವು ಫಸ್ಟ್ ಪಿಕ್ಕು ಲಾಸ್ಟ್ ಡ್ರಾಪ್ ಅಲ್ವಾ? ಅಷ್ಟು ಸಮಯ ಇದು. ಮತ್ತು ಎರಡನೇದು ಊಟದ ವಿಷಯ, ಊಟದ ವಿಷಯದಲ್ಲಿ ಸ್ವಲ್ಪ ಬೇರೆ 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 ಕಡೆ ಎಂಥದ್ದು ತಿನ್ನುವಂಥ ಚಟಗಳಿಲ್ಲ, ಹಾಗಾಗಿ ನನ್ನ ಊಟ ನಾನೇ ತೊಗೊಂಬರೋದು ನನಗೆ ಸೌಕರ್ಯವಾಗಿತ್ತು. ನಾನು ಸೀರಿಯಲ್ ಮಾಡಬೇಕಾದ್ರೂ ಅಷ್ಟೇ, ನಾನು ಎಷ್ಟು ಸರಿ ನಾನು ಕ್ಯಾರಿ ಮಾಡಿದ್ದೆಲ್ಲ ಮನೆಗೆ ಬಂದು ಊಟ ಮಾಡಿದ್ದು ಹೋಗಿದ್ದಿದ್ದೆ. ಅಂದರೆ ಇದೆರಡು ಸಣ್ಣ ಸ್ವಾತಂತ್ರ್ಯದ ಪ್ರಶ್ನೆ ಅಷ್ಟೇ, ಅದನ್ನು ಮೀರಿ ಇನ್ನೆಂಥದ್ದು ಇರಲಿಲ್ಲ. ಕಷ್ಟ ಯಾಕಂದ್ರೆ ನಮಗೇನೋ ಒಂದು ತಹತೈಕೆ ಇರೋದು, ಭಾಳ ಸರಿ ಅಲ್ಲಿ ಮುಗಿದ ಮೇಲೆ ಕೇಳೋರು ಹೊರಡ್ತೇನೆ ಮನೆಗೆ ಅಂದರೆ ಮನೆಗೆ ಹೋಗಿ ಏನು ಮಾಡ್ತೀಯ ಅಂತ, ಏನೂ ಇಲ್ಲ ಅಂತ, ಮಗ ಇದು ಇಲ್ಲೇ ಇರ್ಬೋದಲ್ಲ ಅಂತ. ಏನೂ ಇಲ್ಲದಾಗ ಮನೆ ಸೇರಬೇಕು, ಇಲ್ಲಿ ಏನಾದರೂ ಇದ್ರೆ ಮಾತ್ರ ಇರಬೇಕಲ್ಲ, ಏನೂ ಇಲ್ಲದಾಗ ಇಲ್ಲಿ ಹಾಕಿರ್ತೀನಿ ಮನೇಲಿ ಇರೋಲ್ಲ. ಹಾಗಾಗಿ ಇದು ಈ ಭಾವಗಳು ಬೇರೆ ಇರೋ ಅಷ್ಟೇ. ನಾನು ಸರ್, ಮಂಥನ ಧಾರಾವಾಹಿ ನಿರ್ದೇಶನ ಕೂಡ ಮಾಡ್ತೀರಾ, ಅಂದರೆ ಅದಕ್ಕೂ ಮೊದಲು ರಂಗಭೂಮಿಯಲ್ಲಿ ನಾಟಕ ನಿರ್ದೇಶನ ಮಾಡ್ತಾ ಇದ್ರಾ, ನಿರ್ದೇಶನ ಮಾಡಬೇಕು ಅನ್ನುವಂಥ ಮನೋಭಾವ? ರಂಗಭೂಮಿಯಲ್ಲಿ ನಾಟಕ ನಿರ್ದೇಶನ ಮಾಡಿದ್ದು ನಾನು ಮಂಗಳೂರಿನಲ್ಲಿ 1 ವರ್ಷ ಇದ್ದೆ, 85-86 ಆಗ ಮಾತ್ರ ನಾಟಕ ನಿರ್ದೇಶನ ಮಾಡಿದ್ದೆ ನಾನು. ಅದಾದ ನಂತರ ನಾನು ಬೆಂಗಳೂರಿನಲ್ಲಿ ಯಾವುದೇ ನಾಟಕ ನಿರ್ದೇಶನ ಮಾಡಿರಲಿಲ್ಲ. ಆದರೆ ಮಂಥನ ಧಾರಾವಾಹಿ ಮಾಡಿದಾಗ ನಾನೇ ಪ್ರೊಡ್ಯೂಸ್ ಮಾಡಿ ನಿರ್ದೇಶನ ಮಾಡೋದು ಅಂತಾಯಿತು. ಅಫ್ಕೋರ್ಸ್ ಪ್ರೊಡ್ಯೂಸ್ ನಾನೇ ಮಾಡಿದ್ದು ಒಂದೇ ಒಂದು ಕಾರಣಕ್ಕೆ ಏನು ಅಂತಂದರೆ, ಈ ಅದರಲ್ಲಿ ಸಾಮಾನ್ಯವಾಗಿ ಈ ಪ್ರೊಡ್ಯೂಸರು ಕಾಂಟ್ರಾಕ್ಟ್ ತಗೋತಾರೆ ಚಾನಲ್ ಜೊತೆ, ಹಾಗಾಗಿ ದುಡ್ಡು ಪ್ರೊಡ್ಯೂಸರ್ಗೆ ಬರ್ತದೆ. ರೈಟರು ಪ್ರೊಡ್ಯೂಸರ್ ನಾವೇ ಆದರೆ ಪ್ಲ್ಯಾನ್ ಮಾಡೋದು ಸುಲಭ ಆಗ್ತದೆ. ಹಾಗಾಗಿ
ಅದು ನಾನೇ ಪ್ರೊಡ್ಯೂಸರ್ ಆಗಿ ನಾನೇ ರೈಟರು ಮತ್ತು ನಾನೇ ಡೈರೆಕ್ಟರ್ ಆಗಿದ್ದು ಒಂದೇನು ರೈಟಿಂಗ್ ಆ್ಯಂಡ್ ಡೈರೆಕ್ಷನ್ ನಮ್ಮ ನನ್ನ ಒಂದು ಅರ್ಜಿ ಇರಬಹುದು. ಆದರೆ ಪ್ರೊಡ್ಯೂಸರ್ ಆದದ್ದು ಮಾತ್ರ ವ್ಯಾವಹಾರಿಕ ದೃಷ್ಟಿಕೋನದಿಂದ ಮಾತ್ರವೇ. ಯಾಕಂದರೆ ಬೇರೆ ಯಾರನ್ನ ಪ್ರೊಡ್ಯೂಸರ್ ಮಾಡಿದ್ರೆ ಅವ ನನಗೊಂದು ಪೇಮೆಂಟ್ ಅಂತ ಕೊಡ್ತಾನೆ, ಅದು ನನ್ನ ಯೋಗ್ಯತೆ ನಾಳೆ ಅದು ಪ್ರಶ್ನೆ ಅಲ್ಲ. ಹಾಗಾಗಿ ನಾನಂದೆ ನಾನೇ ಪ್ರೊಡ್ಯೂಸರ್ ಆಗಿ ಹೋಗ್ತೇನೆ, ಕಳ್ಕೊಂಡ್ರು ನಾನೇ, ಗಳಿಸಿದ್ರು ನಾನೇ, ಬರಹವು ನಂದೇ, ನಾನು ಡೈರೆಕ್ಟ್ ಮಾಡ್ತೇನೆ ಅನ್ನೋ ಪ್ರಶ್ನೆ. ಒಂದು ಸರಿ ಮಂಥನದಲ್ಲಿ ಟ್ರೈ ಮಾಡಿದ್ದೆ ಅಷ್ಟೇ. ಮಂಥನ ಮಾಡ್ಬೇಕಾದ್ರೆ ನನಗೆ 54 ವಯಸ್ಸಾಗಿತ್ತು. ಆಗ ಡಿಪಾರ್ಟ್ಮೆಂಟ್ ಬಿಟ್ಟೆ, ಬಿಟ್ಟು ಮಾಡಿದೆ ಇದನ್ನು ಅಂತ ಹೇಳ್ಬಿಟ್ಟು ಅದು ಒಂದು ವರ್ಷ ಮಾಡಿದ್ದೆ ಅದನ್ನು ಮಂಥನ ಅಂತ. ನಿಮ್ಮ ವಿಶೇಷ ಏನಂತಂದರೆ ಮಂಥನ ಧಾರಾವಾಹಿನಲ್ಲಿ ಆ ಟೈಮಿಗೆ ತುಂಬ ಜನರಿಗೆ ಇಷ್ಟ ಆಗಿದ್ದಂದ್ರೆ ಡೈಲಾಗ್ಗಳೆಲ್ಲ ಪ್ಯಾಸಿವ್ ವಾಯ್ಸಲ್ಲಿ ಬರ್ತಿದ್ವಿ ಸರ್. ನಾನಾವಾಗ ಪ್ಯಾಸಿವ್ ವಾಯ್ಸಲ್ಲಿ ಬರ್ತದೆ, ಯಾಕೆ ಹೀಗೆ ಬರುತ್ತೆ ಅಂತ ಪ್ರಶ್ನೆ ಬರ್ತಿತ್ತು ಯಾವಾಗ. ಅಲ್ಲ, ಅದು ಏನಾಗಿದೆ ಅಂತಂದರೆ ಅದು ಪ್ರತಿಕ್ರಿಯೆಗಳ ಸೀರಿಯಲ್, ಕ್ರಿಯೆಯೇ ಸೀರಿಯಲ್ ಅಲ್ಲ, ಅದು ಪ್ರತಿಕ್ರಿಯೆ. ಮತ್ತೆ ಎರಡನೇದು, ಒಂದು ನಾಟಕ ರಂಗದಲ್ಲಿ ನಾನು ಬಹಳ ಪ್ರೀತಿಸಿದ ವ್ಯಕ್ತಿ ಆರ್ ನಾಗೇಶ್. ಈಗ ಅವರಿಲ್ಲ, ಆರ್ ನಾಗೇಶ್ ಬಹಳ ಪ್ರೀತಿಸಿದ ವ್ಯಕ್ತಿ. ಅವರು ಆರ್ ನಾಗೇಶು ನಾಟಕ ಬರೆಯೋದ್ರಲ್ಲೂ ಎತ್ತಿದ ಕೈ, ನಿರ್ದೇಶನದಲ್ಲಿ ಕೂಡ, ನಾಟಕದಲ್ಲಿ ಕೂಡ, ಮತ್ತು ರಂಗಭೂಮಿಯ ಎಲ್ಲ ಆಯಾಮಗಳ ಬಗ್ಗೆನೂ ಮಾತಾಡಬಲ್ಲಂಥ, ಅಥಾರಿಟೇಟಿವಾಗಿ ನಡೆಸಬಲ್ಲಂಥ ಮನುಷ್ಯ. ಅವರಿಗೆ ಅವರು ಒಂದು ಹೇಳ್ತೇನಲ್ಲ, ಅವ್ರು ಯಾವತ್ತೂ ಸ್ಕೀಮ್ ಮಾಡಲಿಲ್ಲ ಆ ಮನುಷ್ಯ. ಹಾಗಾಗಿ ಏನಾಯಿತು ಅಂತಂದರೆ ಅದು ಅಷ್ಟು ಅಂದರೆ ಅವ್ರಿಗೆ ಸಲ್ಲಬೇಕಾದಷ್ಟು ಗೌರವ ಸಲ್ಲಿಲ್ಲ ಅಂತ ಹೇಳಬಲ್ಲೆ. ಹಾಗಾಗಿ ಆರ್ ನಾಗೇಶನ ನೋಡಿಯೇ ಸಾಕಷ್ಟು ಕಲ್ತದ್ದು, ಮತ್ತು ಆರ್ ನಾಗೇಶ್ ಅವರ ಒಡನಾಟದಲ್ಲೇ ಸ್ಕ್ರಿಪ್ಟಿನ ಬಗ್ಗೆ ಸಾಕಷ್ಟು ಕಲ್ತದ್ದು ಅವರಿಗೆ ಅಂತ. ಅಫ್ಕೋರ್ಸ್ ನನಗೆ ಈಗಲೂ ನೆನಪಿದೆ, ಆರ್ ನಾಗೇಶ್ ನನಗೊಂದ್ಸರಿ ಆವಾಗ ಆ ಕಾಲದಲ್ಲಿ 2 ಎಪಿಸೋಡ್ಗೆ ಬರ್ಕೊಡು ಹೊಂದಿದ್ರು. ನಾನು 2 ಎಪಿಸೋಡ್ಗೆ ಬರೆದಿದ್ದೆ, ಅದರಲ್ಲಿ ಒಂದು ರೋಲ್ ನಾನೇ ಮಾಡ್ತಾ ಇದ್ದೆ. ರಾತ್ರಿ 12 ಗಂಟೆ ಆಗೋಗಿತ್ತು ಶೂಟಿಂಗ್ನಲ್ಲಿ, ನಾನು ಮುಗಿಸ್ಕೊಂಡು ಹೋಗ್ತಾ ಇದ್ದೆ. ನಾಗೇಶ್ ಸಾಕು ಬಿಡಿ, ಇಷ್ಟು ಬಿಟ್ಬಿಡಿ, ಅದು ಇಲ್ಲದೇ ಇದ್ರೂ ಏನೂ ಆಗಲ್ಲ ಅಂತಂದೆ. ಅವ್ರು ನನಗೇನು ಹೇಳಿದ್ರು ಗೊತ್ತಾ, ಅದು ಬೇಡ ಅಂದರೆ ನೀವು ಯಾಕೆ ಬರೀತಿದ್ರಿ ಎಂದು. ಅಂದರೆ ಒಂದು ಬೇಸಿಕಲಿ ಅಷ್ಟೆಲ್ಲ ಗೊತ್ತಿದ್ದ ಮನುಷ್ಯನೂ ನನ್ನ ಸ್ಕ್ರಿಪ್ಟು ಅಂದರೆ ಅದಕ್ಕೆ ಗೌರವ ಕೊಡುವಂಥ ಚೈತನ್ಯ ಹೋಯಿತು. ಹಾಗಾಗಿ ಎಲ್ಲವೂ ಪ್ಯಾಸಿವ್ ವಾಯ್ಸಲ್ಲಿ ಬಂದದ್ದು, ಅದರಲ್ಲೊಂದು ಡೈಲಾಗ್ ಕೂಡ ಇದೆ, ಸಂಬಂಧಗಳು ಉಳಿಯುವುದು ಅಳಿಯುವುದು ಕ್ರಿಯೆಯ ಮೇಲಲ್ಲ ಪ್ರತಿಕ್ರಿಯೆಯಲ್ಲಿ ಅಂತ. ಕ್ರಿಯೆ ನಾವು ಎಕ್ಸ್ಟೆಂಪೋರ್ ಮಾಡ್ತೀವಿ, ಅಂದರೆ ನಾವು ಬೇಸಿಕಲಿ ಮನುಷ್ಯರು ಅನ್ನೋದು ಒಂದು ಹೊರಗಿನ ಆಕಾರ, ನಾವು ರೂಢಿಸ್ಕೊಂಡ ನಾಗರಿಕತೆ. ಆದರೆ ಬೇಸಿಕಲಿ ನಾವು ಎಲ್ಲ ಪ್ರಾಣಿಗಳ ಥರ ಒಂದು ಪ್ರಾಣಿಯೇ. ಎಲ್ಲ ಪ್ರಾಣಿಯು ರಿಯಾಕ್ಟ್ ಮಾಡೋದು ಇನ್ಸ್ಟಿಂಕ್ಟಿವ್, ಮನುಷ್ಯನೂ ಇನ್ಸ್ಟಿಂಕ್ಟಿವ್. ಹಾಗಾಗಿ ಎಲ್ಲ ಕ್ರಿಯೆಗಳು ಇನ್ಸ್ಟಿಂಕ್ಟಿವ್. ಸಂಬಂಧ ಉಳಿಯೋದು ಅಳಿಯೋದು ನಿಮ್ಮ ಪ್ರತಿಕ್ರಿಯೆಯಲ್ಲಿ, ಕ್ರಿಯೆಯಿಂದ ಯಾವುದೂ ಉಳಿಸಿಲ್ಲ ನಾವು. ಕ್ರಿಯೆ ಇನ್ಸ್ಟಿಂಕ್ಟಿವ್ ಆಗುತ್ತೆ, ಪ್ರತಿಕ್ರಿಯೆ ಮೇಲೆ ಅದು ಉಳಿಯೋದು ಅಂತ. ಇನ್ಸ್ಟಿಂಕ್ಟಿವ್ಲಿ ನನಗೆ ಕೋಪ ಬಂದು ನಿಮ್ಮನ್ನು ಬೈತೇನೆ, ನೀವು ಪ್ರತಿಕ್ರಿಯಿಸೋದ ಮೇಲೆ ಸಂಬಂಧ ಉಳಿಯುತ್ತೆ ಬಿಡತ್ತ. ಹಾಗಾಗಿ ಸಂಬಂಧಗಳು ಉಳಿಯೋದು ಉಳಿದೆಲ್ಲ ಕ್ರಿಯೆ ಅಲ್ಲ, ಅದು ಪ್ರತಿಕ್ರಿಯೆ. ಹಾಗಾಗಿ ನಿಮಗೆ ಆ ಪ್ಯಾಸಿವ್ ವಾಯ್ಸ್ ಬಂದು ಕೂತಿದೆ ಅಲ್ವಾ, ಕೂತ ಸ್ಕ್ರಿಪ್ಟೇ ಪ್ಯಾಸಿವ್ ಅಲ್ಲಿ ಕೂತ್ಕೊಳ್ತದೆ ಸರ್. ಇನ್ನು ನಾಟಕಗಳು ಅಂತ ಬಂದಾಗ ಗತಿ ನಿಮಿತ್ತ ಇವತ್ತಿನ ಉಚ್ಚಿಷ್ಟದ ತನಕ ನಿರ್ದೇಶನ ಮಾಡಿದ್ರೆ ಬ್ಯಾಕ್ ಸ್ಟೇಜ್ ಹಲವಾರು ಕೆಲಸಗಳು, ಆದರೆ ನಿಮಗಾಗಿ ಅಲ್ಲೊಂದು ಪಾತ್ರ, ಅದ್ಭುತವಾದ ಪಾತ್ರ ಅಂದರೆ ನಿಮ್ಮನ್ನು ನೀವೇ ನೆನೆಸ್ಕೊಂಡು ಆ ಪಾತ್ರ ಸೃಷ್ಟಿ ಮಾಡ್ತಿದ್ರ, ಸಂಭಾಷಣೆ ಆಗಿರ್ಬೋದು, ಇವತ್ತಿನ ಉಚ್ಚಿಷ್ಟದ ಪ್ರೊಫೆಸರ್ ಪಾತ್ರದವರೆಗೂ ಕೂಡ. ಒಂದು ಉಚ್ಚಿಷ್ಟದ ಪ್ರೊಫೆಸರ್ ಪಾತ್ರದ ಬಗ್ಗೆ ಹೇಳ್ತೇನೆ ಕೇಳಿ. ನಮ್ಮಲ್ಲಿ ಏನಾಗಿದೆ ಅಂತಂದರೆ ಎರಡು ಭಾಗವನ್ನು ನಾವು ಮರಿತೀವಿ. ಎಲ್ಲೋ ಒಂದು ಕಡೆ ಕಲ್ಚರ್ ಬಗ್ಗೆ ಮಾತಾಡ್ತೀವಿ, ಎಲ್ಲೋ ಒಂದು ಕಡೆ ಹುಡುಗರ ಮನಸ್ಥಿತಿ ಬಗ್ಗೆ ಮಾತಾಡ್ತೀವಿ, ಎಲ್ಲವನ್ನು ಮಾತಾಡ್ತಾ ನಾವು ಒಂದನ್ನು ಮರಿತೀವಿ. ನಮ್ಮ ಪೂರ್ತ ಪೀಳಿಗೆಯ ದೃಷ್ಟಿಕೋನವನ್ನು ರೂಪಿಸುವುದೇ ವಿಶ್ವವಿದ್ಯಾಲಯಗಳು. ಅಲ್ಲಿಗೆ ನಾವು ಸೆಲೆಕ್ಟ್ ಮಾಡುವಂತಹ ಜನ, ಅಲ್ಲಿಗೆ ಪಾಠ ಪ್ರವಚನ ಮಾಡೋದಕ್ಕೆ ಬರುವಂಥ ಜನ, ಅಲ್ಲಿಯ ಆಡಳಿತದಲ್ಲಿ ಬರುವಂಥ ಕುಂದಂಥ ಜನ, ಅವರುಗಳ ಮೇಲೆ ಆ ಪೀಳಿಗೆ ಆಗತ್ತಲ್ವ. ಆದರೆ ಅವರಲ್ಲೇ ಶಿಸ್ತು ಕಮ್ಮಿ ಆದರೆ ಅವರು ತಯಾರು ಮಾಡುವಂಥ ಪೀಳಿಗೆಯಲ್ಲಿ ಎಲ್ಲಿ ಶಿಸ್ತು ಉಳಿಯುತ್ತೆ? ಈ ಪ್ರಶ್ನೆ ನನ್ನ ಮಂಥನದಲ್ಲಿ ಕಾಡಿತ್ತು. ಮತ್ತೆ ಏನಾಗಿದೆ, ಮಧ್ಯದ 30 ವರ್ಷದಲ್ಲಿ ಬಹಳಷ್ಟು ಜನ ಸಾಹಿತಿಗಳು ಅಕಾಡೆಮಿಷಿಯನ್ಸ್ ಆಗಿದ್ದವರು, ಅಂದರೆ ಪ್ರೊಫೆಸರ್ಗಳಾಗಿದ್ದವರು ಬಹಳಷ್ಟು ಜನ ಸಾಹಿತಿಗಳಾಗಿದ್ದಾರೆ. ಆದರೆ ಅವರು ಯಾರೂ ಕೂಡ ಆ ಲೋಕದ ಲೋಪದೋಷಗಳ ಬಗ್ಗೆ ಬರೀಲೇ ಇಲ್ಲ. ಹೊರಗಡೆ ಯಾರೋ ಇಂಜಿನಿಯರ್ ಕರಪ್ಟು ಬರೀತಾರೆ, ಯಾರೋ ಇನ್ಕಮ್ ಟ್ಯಾಕ್ಸ್ನವನು ಕರಪ್ಟು ಬರೀತಾರೆ, ಇನ್ಯಾರೋ ಎಲ್ಲ ಮೋಸ ಮಾಡ್ತಾ ಬರೀತಾರೆ. ಆದರೆ ಪ್ರೊಫೆಸರ್ಗಳು ಲೆಕ್ಚರರ್ಗಳು ಮಾಡಿದ್ದೇನು ಕಮ್ಮಿ ಇದೆಯಾ, ಅದ್ರ ಬಗ್ಗೆ ಯಾರು ಎಲ್ಲರೂ ಮಾಡ್ತಾರೆ ಅಂತ ಮತ್ತೆ ನಾನು ಹೇಳ್ತಾ ಇಲ್ಲ. ಮಾಡಿದವರು ಇಲ್ಲವಾ? ನನಗೆ ಹೇಳ್ತೀನಿ ಕೇಳಿ, PhD ಮಾಡಬೇಕಾದ್ರೆ ಕಿರುಕುಳ ಜಾಸ್ತಿ ಆಯಿತು ಅಂತ ಹೇಳಿ ಓದು ನಿಲ್ಲಿಸಿದ ಹೆಣ್ಣು ಮಕ್ಕಳು ನನಗೆ ಪರಿಚಯದವರು ಇದ್ದಾರೆ. ಮತ್ತೆ ಅವರು ಇನ್ನೂ ಪ್ರೊಫೆಸರ್ಗಳಾಗೆ ಮುಂದುವರೆದು ಇದ್ದಾರೆ ವಿಶ್ವವಿದ್ಯಾಲಯಗಳಲ್ಲಿ. ನಾನು ಹೇಳ್ತೀನಿ ಕೇಳಿ, ಒಂದು ಅವರು ಮುಂದುವರೆದದ್ದು ಒಂದು ದುರಂತ, ಎರಡನೇದು ಇಂಥ ಅದ್ಭುತವಾದ ಲೆಕ್ಚರರ್ ಅಥವಾ ಪ್ರೊಫೆಸರ್ ಆಗುವಂತಹ ಒಂದು ಹೆಣ್ಣುಮಗು ಆ ವೃತ್ತಿ ಬಿಡ್ತು ಅನ್ನೋದು ಎರಡನೇದು ಅಂತ ಅಲ್ವಾ.
ನಾವು ವರ್ತಮಾನ ಒಂದನ್ನೇ ಕೊಲ್ಲಿಲ್ಲ, ಈ ಧಾಟಿಯಲ್ಲಿ ನಾವು ಭವಿಷ್ಯವನ್ನು ಕೊಲ್ತಾ ಇದೀವಲ್ವಾ? ತಪ್ಪಲ್ವಾ? ಅದು ಎಲ್ಲೇ ಒಂದು ಕಡೆ ನಿಮಗೇನೋ ಬೇಕಿದೆ ಸರ್, ನಿಮ್ಮ ವೈಯಕ್ತಿಕ ಬದುಕು ನೀವು ಮಾಡ್ಕೊಳ್ಳಿ, ಅದನ್ನು ಸಾಮಾಜಿಕ ಯಾಕೆ ಮಾಡ್ತೀರಿ ಅಲ್ವಾ? ನಮ್ಮ ಮನೆಯಿಂದ ಮೇಲೆ ಒಂದು ತಿಪ್ಪೆ ಇರ್ತದೆ, ಆದರೆ ಮನೆಯಲ್ಲಿ ತಿಪ್ಪೆ ಮಾಡಬಾರ್ದು ಅಲ್ವಾ? ತಿಪ್ಪೆಗೆ ಹೋಗಿ ಹಾಕಿ ಮನೆಯೇ ತಿಪ್ಪೆ ಮಾಡಿಬಿಡ್ತೀನಿ ಅಂತ ನಿಂತರೆ ಈ ಭಾವಗಳ ಕಾಡಿ ನನಗೆ ಹುಚ್ಚಿಷ್ಟ ಬರ್ತದೆ. ಅಂದರೆ ಈ ಪಾತ್ರಗಳನ್ನು ನಾನು ನೋಡಿದ್ದೇನೆ ನಮ್ಮಲ್ಲಿ ಎಲ್ಲಿವರೆಗೂ ಅಂತಂದರೆ ಆತ್ಮಚರಿತ್ರೆ ಬರ್ಕೋತಾರೆ, ಅದರಲ್ಲಿ ಅವರು ಸಲ್ಲದಲ್ಲಿ ಅದು ಏನೋ ಮಾಡಿದ್ದನ್ನು ಬರ್ಕೋತಾರೆ, ನಾವು ಅದನ್ನು ಎಷ್ಟು ಮುಕ್ತವಾಗಿ ಬರ್ಕೊಂಡಿದ್ದೀವಿ ಅಂತ ಹೊಗಳ್ತಾರೆ. ಎಂಥದ್ರು ಮುಕ್ತ ಅಲ್ವಾ? ನೀವೇನೋ ಮಾಡಿದ್ದು ಏನೋ ಅಸಹ್ಯ ಮಾಡಿಬಿಟ್ಟಿದ್ದೀರಿ, ಗೊತ್ತಾಗಲಿಲ್ಲ, ಮುಚ್ಚಿಡ್ಬೇಕಲ್ವಾ? ಅದ್ರ ಬಗ್ಗೆ ನೀವು ಹೇಳಿ ನೋಡಿ ನಾನು ಇದೆಲ್ಲ ಮಾಡಿದ್ದೀನಿ ಅಂತಂದರೆ ಅಲ್ವ ತಪ್ಪಲ್ವಾ? ನಾವು ಅದನ್ನು ಮುಕ್ತ ಅಂತೇಳಿ ಅದ್ರ ಬಗ್ಗೆ ವಿಚಾರ ಸಂಕೀರ್ಣ ಚರ್ಚೆಗಳು ಮಾಡೋಕೆ ಶುರು ಮಾಡಿಬಿಟ್ರೆ ನಾವು ಎಲ್ಲಿ ಮುಟ್ತಾ ಇದ್ದೀವಿ ಅಂತ ಅಲ್ವಾ? ನಾವು ಪ್ರಾಮಾಣಿಕತೆಯನ್ನು ದಯವಿಟ್ಟು, ನಾವು ಯಾವುದೇ ಜಾತಿಗೆ ಆರೋಪಿಸೋದು ಬೇಡ, ಯಾವುದೇ ಧರ್ಮಕ್ಕೆ ಆರೋಪಿಸೋದು ಬೇಡ, ಪ್ರಾಮಾಣಿಕತೆ ಮನುಷ್ಯನ ಗುಣವಾಗಬೇಕು. ಪ್ರಾಮಾಣಿಕ ಅಲ್ಲದಿದ್ದ ಮೇಲೆ ನಿಮಗೆ ನಾಗರಿಕರಾಗೋ ಯೋಗ್ಯತೆ ಇಲ್ಲ, ವ್ಯವಸ್ಥೆನ ಬೆಳೆ ಬಿಟ್ಬಿಡಿ ಅಲ್ವಾ? ಇದು ಪ್ರಶ್ನೆ ಬರೋದು ಇಲ್ಲಿ ಅಷ್ಟೇ ಅಲ್ಲ, ಈ ಪ್ರಾಮಾಣಿಕತೆ ಈ ಧಾಟಿಯಿಂದ ಬರೆದಿದ್ದರಿಂದಾನೆ ನಿಮ್ಮ ಪುಸ್ತಕಗಳು ಹೈಯೆಸ್ಟ್ ಸೆಲರ್. ಡಾಕ್ಟರ್ ಎಸ್ ಎಲ್ ಭೈರಪ್ಪ ಬಿಟ್ಟರೆ ನಿಮ್ಮ ಪುಸ್ತಕಗಳು ಹೆಚ್ಚಿಗೆ ಮರುಮುದ್ರಣ ಆಗಿರೋದು ಮತ್ತು ಹೆಚ್ಚಿಗೆ ಸೇಲ್ ಆಗಿರೋದು. ಅದು ಒಂದು ಎಸ್ ಎಲ್ ಭೈರಪ್ಪನವರಷ್ಟು ಅವರಷ್ಟು ಅಗಾಧವಾದ ಪಾಂಡಿತ್ಯ ಆಗಲಿ ಬರಹವಾಗಲಿ, ಹಾಂ ನಾನು ಅವರ ಬಹಳ ದೊಡ್ಡ ಫ್ಯಾನು. ಪ್ರಾಬಬ್ಲಿ ನನಗೆ ಬರಹಗಾರರಲ್ಲಿ ಬಹಳ ಪ್ರೀತಿಸಿದ್ದು ಅಂದರೆ ಒಂದು ಶಿವರಾಮ್ ಕಾರಂತರನ್ನು, ಇನ್ನೊಂದು ಪೂರ್ಣಚಂದ್ರ ತೇಜಸ್ವಿ, ಮೂರನೇದು ಭೈರಪ್ಪನವ್ರದ್ದು. ಇವ್ರದ್ದು ಬಹಳ ಪ್ರೀತಿಸಿತ್ತು ಅಂತ, ಮಿಕ್ಕವರ ಬರಹಗಳ ಬಗ್ಗೆ ಅಲ್ಲ ನಾನು ಹೇಳ್ತೀನಿ, ಭಾಳ ಪ್ರೀತಿಸಿತ್ತು. ಆದರೆ ನನ್ನ ಪುಸ್ತಕಗಳು ಮಾರಾಟ ಆದದ್ದು ಏನಾಗಿದೆ ಅಂದರೆ ಒಂದು ನೇರ ಮಾತೊಂದು, ಎರಡನೇದು ಈ ಫೆಮಿನಿಸಮ್ ಅಂತ ಕರ್ಕೊಂಡಿದ್ದಾರೆ. ನಾನು ಹೇಳುವ ಫೆಮಿನಿಸಮ್ ಬೇರೆ ಇದೆ. ನಾನು ಬಹಳ ಸಾರಿ ಹೇಳ್ತಿದ್ದೆ ಫೆಮಿನಿಸಮ್ ಲೆಕ್ಕದಲ್ಲಿ ನಾವು ಒಂದು ಕಾಲದಲ್ಲಿ ಏನು ಮಾಡಿದ್ವಿ ಅಂದರೆ ಗಂಡಸರ ಥರ ಬದುಕಿಬಿಡಿ ಅಂತ. ಗಂಡಸೇ ಆದಮೇಲೆ ಫೆಮಿನಿಸಮ್ ಎಲ್ಲಿ ಉಳಿಯತ್ತೆ ಅಲ್ವಾ? ನಮಗೆ ಫೆಮಿನಿಸಮ್ ಬೇಕಂದು ಬೇಸಿಕಲಿ ನಮಗೆ ಫೆಮಿನೇನ್ ಆಗಿ ಇರಬೇಕಾಗತ್ತೆ. ಅವರು ಅವರು ಹೆಂಗಸಾಗಿದ್ದೆ ಅದನ್ನು ಹಕ್ಕುಗಳ ಬಗ್ಗೆ ಮಾತಾಡಬೇಕಲ್ವ? ಹಾಗಾಗಿ ಒಂದು, ಎರಡನೇದು ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ನೋಡಿದ್ರು, ನಾಟಕಗಳು ಮತ್ತು ಸೀರಿಯಲ್ನಿಂದ ನಾನು ಪರಿಚಿತ. ಮತ್ತು ಕೊನೆಗೆ ಒಂದು ಅನಿಸಿದ್ದೇನು ಗೊತ್ತಾ, ನಾನು ಎಷ್ಟು ಗೌರವವಾಗಿ ಬದುಕ್ತೀನೋ ಪ್ರಪಂಚ ನನ್ನನ್ನಷ್ಟು ಗೌರವಿಸುತ್ತೆ. ನಾನು ಗೌರವವಾಗಿ ಬದುಕದೇ ಇದ್ದರೆ ಸ್ಟೇಜ್ ಮೇಲೆ ಕರೆದಾಗ ಹಾರ ಹಾಕ್ಬೋದು, ಕೆಳಗಿಳಿದ ಮೇಲೆ ಯಾರೂ ಹಲೋ ಅನ್ನಲ್ಲ. ನಾವು ಎಷ್ಟು ದೊಡ್ಡ ಮನುಷ್ಯರು ಅಂತ ಗೊತ್ತಾಗೋದು ಯಾವಾಗ ಅಂದರೆ ಸ್ಟೇಜಿಂದ ಕೆಳಗೆ ಇಳಿದ ಮೇಲೆ ಎಷ್ಟು ಜನ ನಮ್ಮನ್ನು ಮಾತಾಡಿಸ್ತಾರೆ ಅದರ ಮೇಲೆ ನಮ್ಮ ವ್ಯಕ್ತಿತ್ವ ಇರೋದು, ಸ್ಟೇಜ್ ಮೇಲಿನ ಹಾರ ಅಲ್ಲ. ಯಾಕಂದರೆ ಪ್ರತಿ ಉತ್ಸವಕ್ಕೂ ಒಂದು ಉತ್ಸವ ಮೂರ್ತಿ ಬೇಕು. ನಾನು ಸಿಗದಿದ್ರೆ ಇನ್ನೊಬ್ಬರು ಕರೀತಾರೆ, ಅವರು ಸಿಗದಿದ್ರೆ ಇನ್ನೊಬ್ಬರು ಕರೀತಾರೆ. ಅವರಿಗೆ ಉತ್ಸವ ಮುಖ್ಯ, ಉತ್ಸವ ಮೂರ್ತಿ ಅಲ್ಲ. ಕೆಳಗಿಳಿದ ಮೇಲೂ ಉತ್ಸವ ಮೂರ್ತಿಗೆ ಏನಾದರೂ ಬೆಲೆ ಇದೆ ಅಂತಂದರೆ ಅವನಿಗೊಂದು ವ್ಯಕ್ತಿತ್ವ ಇದೆ. ಕೆಳಗಿಳಿದ ಮೇಲೆ ಇಲ್ಲ ಅಂತಂದರೆ ಅವನಿಗೆ ವ್ಯಕ್ತಿತ್ವ ಇಲ್ಲ, ಅವನು ಬರೀ ಉತ್ಸವ ಮೂರ್ತಿಗೆ ಮಾತ್ರ ಯೋಗ್ಯ ಅಂತ. ನನಗೆ ಈ ಉತ್ಸವಗಳ ಬಗ್ಗೆ ಅಂಥ ಪ್ರೀತಿ ಏನಿಲ್ಲ. ವ್ಯಕ್ತಿತ್ವ ಸ್ವಲ್ಪ ರೂಢಿಸ್ಕೊಂಡ್ರೆ ನಾಲ್ಕಾರು ಜನ ಪ್ರೀತಿಯಿಂದ ಮಾತಾಡಿಸ್ತಾರೆ, ಅದನ್ನು ಮೀರಿದ್ದೇನು ಬೇಕಾಗತ್ತೆ ಅಂತ ಅನಿಸೋದಿಲ್ಲ. ಸೇತುರಾಮ್ ಅವರ ವ್ಯಕ್ತಿತ್ವದಲ್ಲಿ ಶಿವರಾಮ್ ಕಾರಂತರ ಛಾಯೆ ಕಾಣುತ್ತೆ, ನಿಜಾನ? ಬಹಳ ಬಹಳ ಕಾಡಿದ್ದು ಶಿವರಾಮ್ ಕಾರಂತರ ಪುಸ್ತಕ ಬಹಳ ಕಾಡಿತ್ತು ಅದನ್ನು ಅಂತ. ಆತ್ಮಗೌರವಕ್ಕೆ ಏನಾದರೂ ಒಂದು ಡೆಫಿನೇಷನ್ ಅಂತ ಬಂದಿದ್ದರೆ, ಆತ್ಮಗೌರವದೇ ಸ್ವಲ್ಪ ಕಾನ್ಸೆಪ್ಟ್ಗೆ ಒಂದು ಡೆಫಿನೇಷನ್ ಅಂತ ಬಂದಿದ್ದರೆ ಅದು ಶಿವರಾಮ್ ಕಾರಂತರದ್ದು. ಮತ್ತು ಎರಡನೇದು ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ಪ್ರಶ್ನೆ. ಯಾವ ಪ್ರಕಾರವನ್ನು ಅವರು ಬಿಟ್ಟರು, ಅವರಷ್ಟು ಪ್ರಾಕಾರ ಅವರು ಮುಟ್ಟಿದ ಮತ್ತು ಅದು ಪರಿಣಿತಿ ತೋರಿಸಿದಷ್ಟು ಪ್ರಾಕಾರಗಳನ್ನು ಪ್ರಾಬಬ್ಲಿ ನಮ್ಮಿಂದ ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯವಿಲ್ಲ. ಮಕ್ಕಳಿಗಾಗಿ ಬರೆದದ್ದಿದೆ, ಆತ್ಮಚರಿತ್ರೆಗಳಿವೆ, ಸೈನ್ಸ್ ಬರೆದದ್ದಿದೆ, ಯಕ್ಷಗಾನ ಕುಣಿದದ್ದಿದೆ, ಅವರದ್ದೇ ಆದ ಮುಂದೆ ಕಟ್ಟಿದೆ, ಕೊನೆಗೆ ಯಾವತ್ತೋ ಒಂದಿನ ಫಿಲ್ಮ್ ಮಾಡಿದ್ದಿದೆ. ಸೋತದ್ದು ಗೆದ್ದದ್ದು ಬಿಡಿ, ಸೋತದ್ದು ಗೆದ್ದದ್ದು ಆಯಾ ಮನಸ್ಥಿತಿ, ಮತ್ತು ಪ್ರಾಬಬ್ಲಿ ಕೆಲವಕ್ಕೆ ನಾನು ಟ್ರೈನ್ ಆಗಿರಲ್ಲ, ಮಾಡ್ತೀನಿ ಸೋಲ್ತೀನಿ, ಆದರೆ ಮಾಡಿದ್ದಿದೆ ಅಲ್ವಾ, ಪ್ರಾಮಾಣ್ಯತೆ ಇತ್ತು. ಮತ್ತು ಜೊತೆಗೆ ನೀವು ಅಲ್ಲಿ ಹೋಗಿ ನಿಂತರೆ, ಅವರ ಊರಿಗೆ ಹೋಗಿ ನಿಂತರೆ, ಬೋರ್ಡಲ್ಲಿ ಹಾಕಿದರೆ ನಾವು ಫೋಟೋ ತಗೊಂಡು ಬಂದಿದ್ದೀನಿ, ಎಷ್ಟು ಪುಸ್ತಕ ರೀ ಬರ್ತದ್ದು, ಅಷ್ಟು ಪುಸ್ತಕ ಮಾ ಯಾರೂ ಬರಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೆಲ್ಲ ಆದರೂ ಕೂಡ ಮಾತಿಗೆ ಕೂತರೆ ನೇರ ಮಾತಾಡುವಂಥ ಮನುಷ್ಯರಲ್ವ. ಬಹಳ ಜನ ಅನ್ನೋರು ಏನಾದರೂ ನೋಡಿದ್ರೆ ರೇಗ್ತಾರೆ ಹಾಗೆ ಹೀಗೆ ಅಂತದೆಲ್ಲ ಎಂತ ಇಲ್ಲ, ಬೇಡದ್ದು ಕೇಳಿದ್ರೆ ಯಾರೂ ರೇಗ್ತಾರೆ. ಸರ್, ಇನ್ನು ನಿಮ್ಮ ಕಥೆಗಳು ಬರವಣಿಗೆ ಅಂತ ಬಂದಾಗ ಎಲ್ಲ ಹೆಣ್ಮಕ್ಳ ಫೇವ್ರೇಟ್ ಆಗಿಬಿಡ್ತೀರಿ, ನನ್ನನ್ನು ಸೇರಿಸ್ಕೊಂಡು ಹೇಳ್ಬೋದು. ಯಾಕಂದರೆ ಈ ಕಾತ್ಯಾಯಿನಿ ಮಂದಾಕಿನಿ ಅಂತ ಪಾತ್ರಗಳನ್ನು ನೋಡಿದಾಗ ತೀರಾ ವೀಕ್ ಆದಂಥ ಹೆಣ್ಮಕ್ಳ ತೊಳಲಾಟ ಜೊತೆಗೆ ಅಷ್ಟೇ ಫೀಲಿಂಗ್ಸ್ನಂತೆ ಪುಟ್ಟಿದೇಳುವಂಥ ಸ್ಟ್ರಾಂಗ್ ಹೆಣ್ಮಕ್ಳ ಪಾತ್ರಗಳು ಕೂಡ. ಈ ರೀತಿಯ ಹೆಣ್ಣುಮಕ್ಕಳ ಪಾತ್ರಗಳು, ಅವರ ಸಂಭಾಷಣೆ ಆಗಿರ್ಬೋದು, ಅವರ ನೋವು ಸಮಸ್ಯೆಗಳಾಗಿರ್ಬೋದು, ಅಂದರೆ ನಿಮ್ಮ ನಿಜ ಜೀವನದಲ್ಲಿ ಸುತ್ತಮುತ್ತಲು ಅಂಥವರ ಅನುಭವಗಳನ್ನು ನೀವು ನೋಡಿದ್ರಾ ಅನ್ನುವಂಥದ್ದು?
ಸುತ್ತಮುತ್ತ ಅನುಭವಗಳನ್ನು ನೋಡಿದ್ದೀರನ್ನು ನೋಡಿದ್ದೇನೆ. ಮತ್ತು ಎರಡನೇದು ಏನಾಗಿದೆ ಅಂತಂದರೆ, ಹೆಣ್ಣು ಮಕ್ಕಳ ಬಗ್ಗೆ ಒಂದು ಕುತೂಹಲ ಅಂದರೆ ಒಂದು ಭಾವ ಇದ್ದದ್ದು ಒಂದೇನೇ ಅಂತ. ಬಹಳಷ್ಟು ಮನೆಗಳು ನನ್ನ ಕಾಲದಲ್ಲಿ ನಿಂತದ್ದು ಹೆಣ್ಣು ಮಕ್ಕಳ ಮೇಲೇ. ನಾವು ಗಂಡಸರು ಅಥಾರಿಟೇಟಿವ್ ಆಗಿ ಕಾಣಿಸ್ತಾರೆ, ಒಪ್ಕೋತೀನಿ, ಆದರೆ ಮನೆಯಾಗಿ ನಿಂತದ್ದು, ಸ್ಥಿರವಾಗಿ ನಿಂತ ಮನೆಗಳು ಹೆಣ್ಣು ಮಕ್ಕಳ ಮೇಲೆ. ಹಾಗಾಗಿ ಆ ಭಾವ ಗಟ್ಟಿ ಇತ್ತು. ಎರಡನೇದು ಪ್ರಾಬ್ಲಿ ನನ್ನ ತಾಯಿ ಇನ್ಫ್ಲುಯೆನ್ಸ್ ಬಹಳ ಜಾಸ್ತಿ ಇದೆ ನನ್ನ ಮೇಲೆ. ಹಾಗಾಗಿ ಯಾಕೆ ಒಬ್ಬ ಹೆಣ್ಣು ಮಗಳಾಗಿ ನಾನು ನೋಡಿದ್ದೇನಲ್ಲ, ಆ ತಾಯಿ ಇನ್ಫ್ಲುಯೆನ್ಸ್ ಜಾಸ್ತಿ ಇದೆ. ಮತ್ತು ಇಲ್ಲಿ ಬಹಳ ಜನ ಹೇಳ್ತಾರೆ ನನಗೆ, ಹೆಣ್ಣು ಮಕ್ಕಳು ನಿಮ್ಮನ್ನು ಪಾತ್ರಗಳು ಹಿಂಗೆಲ್ಲ ಮಾತಾಡತ್ವಲ್ಲ, ಜೀವನದಲ್ಲಿ ಹಾಗೆ ಮಾತಾಡೋಕ್ಕಾಗತ್ತಾ? ಆಗಲ್ಲ. ಅದಕ್ಕೆ ಕಥೆ ಮಾಡಿರೋದು ಆಗಲ್ಲ, ಹಂಗಲ್ಲ. ಆದ್ರೆ ಯಾಕೆ ಬರೀತೀರಿ? ಆ ಮನೆಯಲ್ಲಿರೋ ಗಂಡಸಗೆ ಗೊತ್ತಾಗಬೇಕು, ಇವಳ ಮನಸ್ಸಿನಲ್ಲಿ ಆ ಭಾವ ಬಂದಿದೆ, ನಾಳೆ ಮುಖಕ್ಕೆ ಮಾತು ಹೇಳಿದ್ರೆ ನಾನೇನು ಉತ್ತರ ಕೊಡಲಿ ಅಂತ ಭಯ ಹುಟ್ಟೋದು ಅಲ್ಲಿ ಅಲ್ವಾ. ದುರ್ಗೆ ಯಾವತ್ತೂ ಬಂದು ಈಟಿನೋ ಇನ್ನೊಂದೋ ಹಿಡಿದು ನಮ್ಮ ಕುತ್ತಿಗೆ ಕೊಯ್ದಿಲ್ಲ. ಆದ್ರೆ ದುರ್ಗೆಗೆ ಇಷ್ಟನ್ನ ನಾವು ಆರೋಪಿಸಿ ಆ ರೂಪ ಕೊಟ್ಟು ಆಕಾರ ಮಾಡಿದಾಗ ನೋಡೋ ಗಂಡಸಿಗೆ ಒಂದು ದುರ್ಗೆ ಭಯ ಬರುತ್ತಲ್ವ. ಹಾಗಾಗಿ ನನಗೆ ಈ ಹೆಣ್ಣು ಮಗುವಿನ ತಲೆಯಲ್ಲಿ ಈ ಭಾವ ಬಂದಿದೆ, ಅವಳ ಸೌಜನ್ಯದಲ್ಲಿ ಅವಳು ಇದನ್ನು ಹೇಳ್ತಾ ಇಲ್ಲ, ಅವಳು ಇದನ್ನು ಹೇಳಿದ್ರೆ ನಿನ್ನ ಕತೆ ಏನಾಗ್ತದೆ ನೋಡು ಅನ್ನೋದಲ್ವ. ಅಲ್ಲಿಗೆ ಎಲ್ಲ ಒಂದು ಕಡೆ ಭಾಷೆ ಕೊಟ್ಟಂಗಾಗತ್ತೆ. ಮತ್ತು ಎರಡನೇದು ಕಥೆಯಾಗಿ ಬರೋದು, ಬಹಳ ಜನ ಓದಿದಾಗ ಎಲ್ಲ ಹೆಂಗಸರು ನರಳುವುದು, ಯಾರಿಗೂ ಆಗದ್ದು ನನಗಾಗಿ ಹೋಗಿದೆ, ಪ್ರಪಂಚವೆಲ್ಲ ಚೆನ್ನಾಗಿದೆ, ನನಗೊಬ್ಬಳಿಗೆ ತೊಂದರೆ. ಕಥೆಯಾಗಿ ಬರೆದಾಗ ಏನಾಗುತ್ತೆ, ಬಹಳಷ್ಟು ಹೀಗಿವೆ. ಮತ್ತು ಬಹಳ ಇತ್ತೀಚೆಗೆ ಯಾರೋ ಹೆಣ್ಮಗಳೊಬ್ಬಳು ನನಗೆ ಹೇಳಿದ ಮಾತು, ಸಮಸ್ಯೆ ಆಗೋದು ನನಗೆ ಗಂಡಸಿಂದ, ಆದರೆ ಇದು ಹೇಳ್ಕೊಳ್ಳೋಕ್ಕೂ ನನಗೊಬ್ಬ ಗಂಡಸೇ ಬೇಕಾಗತ್ತೆ, ಯಾಕೆ ಅಂತ. ಮತ್ತು ಆ ಗಂಡಸು ಸೌಜನ್ಯದಲ್ಲಿ ಸುಮ್ಮನೆ ಕೂತ ಅಂತಂದರೆ ನನಗೆ ಅವನ ಮನಸ್ಥಿತಿಯ ಬಗ್ಗೆ ಅನುಮಾನ ಬರುತ್ತೆ, ಸೌಜನ್ಯ ಬೀರಿ ವರ್ತಿಸಿದರೆ ಲಂಪಟ ಅನಿಸತ್ತೆ. ಅಂದರೆ ಹೇಗಿರಬೇಕು ಅಂತ ಅಂದರೆ ನಾನು ಹೇಳೋದೇನು ಅಂತಂದರೆ, ಇದು ಹೆಂಗಸಿನ ವೀಕ್ನೆಸ್ ಅಲ್ಲ, ಹೆಂಗಸಿನ ಮನಸ್ಥಿತಿಯ ವಿಸ್ತಾರ. ಇದು ನನಗೆ ಒಂದೇ ದಿಕ್ಕು, ನಿಮಗೆ ಹರಡತ್ತೆ. ನಾನು ಹೇಳ್ತೀನಿ ಕೇಳಿ, ಹೆಂಗಸರಿಗೆ ಆ್ಯಕ್ಚುಲಾಗಿ ಇವರು ನಮ್ಮಲ್ಲಿ ಬೇಲಿ ಹಾಕ್ತಾರೆ, ಗಂಡಸಿಗೆ ಪ್ರಾಬ್ಲಿ ಮೂಗುದಾರ ಬೇಕಾಗತ್ತೆ, ಹೆಂಗಸಾದ್ರೆ ಬೇಲಿ ಅದು ಹಾಕ್ಕೊಳತ್ತೆ. ಹಾಗಾಗಿ ಹೆಂಗಸಿಗೆ ನಾವು ಬೇಲಿ ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅವ್ರ ಇತಿಮತಿ ಅವ್ರು ಬಹಳ ಬೇಗ ತಿಳ್ಕೊತಾರೆ, ಅದರ ನಮಗೆ ಪ್ರಾಬ್ಲಿ ಇಲ್ಲಿ ಬೇಕಾಗತ್ತೆ ಅಂತ ಹೇಳಿ ಅಷ್ಟೇ. ಒಳ್ಳೆಯವರು ಕೆಟ್ಟವರು ಏನು ನೀವು ಹೇಳ್ತೀರಾ, ಲಂಪಟರು, ನಿಷ್ಠುರವಾದಿಗಳು, ಸಂಕೋಚ ಪಡುವಂಥವ್ರು ಎಲ್ಲ ಮೀರಿ ಮನುಷ್ಯ ಅವಕಾಶವಾದಿ, ಆ ಸನ್ನಿವೇಶಕ್ಕೆ ತಕ್ಕ ಹಾಗೆ ನಡ್ಕೋತಾನೆ ಮತ್ತು ಅದಕ್ಕೆ ತಕ್ಕಂಥ ಕಾರಣಗಳನ್ನು ಕೊಡ್ತಾನೆ. ನಿಜಾನ ಇದು ನಾನು ಹೇಳ್ತೀನಿ ಕೇಳಿ, ಅತಿಥದ ಪಾತ್ರ ಬರೋದಿಲ್ಲೇ, ಮನುಷ್ಯ ಏನಕ್ಕೆ ಬೇಕಾದ್ರೂ ಜಸ್ಟಿಫಿಕೇಶನ್ ಕೊಟ್ಕೋಬಲ್ಲ. ಆದರೆ ನಾನು ಮನುಷ್ಯನಾಗಿದ್ದೀನ ಇಲ್ವಾ ಅಂತ ಗೊತ್ತಾಗೋದೇನು ಅಂತಂದರೆ, ಜಸ್ಟಿಫಿಕೇಷನ್ ಸಮಜಾಶಿ ಕೊಡುವಂತಹ, ಸಮಜಾಶಿಯ ಅವಶ್ಯಕತೆ ಇರುವಂತಹ ಯಾವ ಕ್ರಿಯೆಯನ್ನು ಮಾಡದ ದಿನ ನೀನು ಮನುಷ್ಯ. ಅಲ್ಲಿಗೆ ನಮ್ಮ ಬೆಳಿ ಇವರ ಚಿತ್ತಾಲ್ರದ್ದೊಂದು ಮಾತಿದೆ, ಹುಟ್ಟದ ಯಾರು ಮನುಷ್ಯರಲ್ವಂತೆ, ನೀವು ಮನುಷ್ಯರಾಗಬೇಕು ಬದುಕಿ ಅಂತ. ಹುಟ್ಟದ ಸಿಗೋದೊಂದು ನೀವು ಒಂದು ಆಕಾರ ಅಷ್ಟೇ, ಮನುಷ್ಯನಾಗುವ ಯೋಗ್ಯತೆಗಳಿರುವಂತಹ ಒಂದು ಆಕಾರ ಅಷ್ಟು ಮಾತ್ರ ನಿಮಗೆ ಸಿಕ್ಕಿದೆ. ನೀವು ಹೇಗೆ ಬೆಳೀತೀರಿ ಬದುಕ್ತೀರಿ ಅನ್ನೋದ್ರ ಮೇಲೆ ನೀವು ಮನುಷ್ಯರಾಗ್ತೀರಾ ಬಿಡ್ತೀರಾ ಅನ್ನೋ ಪ್ರಶ್ನೆ. ನೀವು ಒಂದು ಅವಕಾಶವಾದಿ ಅಂತ ಕರೆದ್ರಿ, ಅವಕಾಶವಾದಿ ಮನುಷ್ಯ ಮಾತ್ರ ಯಾಕೆ, ಎಲ್ಲ ಪ್ರಾಣಿಗಳು ಅವಕಾಶವಾದಿಗಳೇ. ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಸರ್ವೈವಲ್ ಆಫ್ ಫಿಟ್ನೆಸ್ ಅನ್ನೋದನ್ನು ನಾವು ಜೀವಿಗಳ ಬಗ್ಗೆ ಹೇಳ್ತಾ ಇದ್ದೀವಿ. ಹಾಗಂದ್ರೆ ಗಿಡವೂ ಅವಕಾಶವಾದಿಯೇ, ಬಿಸಿಲಲ್ಲಿದೆ ಆಕಳಿಗೆ ತಿರ್ಕೊಂಡು ಹೋಗುತ್ತದ್ದು, ಕತ್ಲಿಗೆ ಯಾಕೆ ತಿರುಗಬಾರ್ದು, ಅದರ ಅವಶ್ಯಕತೆ ಇದೆ ಗೊತ್ತಿದೆ. ಅಂದರೆ ನಾನು ಹೇಳೋದು ಅವಕಾಶವಾದ ಹೌದು, ಆದರೆ ನಾನು ನಾಗರಿಕತೆಗೆ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ, ಇದಕ್ಕೆ ನಾನು ಬದ್ಧ ಅಂಥೇಳಿ ನಾನಾಗೆ ಸ್ವಯಂ ನಾನು ನಿರ್ಧರಿಸಿ ತಗೊಂಡದ್ದಲ್ವ. ಹಾಗಾಗಿ ಏನೇ ಅವಕಾಶವಾದ ಇದ್ದರೂ ಕೂಡ ಸಲ್ಲದ್ದನ್ನು ಮಾಡುವುದು ಅವಕಾಶವಾದದ್ದು ಪ್ರಶ್ನೆ ಅಲ್ಲ, ಲಂಪಟದನಗಳು ಯಾಕೆ ಬೇಕಿದೆ ಅನ್ನೋ ಪ್ರಶ್ನೆ ಅಲ್ವಾ. ನಾನು ಹೇಳ್ತಾ ಇರೋದು ಇಲ್ಲಿ ಬರೋದು ಪ್ರಶ್ನೆ ಇಲ್ಲ ಅಂತ. ಸರ್ ಮತ್ತೊಂದು ಹೇಳಿ ಸರ್ ಹೇಳಿ ಇಲ್ಲ, ಮತ್ತೊಂದು ಪ್ರಮುಖವಾಗಿ ಹೇಳಬೇಕು ಅಂದರೆ, ಸಾಮಾನ್ಯವಾಗಿ ಈಗ ಕಲಾವಿದರ ಬದುಕು ಅಂದರೆ ಅವ್ರದ್ದು ಬಣ್ಣದ ಬದುಕು, ಸೆಲೆಬ್ರಿಟಿ ಲೈಫ್ ಅನ್ನುವಂಥದ್ದು, ಅವರಿಗೆ ಸಿಕ್ಕಂಥ ಪಾತ್ರಗಳಾಗಿರ್ಬೋದು, ನಟನೆಯಲ್ಲಿ ತೊಡಗಿಸ್ಕೊಂಡಾಗಿರಬಹುದು, ನೀವು ಬಹಳಷ್ಟು ಅನೇಕ ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿರೋದ್ರಿಂದ ಈ ಪ್ರಶ್ನೆ, ಯಾಕಂದರೆ ಕಲಾವಿದರಿಗೆ ಸಾಮಾಜಿಕ ಜವಾಬ್ದಾರಿ ಅನ್ನೋದು ಎಷ್ಟರ ಮಟ್ಟಿಗೆ ಮುಖ್ಯ ಆಗುತ್ತೆ, ಎಷ್ಟರ ಮಟ್ಟಿಗೆ ಅದರಲ್ಲಿ ಅವರು ತೊಡಗಿಸ್ಕೊಳ್ಬೇಕು ಅಂತ ಹೇಳ್ತೀರಿ ಸರ್? ಇಲ್ಲಿ ಒಂದು ಸಮಸ್ಯೆ ಆಗೋದೇನು ಅಂತಂದರೆ, ಈ ಕಲಾವಿದರು ಅಂದರೆ ನನಗೆ ನಾನು ಹೇಳ್ತೀನಿ ಕೇಳಿ, ಆ ಚಪ್ಪಾಳೆಗಳ ಗುಂಗಿದೆಯಲ್ಲ ಅದನ್ನ ಮೇಲೆಲ್ಲೋ ಹತ್ಸತ್ತೆ, ನೀವು ಸಣ್ಣಗೆ ಒಂದು ಸಣ್ಣ ಲೆಕ್ಕದಲ್ಲಿ ಒಂದು ಅಹಂಕಾರ ಬರಲಿಕ್ಕೆ ಶುರುವಾಗ್ತದೆ. ನೀವು ನೋಡಿರ್ಬೋದು ಅವ್ರನ್ನ ಯಾವುದ್ರ ಬಗ್ಗೆ ಕೇಳಿದ್ರು ಅಥಾರಿಟೇಟಿವ್ ಆಗಿ ಮಾತಾಡ್ತಾರೆ ಅಂದರೆ ಯಾವುದ್ರ ಬಗ್ಗೆ ಕೇಳಿ ನೀವು ಅಂತ ಹೇಳಿ,
ಪರಿಸರದ ಬಗ್ಗೆ ಕೇಳಿದ್ರು ಭಾಷಣ ಮಾಡ್ತಾರೆ, ಇನ್ನೊಂದ್ರ ಬಗ್ಗೆನೂ ಭಾಷಣ, ಸೈನ್ಸ್ ಬಗ್ಗೆ ಹೇಳಿದ್ರು ಬರುತ್ತೆ, ಸೋಷಿಯಾಲಜಿ ಬಗ್ಗೆ ಬಂದಿರುತ್ತೆ, ಕೊನೆಗೆ ಎಲ್ಲಿ ಅಂದರೆ ಪಾರ್ಲಿಮೆಂಟಲ್ಲಿ ಯಾವುದೋ ಒಂದು ಕಾನೂನು ಪಾಸ್ ಆಯಿತು ಅಂದ್ರೆ ಅದ್ರ ಬಗ್ಗೆನೂ ಅಥಾರಿಟೇಟಿವ್ ಆಗಿ ಮಾತಾಡ್ತಾ ಇರ್ತಾರೆ. ಅಂದರೆ ನಾನು ಪ್ರಶ್ನೆ ಹೇಳೋದೇನು ಅಂತಂದರೆ, ಜನ ನನ್ನ ನಾಟಕ ನೋಡಿ ಮೆಚ್ಚಿದಾಗ ನನ್ನ ಆ ಪಾತ್ರವನ್ನು ಮಾತ್ರ ಮೆಚ್ಚಿದ್ದಾರೆ, ಅಲ್ಲಿ ಹೇಳಿದ ಮಾತನ್ನು ಮಾತ್ರ ಮೆಚ್ಚಿದ್ದಾರೆ, ಹಾಗಂತ ಅವರು ನನ್ನನ್ನು ಸಂಪೂರ್ಣವಾಗಿ ಬುದ್ಧಿವಂತ ಅಂತ ಅಂದ್ಕೊಂಡಿದ್ದಾರೆ ಅಂದರೆ ಅದು ನನ್ನ ದಡ್ತನ. ಹಾಗಾಗಿ ಎಲ್ಲದರ ಬಗ್ಗೆ ಸ್ಟೇಟ್ಮೆಂಟ್ ಕೊಡುವಂತಹ ಕಲಾವಿದರನ್ನು ನಾನು ಪ್ರೀತಿಸಿಯೇ ಇಲ್ಲ. ನಿಮಗೆ ಗೊತ್ತಿರೋ ವಿಷಯ ಮಾತಾಡಿ, ಗೊತ್ತಿಲ್ಲದ ಬೇಕಾದ್ರೆ ತಿಳ್ಕೊಂಡು ಮಾತಾಡಿ. ಎಲ್ಲವೂ ಒಪಿನಿಯನ್ ಓರಿಯೆಂಟೆಡ್ ಆಗಬಾರ್ದಲ್ವಾ ನಾನು ಹೇಳ್ತಾ ಇರೋದು, ಪ್ರತಿಯೊಂದು ಅಷ್ಟೇ. ನಾನು ಇಲ್ಲಿಯೇ ನನಗೆ ಸಮಸ್ಯೆ ಬರೋದು ಎಲ್ಲಿ ಅಂತಂದರೆ, ಎಲ್ಲಿಯವರೆಗೂ ಕಲಾ ಪ್ರಕಾರಗಳು ಸ್ವತಂತ್ರವಾಗಿ ಉಳ್ಕೋತವು ಅಂದರೆ ನಾವೇ ಸಾಕು ಚೈತನ್ಯ ಇದ್ದಟ್ಟ ದಿನ ಸತ್ಯ ಮಾತಾಡ್ತಾ ಇರ್ತೀವಿ. ಈಗ ನಿಮಗೆ ನಿಧಾನವಾಗಿ ಏನಾಗತ್ತೆ ಹೇಳಿ, ಯಾವುದು ನಾಟಕ ರಂಗದಲ್ಲಿ ನನಗೆ ಅಕಾಡೆಮಿಯ ಕಾಸು ಅಥವಾ ಸಂಸ್ಕೃತಿ ಇಲಾಖೆಯ ಕಾಸೋ ಬೇಕು ಅಂತಾದಾಗ, ಅದಿಲ್ಲದೆ ನನಗೆ ಜೀವನ ಆಗಲ್ಲ ಅಂತ ನಿರ್ಧಾರ ಆದಾಗ ಅವರ ಮೂಗಿನ ನೇರಿನ ಮಾತುಗಳನ್ನು ನಾನು ಆಡ್ತೇನೆ ಅಲ್ವಾ? ಹಾಗೆ ಇದು ಬರೀ ಇಲ್ಲಿ ಕಾಣಿಸೋದು ನನಗೆ. ಆದರೆ ಬೇರೆ ದೇಶಗಳಿಂದ ಫಂಡ್ಸ್ ಬಂದು ಇಲ್ಲಿ ನಾಟಕ ಮಾಡೋರು ಇದ್ದಾರೆ. ಆದರೆ ಅವರೇನು ಹೇಳಬೇಕು ಹೇಳಿ ನಾಟಕದಲ್ಲಿ, ಆ ದೇಶದವರು ನನ್ನ ದೇಶವನ್ನು ಹೇಗೆ ತೋರಿಸಬೇಕು ಅಂತ ಇಷ್ಟಪಡ್ತಾರೋ ಆ ಹಣ ಅವ್ರು ಕೊಟ್ಟರಿಂದ ಹಾಗೆ ತೋರಿಸ್ತೀರಿ ನೀವು. ಅಲ್ಲಿಗೆ ನೀವೇನು ಮಾಡ್ತೀರಿ, ಇಲ್ಲಿಯೇ ಕೂತು ಇಲ್ಲೇ ಬೈತಾ ಇರ್ತೀರಿ. ನಮ್ಮಲ್ಲೊಂದು ಒಂದು ಕೆಟ್ಟ ಆ್ಯಟಿಟ್ಯೂಡ್ ಇದೆ, ನಾವು ಅಯೋಗ್ಯರು, ಇಂಡಿಯನ್ಸು, ನಾವು ಟೈಮ್ ಫಾಲೋ ಮಾಡಲ್ಲ, ಇದನ್ನು ದೊಡ್ಡಸ್ತಿಗೆಲ್ಲ ಹೇಳ್ಕೊತಿದೆ. ಎಲ್ಲೋ ಒಂದು ಕಡೆ ಮನಸ್ಥಿತಿಯಲ್ಲಿ ಸಮಸ್ಯೆ ಇದೆ ಅಂತ ಅನ್ಸಲ್ವಾ? ನಾನು ಈ ಥರ ಮಾತಾಡಿದಾಗ ಹೇಳ್ತೀನಿ, ನಿಮಗೆ ಕೌನ್ಸಿಲಿಂಗ್ ಅವಶ್ಯಕತೆ ಇದೆ ಅಲ್ಲ ಅಲ್ವಾ? ನೀವು ಅಯೋಗ್ಯರು ಅಂತ ನಿಮಗೆ ಗೊತ್ತಿರ್ಬೋದು, ಆದರೆ ಅದನ್ನು ಹೆಮ್ಮೆಯಿಂದ ಹೇಳ್ಕೊಂಡು ಪ್ರದರ್ಶಿಸಿದ್ರೆ ಖಂಡಿತ ಅದಕ್ಕೆ ನಾನು ಅಯೋಗ್ಯ ಅಂತ ನನಗೆ ಗೊತ್ತಾಗೋದು ಯಾವಾಗ ಗೊತ್ತಾಗತ್ತೆ ಹೇಳಿ, ನನಗೆ ಯೋಗ್ಯನಾಗುವ ಪ್ರಯತ್ನ ಮಾಡೋಕ್ಕೆ ಶುರು ಆಗೋದು ಅಯೋಗ್ಯ ಗೊತ್ತಾದಾಗ ಅಲ್ವಾ? ಅದು ಮೊದಲ ಪಾಯಿಂಟ್. ಏನು ನನ್ನ ಯೋಗ್ಯತೆ ಎಷ್ಟು ಅಂತ ತಿಳ್ಕೊಂಡ್ರೆ ಮುಂದೆ ಬೆಳಿಬೋದಾನ ಅಲ್ವಾ? ಈ ಇಲ್ಲಿ ಪ್ರಶ್ನೆ ಇರೋದು ನಮ್ಮಲ್ಲದೇನೇ. ಹಾಗಾಗಿ ನನಗೆ ಯಾವತ್ತೂ ಕೂಡ ಸಾಮಾಜಿಕ ಬದ್ಧತೆ ಅನ್ನೋ ವಿಷಯ ಬಂದಾಗ ಸೋಷಿಯಲಿ ರೆಸ್ಪಾನ್ಸಿಬಲ್ ಅಲ್ಲದೆ ಆರ್ಟ್ ಫಾರಂನಲ್ಲಿ ಇರೋದು ತಪ್ಪಾಗ್ತದೆ. ಆರ್ಟ್ ಇರೋದೇ ಕಮರ್ಷಿಯಲ್ ಆಗದೆ ಇರಲಿ ಅನ್ನುವಂಥದ್ದು. ಹೌದು, ಆರ್ಟ್ ಇರೋದೇ ಕಮರ್ಷಿಯಲ್ ಅಲ್ಲ. ನನಗೆ ಹೇಳ್ತೇನೆ, ಸುಗ್ಗಿ ಇದ್ರೆ ಕುಣಿತ, ಸುಗ್ಗಿನ ಇಲ್ಲದೆ ಎಂತ ಕುಣಿತಾರೆ? ಹೊಡೆತುಂಬ ಊಟ ಹಾಕಿದ್ರೆ ಕುಣಿದಾನಲ್ವಾ? ನಮ್ಮಲ್ಲಿ ಈ ಸುಗ್ಗಿ ವಿಷಯ ಬಿದ್ದು ಕುಣಿತದಲ್ಲಿ ಸುಗ್ಗಿ ಹುಡುಕ್ತೀರಿ, ಹೆಂಗಾಗ್ತದೆ? ಅದು ಆಗೋದಿಲ್ಲ ಅಲ್ವಾ? ಆಗ ಹೀಗಾಗಿ ನಮ್ಮಲ್ಲಿ ಏನಾಗಿದೆ, ಇದೊಂದು ಸಮಸ್ಯೆ ಆಗಿದೆ. ಇದೊಂದು ಅದು ನನಗೆ ವೈಯಕ್ತಿಕವಾಗಿ ಸಾಮಾಜಿಕ ಬದ್ಧತೆಗಳು ಇಲ್ಲದೆ ಇರೋರ ಬಗ್ಗೆ. ಮತ್ತೆ ಎರಡನೇದು ಆ ಮಧ್ಯಭಾಗದಲ್ಲಿ ಹೇಳಿದ್ದೇನು ಅಂದರೆ, ಬದುಕು ಬೇರೆ, ಬರಹ ಬೇರೆ. ಯಾಕೆ ಅಲ್ವಾ? ಯಾಕೆ ಬದುಕು ಬೇರೆ, ಬರಹ ಬೇರೆ, ಯಾಕಾಗಬೇಕದು ಅಂತ. ಅಲ್ಲ, ನಾನು ಬರೆದದ್ದು ಏನು ಅಂದರೆ, ನನ್ನ ಮೈ ಮೇಲೆ ಯಾವಾಗಲೂ ಒಂದು ಕಣದಲ್ಲಿ ದೇವರು ಬರ್ತಾನೆ, ನನ್ನೊಳಗಡೆ ಒಂದು ಟ್ಯಾಲೆಂಟ್ ಇಟ್ಟಾನೆ, ಅದು ಎಲ್ಲವನ್ನು ಕ್ರಿಯೇಟ್ ಮಾಡ್ತಾ ಇದೆ, ನೀವು ಅದನ್ನು ಪ್ರೀತಿಸಿ. ಆದರೆ ನನಗೆ ಬದುಕಿನ ನೀವೆಲ್ಲ ಏನೇನು ಹೊಲಸನ್ನು ಇಷ್ಟಪಡ್ತೀರೋ ನಾನು ಅದನ್ನು ಇಷ್ಟಪಡ್ತೀನಿ, ನಾನು ಹಾಗೆ ಬದುಕ್ತೇನೆ ಅಲ್ಲ. ನಾನು ಹೇಳೋದು ಇವಾಗ, ಎಲ್ಲರೂ ಏನೇನೋ ಮಾಡ್ಕೊಂಡೋದ್ರು ನಮಗೇನು ಅನಿಸಲ್ಲ, ಕಾವಿ ಹಾಕ್ದವ ಮಾಡಿದ ಕೂಡಲೇ ತಪ್ಪು ಅನಿಸ್ತದೆ ಅಲ್ವಾ? ನಾವು ಹೇಳ್ತೀವಲ್ಲ ಅದೇನು ಅಂದರೆ, ನೀ ಅದು ಮಾಡಬೇಡ ಅಂತ ಹೇಳಲಿಲ್ಲ, ಕಾವಿ ಹಾಕಿ ಮಾಡಬೇಕು ಅಲ್ವಾ? ನಾನು ಪ್ರೊಫೆಸರ್ ಹೇಳೋದು ಅಷ್ಟೇ, ನೀವು ಇದನ್ನು ಮಾಡಬೇಡ್ರಿ ಅಂತ ಹೇಳಲ್ಲ, ದಯವಿಟ್ಟು ಪ್ರೊಫೆಸರ್ ಹುದ್ದೆಲಿದ್ದು ಮಾಡಬೇಡ್ರಿ ಅಲ್ವಾ? ಇಷ್ಟೇ ನಾನು ಹೇಳ್ತಿರೋದಲ್ವಾ? ನೀವು ಯಾವುದೋ ಜಗತ್ತಿಗೆ ಬೋಧನೆ ಮಾಡುವ ವಿಷಯದಲ್ಲಿ ನಿಂತಿರಿ, ಆ ಜಾಗದಲ್ಲಿ ನಿಂತು ಇದನ್ನು ಮಾಡಬೇಡಿ, ದಯವಿಟ್ಟು ಬಿಟ್ಬಿಡಿ ಅದನ್ನು. ನಿಮಗೇನಾಗುತ್ತೆ, ಒಂದು ಕಡೆ ನಿಮಗೆ ವೇದಿಕೆಯೂ ಬೇಕು, ಹಾರ ತುರಾಯಿ ಬೇಕು, ಪೇಟ ಬೇಕು, ಎಲ್ಲವೂ ಬೇಕು, ಜೊತೆಗೆ ಸಣ್ಣ ಪುಟ್ಟ ಹೊಲಸುಗಳು ಬೇಕು. ಇದು ಯಾಕೋ ನನಗೆ ಸರಿ ಹೋಗಿಲ್ಲ. ಅಲ್ಲ, ನಿಮ್ಮ ಈ ತೀವ್ರ ವಿಚಾರಗಳು, ಈ ತೀವ್ರತರವಾದಂಥ ಸಂಭಾಷಣೆ, ತೀವ್ರತರವಾದಂಥ ಅಭಿನಯ, ಇದ್ರ ಜೊತೆ ಕೆಲಸ ಮಾಡ್ತಿರುವಾಗ ಯಾರಾದರೂ ನಿಮ್ಮ ಸಹ ಕಲಾವಿದರು, ಸರ್ ನಿಮ್ಮ ಜೊತೆ ಕೆಲಸ ಮಾಡೋಕ್ಕಾಗಲ್ಲ ಅಂತ ಬಿಟ್ಟು ಹೋಗ್ಬಿಟ್ರೆ ಸರ್ ಯಾವತ್ತಾದರೂ? ಅಲ್ಲ, ಅದು ಏನಾಗಿದೆ ಅಂತಂದರೆ, ಬಿಟ್ಟು ಹೋದವರು ಇಲ್ಲ, ಕೆಲವರು ಒಪ್ಕೊಳ್ಳಲ್ಲ, ಅಯ್ಯೋ ಮಾತುಗಳು ಬಹಳ ಜಾಸ್ತಿ ಅಂತ ಒಂದು ಹೇಳ್ತಾರೆ, ಅಷ್ಟೊಂದು ಮಾತು ಯಾರು ಹೇಳ್ತಾರೆ ಅನ್ನೋ ಪ್ರಶ್ನೆ. ಎರಡನೇದು, ಅವನು ಹೆಂಗೆ ಹೇಳ್ಕೊಡ್ತಾನೋ ಹಂಗೆ ಹೇಳಬೇಕು, ಇಲ್ದಿರ ಬೇರೆ ಥರ ಮಾಡಿದ್ರೆ ಅವನು ಒಪ್ಕೊಳ್ಳೋದೇ ಇಲ್ಲ ಅಲ್ವಾ? ಇದನ್ನು ಇದೆಲ್ಲೋ ಆರೋಪಗಳು ಆದದ್ದಿದೆ, ಎಲ್ಲರೂ ನಿನ್ನ ಥರನೇ ಮಾತಾಡ್ತಾರೆ, ಸರಿ, ಮನೇಲಿ ಹಿಂಗೆಲ್ಲ ಮಾತಾಡ್ತಾರ ಇಲ್ಲ, ಸರಿ, ಆದರೆ ಯಾರು ಏನೇ ಹೇಳಿದ್ರು ನಾನು ಬಂದಿದ್ದೆ ಅನ್ನೋದ್ರೆ ನನಗೆ ಬರೋದಿದೆ ಅಂತ. ಇದು ನನ್ನ ಸರಕು ಅಷ್ಟೇ, ನನಗಿರೋ ಸರಕಿದೆ, ನಿಮಗಿಷ್ಟವಾದರೆ ಇಟ್ಕೋತೀರಿ, ಇಲ್ದಿರ ಬಿಡಿ. ಯಾರು ಇಷ್ಟಪಡಬೇಕು? ಜನ ಇಷ್ಟಪಡಬೇಕು. ಈಗ ಜನ ನೋಡಿದ ಮೇಲೆ ನನ್ನ ಒಟ್ಟಿಗಿರೋರ್ದು ಒಪಿನಿಯನ್ ಎಲ್ಲ ಆಗ್ತದೆ? ಪ್ರಶ್ನೆ ಇಷ್ಟೇ ಅಲ್ವಾ? ಇವಾಗ ಏನಾಗುತ್ತೆ, ನಾನು ಸೀರಿಯಲ್ ಮಾಡಬೇಕಾದ್ರಲ್ಲಿ ಹಿಂಗಿರಲ್ಲ ಸೀರಿಯಲ್ಲು ಅಂತ ಹೇಳಿದ್ದೆಲ್ಲ ಸೀರಿಯಲ್ ಮಾಡುವವರೇ, ಜನ ಹೇಳಲಿಲ್ಲ ಅದನ್ನು ಅಲ್ವಾ? ನಾನು ನಾಟಕ ಮಾಡ್ಬೇಕಾದ್ರೂ ಭಾಳ ಜನ ಹೇಳಿದ್ರು, ಏನು ಬರೀ ಮಾತಿನ ನಾಟಕ ಮಾಡ್ತೀಯ, ಸೆಟ್ಸ್ ಇಲ್ಲ, ಡಾನ್ಸ್ ಇಲ್ಲ, ಡಾನ್ಸ್ ನನಗೆ ಬರೋಲ್ಲ, ಹಾಡು ನನಗೆ ಬರೋಲ್ಲ, ಸೆಟ್ಸ್ ಇಲ್ಲ, ಇಲ್ಲ ಬರೋದೇ ಮಾತು ನನಗೆ. ಹೌದು, ಇದು ನನ್ನ ಸರಕಿದೆ.
ಮತ್ತು ಇದರಲ್ಲಿ ನಾನು ಕತೆ ಕಟ್ಟಿಕೊಡ್ತೀನಿ, ನಾನು ಇದರಲ್ಲಿ ನಾನು ಎಲ್ಲವನ್ನು ಕಟ್ಟಿಕೊಡ್ತೇನೆ. ನನ್ನ ಚೈತನ್ಯ ಇದು, ಏನಾಗುತ್ತೆ ಏನೂ ಆಗದೇನೂ ಹೋಗ್ಬೋದು. ಆದರೆ ಇಂಥದ್ದೇ ಮಾಡ್ತೀನಿ, ಹೀಗೇ ಹೇಳ್ತೀನಿ, 100 ಶೋನೇ ಮಾಡ್ತೀನಿ ಅಂತ ಬಂದಿಲ್ಲ ನಾನು. ನನಗೆ ಈ ನಾಟಕ ಮಾಡಲಿಕ್ಕಿದೆ ಅಂತ ಬಂದೀನಿ. ನೀವು ಜನ ಬಂದರೆ ಮಾಡ್ತೀನಿ, ಇಲ್ಲದಿರಿಲ್ಲಪ್ಪ ಅಲ್ವಾ. ಹಾಗಾಗಿ ಇಲ್ಲಿ ನಾನೊಂದು ಕೆರಿಯರ್ ಹುಡುಕ್ತಾ ಇಲ್ಲ, ಆದರೆ ಇದು ನನಗೆ ಬದುಕೋದಾ ಹೌದು. ಅದು ಇಷ್ಟ ಆಗ್ತದೆ ಆಗುತ್ತೆ, ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾಡೋದಕ್ಕೆ ಇಷ್ಟ ಆಗುತ್ತೆ. ಭಾಳ ಸರಿ ಅಂತಾರೆ ನನ್ನ ನಾಟಕದ ಎಲ್ಲ ಕೆಟ್ಟ ಪಾತ್ರಗಳನ್ನು ನಾನೇ ಮಾಡಿರೋದು. ಹೌದು ಸರ್. ಯಾಕೆ ನೀನೇ ಯಾಕೆ ಮಾಡ್ತೀಯ ಬೇರೆಯವ್ರ ಹತ್ರ ಅಂತ. ಇಲ್ಲಿ ಒಂದು ಸಮಸ್ಯೆ ಇದೆ, ಈ ಕೆಟ್ಟ ಪಾತ್ರ ಮಾಡಬೇಕಾದ್ರೆ ಮನಸ್ಸಿನಲ್ಲಿ ನಮ್ಮನ್ನು ಕಾಡುತ್ತೆ, ಜನ ನಮ್ಮನ್ನು ಹಂಗೆ ಅಂದುಕೊಂಡ್ಬಿಟ್ರೆ ಅಂತ. ಆ ಭಾವ ಬರ್ತಿದ್ದಂಗೆ ನಾವು ಸ್ವಲ್ಪ ಒಳ್ಳೆಯವರಾಗೋಗ್ಬಿಡ್ತೀವಿ, ಅಲ್ಲಿಗೆ ನನ್ನ ಪಾತ್ರ ಸತ್ತೋಗ್ತದೆ. ಆದರೆ ನನಗೇನು ಅಂದರೆ ಜನ ನನ್ನ ಬಗ್ಗೆ ಹಾಗೆ ಅಂದುಕೊಳ್ಳಲ್ಲ ಅಂತ ಕಾನ್ಫಿಡೆಂಟ್ ಆಗಿ ಗೊತ್ತಿದೆ. ಹಾಗಾಗಿ ನಾನು ಕೆಟ್ಟ ಪಾತ್ರವನ್ನು ಲೀಲಾಜಾವಾಗಿ ಮಾಡ್ತೀನಿ. ಮತ್ತು ಎರಡನೇದೇನು ಅಂತಂದರೆ ಹೊಲಸು ಮಾಡೋದೇ ಮಾಡ್ತೇನೆ. ಆ ಸಟ್ಲಿಟೀಸ್ ಇದೆ ನೋಡಿ, ಸಣ್ಣ ಸಣ್ಣ ಸಟ್ಲಿಟೀಸು, ಕೈ ಎತ್ತಬೇಕು, ಮುಟ್ಟಬೇಕು, ಎಷ್ಟು ಎತ್ತಬೇಕು ಎಷ್ಟು ಮುಟ್ಟಬೇಕು ಅಷ್ಟೇ. ಅದರಿಂದ ಒಂದು ಸ್ವಲ್ಪ ಹೆಚ್ಚಿದ್ರೂ ಕೂಡ ಸಟ್ಲಿಟಿ ಹೋಗುತ್ತೆ, ವಲ್ಗರ್ ಆಗುತ್ತೆ, ಆಗಬಾರ್ದು. ಆದರೆ ಕೆಟ್ಟ ಪಾತ್ರಗಳನ್ನ ಯಾಕೆ ತೋರಿಸ್ಬೇಕು? ನಮ್ಮಲ್ಲಿ ಇನ್ನೊಂದು ಅತೀತ ನಾಟಕ ನೋಡಿದಾಗ, ಅತೀತ ನಾಟಕದಲ್ಲಿ ಕೊನೆಯಲ್ಲಿ ಅವನೇ ಹೇಳ್ತಾನೆ, ಎಲ್ಲ ಸೋತು ನಿಂತಾಗಲೂ ಕೂಡ ಕೊನೆ ಮಾತು ಏನು ಹೇಳ್ತಾನೆ, ಜ್ಞಾನಪೀಠಗಳೇ ತೂರಾಡ್ತಿದ್ರೆ ಅಜ್ಞಾನಪೀಠಗಳಿಗೆ ಅಂಕೆಯಲ್ಲಿದ್ದೀತು ಅಂತಾನೆ. ಅಂದರೆ ಅಹಂಕಾರ ಬಿಡಲಲ್ಲ ಅವ ಅಲ್ವಾ. ಯಾರ ನಾಟಕ ನೋಡಿದವರು ನನಗೆ ಲಿಟ್ರೇಚರ್ಗೆ ಸಂಬಂಧಪಟ್ಟವ್ರು ಹೇಳಿದ್ರು, ಆ ಕೊನೆಯ ಮಾತನ್ನು ಯಾಕೆ ಹೇಳಬೇಕು ನೀನು, ಅಲ್ಲಿ ನೀನು ಸೋತು ಕೂರಬೇಕು ಅಂತ. ಅಂದರೆ ನಮ್ಮಲ್ಲಿ ಒಂದು ಕಾನ್ಸೆಪ್ಟ್ ಇತ್ತು, ಏನು ಹೇಳಿ, ಬಹಳ ಕೆಟ್ಟ ಪಾತ್ರಗಳಿಗೂ ಕೂಡ ಒಂದು ಜಸ್ಟಿಫಿಕೇಶನ್ ಇತ್ತು, ಅದಕ್ಕೋಸ್ಕರ ಹಂಗೆ ಮಾಡಿದ್ರು ಪಾಪ ಅಂತ ಅಲ್ಲ. ಅವರು ಬದಲಾಗಿ ಹೋದ್ರು ನಾಟಕ ಮುಗಿಯೋ ಹೊತ್ತು ಹಿಂಗೆ ತೋರಿಸ್ತಾರೆ. ನಾನು ಹೇಳಿದೆ ಇಲ್ಲ, ನಾನು ಸತ್ಯ ಪ್ರಪಂಚಕ್ಕೆ ಹೇಳಲಿಕ್ಕಿದೆ, ಇವ ಬದಲಾಗಲ್ಲ ಜನಕ್ಕೆ, ನಾವು ಇಂಥವನು ಬದಲಾಗ್ತಾನೆ ಅನ್ನೋ ಭ್ರಮೆ ಹುಟ್ಟಿಸ್ತಾ ಇದ್ದೀವಿ. ಹಾಗಾಗಿ ಇವರು ಅವನ್ನು ಸಹಿಸ್ಕೋತಾ ಇದ್ದಾರೆ. ಇವನು ಬದಲೇ ಆಗಲ್ಲ ಅಂದಾಗ ಜನ ಇವನ್ನ ದೂರ ಇಡೋದು ಕಲಿತಾರೆ. ನನಗೆ ಜನ ಇವನ್ನ ದೂರ ಇಡೋದು ಬೇಕು ಅಂತ ನಾನು ಹೇಳ್ತೀನಿ ಕೇಳಿ. ಮನುಷ್ಯನ ಬದಲಾಯಿಸಬೇಕಾದ್ರೆ ಸಮಾಜ ಅವನ್ನು ಆಚೆಗಿಡಬೇಕೇ ಹೊರತು ಶಿಕ್ಷೆ ಕೊಟ್ಟು ಬದಲಾಯಿಸ್ತೀನಿ ಆಗಲ್ಲ. ನೀವು ಸಮಾಜದ ಭಾಗ ಮಾಡಬೇಡಿ. ಏನು ಹೇಳಿ, ಮನುಷ್ಯ ಹೊಲಸಲ್ವಾ? ಸಭೆಗಳಿಗೆ ಕರಿಬೇಡಿ, ಸಮಾರಂಭಗಳಿಗೆ ಕರಿಬೇಡಿ, ಹಾರ ಹಾಕಬೇಡಿ, ಪಟ್ಟದಲ್ಲಿ ಕೂರಿಸಬೇಡಿ. ನೀವು ಎಷ್ಟು ಅವನ್ನ ಇಗ್ನೋರ್ ಮಾಡ್ತಿರೋ ಅವ ಅಷ್ಟು ಸಭ್ಯ ಆಗ್ತಾನೆ. ಇಲ್ಲದ್ರೆ ಅವ್ರಿಗೆ ಸಭ್ಯನಾಗೋ ಅವಶ್ಯಕತೆಯೇ ಬರೋದಿಲ್ಲ ಅಲ್ವಾ. ನೀವು ಅಸಭ್ಯತೆಯನ್ನೇ ನಾವು ಇದನ್ನು ಮಾಡಿಸ್ಬಿಟ್ರೆ, ನಾವು ವೈಭವೀಕರಿಸಿದ್ರೆ ಸಭ್ಯನಾಗೋ ಅವಶ್ಯಕತೆ ಎಲ್ಲಿ ಬರುತ್ತೆ ಅಲ್ವಾ. ಯಾರೋ ಸುಳ್ಳು ಹೇಳಿದ್ರು ಕೂಡ, ಪಾಪ ಅವ್ರ ತಾಯಿಗೆ ವಯಸ್ಸಾಗಿತ್ತು ಅದಕ್ಕೋಸ್ಕರ ಸುಳ್ಳು ಹೇಳಿದ್ರು. ಎಲ್ಲರ ತಾಯಿಗೂ ವಯಸ್ಸಾಗಿರ್ತದೆ, ಒಂದು ವಯಸ್ಸಾದ್ಮೇಲೆ. ಇವಾಗ ನನ್ನ ವಯಸ್ಸಲ್ಲಿ ನಮ್ಮ ಚಿಕ್ಕವರಾಗಿರೋಕ್ಕೆ ಸಾಧ್ಯವಾ? ಸಾಧ್ಯ ಅಲ್ಲ, ಇವೆಲ್ಲ ಜಸ್ಟಿಫಿಕೇಷನ್ಸ್ ಅಲ್ಲ ಅಂತ ಹೇಳಿ ಸರ್. ನಿಮಗೆ ಬರೋದೇ ಮಾತು ಅಂತ ಹೇಳಿದ್ರೆ, ನಿಮ್ಮ ಮಾತುಗಾರಿಕೆ, ಸಂಭಾಷಣೆ ಕಲೆಯ ದೃಷ್ಟಿಯಿಂದ ನೋಡಿದಾಗ ಬಹಳಷ್ಟು ಪ್ರಭಾವ ಬೀರುವಂಥ ಜೊತೆಗೆ ಬದುಕಿನ ದೃಷ್ಟಿಯಿಂದ ನೋಡಿದಾಗ ಪ್ರತಿಯೊಂದು ಕೂಡ ಮೌಲ್ಯಗಳಾಗಿ ಕಾಣ್ತವೆ. ಇದೇ ರೀತಿ ಅಂದರೆ ನಮಗೊಂದು ಕುತೂಹಲ ಅಂದರೆ, ಸೇತುರಾಮ್ ಸರ್ ಮನೇಲಿ ಹೇಗಿರ್ತಾರೆ ಅಂತ, ಇದೇ ವಿಚಾರ ಲಹರಿ, ಇದೇ ಮಾತಿನ ಶೈಲಿ ಇರುತ್ತಾ ಹೇಗೆ ಅಂತ? ಮನೆಯಲ್ಲಿ ಮಾತು ಬೇರೆ ಆಗೋದಿಲ್ಲ. ಆದರೆ ಏನಾಗುತ್ತೆ, ಮನೆಗಳಲ್ಲಿ ಗಹನವಾದ ಮಾತುಗಳಿಗೆ ಅವಕಾಶವೇ ಇರೋದಿಲ್ಲ. ಮನೆ ಅನ್ನೋದು ಏನಾಗಿದೆ ಅಂತಂದರೆ ಭಾಳ ವ್ಯಾವಹಾರಿಕವಾಗಿ ಹೋಗಿರ್ತದಲ್ಲ ಮನೆಗಳು. ಮನೆಗಳಲ್ಲಿ ನಾವು ಮಾತಾಡಿದ್ರೆ ಯಾವ ವಿಷಯಕ್ಕೆ ಮಾತಾಡ್ತೀವಿ? ಭಾಳ ವ್ಯಾವಹಾರಿಕ ಹೋಗ್ತೀವಿ. ಯಾರು ಪುಸ್ತಕದ ಬಗ್ಗೆ ಯಾರು ಡಿಸ್ಕಸ್ ಮಾಡೋದಿಲ್ಲ, ಯಾರು ಮಾಡೋದಿಲ್ಲ ಪುಸ್ತಕದ ಬಗ್ಗೆ ಆಗಲಿ, ವಿಷಯದ ಬಗ್ಗೆ. ಆದರೆ ಒಂದೇನಾಗತ್ತೆ, ಇದು ನಮ್ಮ ವ್ಯಕ್ತಿತ್ವದ ಭಾಗ ಆದಾಗ ನಮ್ಮ ಸಂಬಂಧಗಳಲ್ಲಿ ಅದು ಮೂಡತ್ತೆ. ಅಂದರೆ ಪ್ರಾಬಬ್ಲಿ ನನಗೇನಾಗತ್ತೆ, ಹೊರಗಡೆ ಪ್ರಪಂಚದಲ್ಲಿ ನಾನು ಎಲ್ಲರನ್ನು ಗೌರವಿಸೋದು ಕಲಿತಾಗ ಆಟೋಮ್ಯಾಟಿಕಲಿ ಸ್ವಾಭಾವಿಕವಾಗಿ ನಾನು ಮನೆಯಲ್ಲಿ ಎಲ್ಲರನ್ನು ಗೌರವಿಸೋದನ್ನು ರೂಢಿಸ್ಕೋತೀನಲ್ವ. ಇಲ್ಲದ್ರೆ ನಮ್ಮಗಳಿಗೆ ಏನಾಗುತ್ತೆ, ಗಂಡಸರು ಒಂದು ಅಹಂಕಾರ ಇದೆ, ನಾವು ಯಾರನ್ನು ಗೌರವಿಸಲ್ಲ. ಅಂದರೆ ಎಲ್ಲ ಗಂಡಸರು ಹೇಳೋದಿಲ್ಲ, ಬೇಡಿ ನನಗೆ ಆರೋಪಿಸಿಬಿಡಿ, ಎಲ್ಲ ಗಂಡಸರ ಬಗ್ಗೆ ಯಾಕೆ ಹೇಳಿ ನಾನು, ನಾವು ಯಾರನ್ನು ಗೌರವಿಸಲ್ಲ ಅಂತ ಅಂದರೆ ನಮಗೆ ಒಂಥರ ನಿಕೃಷ್ಟವಾಗಿ ಕಾಣ್ತಾರೆ ಅನ್ನೋ ಪ್ರಶ್ನೆ. ಬಟ್ ಹೆಂಗಸರು ನಿಕೃಷ್ಟವಾಗಿ ಕಾಣ್ತಾರೆ ಅನ್ನೋ ಪ್ರಶ್ನೆ. ನಾನು ಹೊರಗಡೆ ಇರೋವಾಗ ಚಂದ ಇರಬೇಕು ಅನ್ನೋದಾದರೆ ಮೊದಲು ಅಲ್ಲಿ ಕಲಿಬೇಕಲ್ವ ನಾನು. ನಾನು ಅಲ್ಲೇ ಗೌರವದಿಂದ ನಡ್ಕೊಳ್ಳೋದೆ ಪ್ರಪಂಚದಲ್ಲಿ ಗೌರವದಿಂದ ನಡೆದೇ ಏನಾಗ್ತದೆ, ಮತ್ತೆ ಮಾರಾಟದ ವಸ್ತು ಆಗ್ತೇನೆ ನಾನು. ಪ್ರಾಬಲಿ ವ್ಯಕ್ತಿತ್ವ ಬದಲಾಗೋದು ಅಲ್ಲಿ ಭಾಳ ಮುಖ್ಯ ಆಗುತ್ತೆ ನಮಗೆ. ಅಲ್ಲಿಯೂ ಕೂಡ ನಮ್ಮ ಗೌರವಗಳು ಬರಕಿಸಲಾಗುತ್ತೆ. ಇಷ್ಟೇ ಮಾತಾಡ್ತೀವ ಖಂಡಿತ ಮಾತಾಡೋದಿಲ್ಲ. ನಿಮ್ಮ ಸಮಾಜದಲ್ಲಿ ಪಲ್ಲಟಗಳಾದಾಗ ನೀವು ಬಂದು ನಿಮ್ಮ ಸೋಷಿಯಲ್ ಮೀಡಿಯಾದ ಮುಖಾಂತರ ಆಗಿರಬಹುದು ಅಥವಾ ಬೇರೆ ಬೇರೆ ವೇದಿಕೆಗಳ ಮುಖಾಂತರ ಆಗಿರಬಹುದು, ಅದಕ್ಕೆ ರೆಸ್ಪಾನ್ಸ್ಗಳನ್ನು ಕೊಟ್ಟು ಪ್ರಾಪರ್ ವಿತ್ ರೀಸನ್ಸ್ ಕೊಟ್ಟು ಒಬ್ಬ ಇನ್ಫ್ಲೂಯೆನ್ಸರ್ ಆಗಿದ್ದೀರಿ. ಇನ್ಫ್ಲೂಯೆನ್ಸರ್ ಆಗಿದ್ದೀನ ಬಿಟ್ಟಿದ್ದಾನ ಅದ್ರ ಬಗ್ಗೆ ನನಗೆ ಸ್ಪಷ್ಟ ಇಲ್ಲ. ಆದರೆ ಕೆಲವು ವಿಷಯದ ಬಗ್ಗೆ ಮಾತಾಡಬೇಕು ಅನಿಸೋದು. ಏನಾಗುತ್ತೆ, ಹಿಂದೆ ಇತ್ತೀಚೆಗೆ ಇನ್ಕಮ್ ಟ್ಯಾಕ್ಸ್ ರೈಡ್ಗಳಾದಾಗ ಅದರ ಬಗ್ಗೆ ಎಲ್ಲ ಚಾನಲ್ಗಳನ್ನು ಒಂದೇ ಸಮನೆ ಹೇಳ್ತಾ ಇತ್ತು.
ಒಂದೇ ಸಮನೆ ಹೇಳ್ತಾ ಇದ್ರು ಮತ್ತು ಅಷ್ಟೆಲ್ಲ ಹೇಳ್ತಾ ಇದ್ರು. ಅವ್ರು ಅರೆಸ್ಟ್ ಆಗ್ತಾರಾ ಅಂತೆಲ್ಲ ಕೇಳಿದ್ರು. ಇಲ್ಲ, ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರ ನಿಮ್ಗೆ ಅರೆಸ್ಟ್ ಮಾಡೋ ಪವರ್ ಇಲ್ಲ, ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಲ್ಲೇ ಇಲ್ಲ. ಆದರೆ ಇಲ್ಲಿ ಇವರು ಅದನ್ನು ಸುದ್ದಿ ಮಾಡ್ತಾರೆ, ಇವರು ಅರೆಸ್ಟ್ ಆಗ್ತಾರೆ, ಅವರು ಇವರನ್ನು ಸಿಗ ಹಾಕ್ಸಿದ್ರೆ, ಇವರು ಅದನ್ನು ಮಾಡಿದ್ರ ಅಂತ ಹೇಳಿ ಇನ್ಕಮ್ ಟ್ಯಾಕ್ಸ್ ಅಲ್ಲದನ್ನು ಇವರೆಲ್ಲವನ್ನು ತುಂಬಿ ಹೇಳ್ತಾ ಇದ್ರು. ಹಾಗಾಗಿ ನಾನು ಅದ್ರ ಬಗ್ಗೆ ಒಂದು 20 ನಿಮಿಷ ಮಾತಾಡಿದೆ, ಇನ್ಕಮ್ ಟ್ಯಾಕ್ಸ್ ಅಂದರೆ ಏನು ಅಂತ. ಅದಾದ ನಂತರ ತಮಾಷೆ ಏನು ಗೊತ್ತಾ, ಎಲ್ಲ ಚಾನಲ್ಲೂ ನಿಂತೆ ಹೋಯ್ತಾ ಪ್ರೋಗ್ರಾಮ್, ಮತ್ತೆ ಯಾರು ಮಾತಾಡ ಅಲ್ಲಿ. ಎಲ್ಲೋ ಒಂದು ಕಡೆ ನಮಗೆ ತಪ್ಪು ಮಾಹಿತಿಗಳನ್ನು ನಾವು ಕೊಡ್ತಾ ಹೋಗ್ತೇವೆ, ತಪ್ಪು ಮಾಹಿತಿಗಳನ್ನು ಕೊಡ್ತಾ ಹೋಗ್ತೇವೆ. ತಪ್ಪು ಮಾಹಿತಿ ಯಾಕೆ ಕೊಡ್ತಾ ಇದ್ದೀವಿ ಅಂದರೆ ರೋಚಕ ಮಾಡ್ತಾ ಇದ್ದೀವಿ ನಾವು ಅದನ್ನು. ನಾನು ಈಗಲೂ ಸ್ಪಷ್ಟ ಹೇಳ್ತೀನಿ ಕೇಳಿ, ಯಾರೋ ಒಬ್ಬ ರಾಜಕೀಯದ ವ್ಯಕ್ತಿ ಇನ್ನೊಬ್ಬ ರಾಜಕೀಯದ ವ್ಯಕ್ತಿಗೆ ಮೋಸ ಮಾಡಿದ್ದು ನನಗೆ ನಿಮಗೆ ರೆಲೆವೆಂಟ್ ಎಲ್ಲಾಗತ್ತೆ ಹೇಳಿ. ನಾವು ಹೇಳಬೇಕಾದ್ದು ಈ ರಾಜಕೀಯ ವ್ಯಕ್ತಿಗಳು ನಮಗೆಷ್ಟು ಮೋಸ ಮಾಡಿದ್ರು ಅನ್ನೋದನ್ನು ಹೇಳಿದರೆ ಅದು ಸುದ್ದಿ ಆಗಬೇಕಲ್ವ ಅಲ್ವಾ. ನಾವೇನು ಮಾಡ್ತಾ ಇದ್ದೀವಿ, ಅವರು ಅವ್ರಿಗೆ ಮೋಸ ಮಾಡಿದ್ರು, ಇವರು ಇವ್ರಿಗೆ ಹಿಂಗೆ ಮಾಡ್ತಾರಾ, ಈ ಗುದ್ದಾಟ ನಾವು ಮಾತಾಡ್ತೀವಿ, ಅದು ಹೆಂಗೆ ರೋಚಕ ಆಗ್ತದೆ ಅಲ್ವಾ. ಅಲ್ಲಿಗೆ ನಾವು ಜನಕ್ಕೆ ರೋಚಕವಾದದ್ದನ್ನು ಫೀಡ್ ಮಾಡ್ತಾ ಇದ್ದೀವಿ. ಅದು ಯಾಕೆ ಮಾಡ್ತಾರೆ ಮತ್ತಲ್ಲೇ ಪ್ರಶ್ನೆ, ಯಾಕೆ ಮಾಡ್ತಾರೆ? ಕಾಸು, ಊಟ, ತಿಂಡಿ. ಅಲ್ಲಿಗೆ ಎಲ್ಲೋ ಒಂದು ಕಡೆ ನನಗೆ ಒಂದು ಕಲಾ ಪ್ರಕಾರ, ಅದು ಒಂದು ಕಲಾ ಪ್ರಕಾರವೇ ಅಲ್ವಾ, ಮಾತುಗಾರಿಕೆ ಒಂದು ಪ್ರಕಾರವೇ ಅಲ್ವಾ. ನೀವು ಅದು ದುಡ್ಡಿಗೆ ರಿಲೇಟ್ ಆದಾಗ ಏನಾಗುತ್ತೆ, ಆಟೋಮ್ಯಾಟಿಕಲಿ ಸಣ್ಣ ಪುಟ್ಟ ಕಾಂಪ್ರಮೈಸಸ್ ಅನಿವಾರ್ಯ ಆಗಿ ಹೋಗುತ್ತೆ ಅಲ್ವಾ. ಸಿ, ವೈದ್ಯ ವೃತ್ತಿ ಆದಮೇಲೆ ಹಣದ ಪ್ರಶ್ನೆ ಬಂತು. ಅಲ್ಲಿಗೆ ವೈಯಕ್ತಿಕವಾಗಿ ಅವ ಎಷ್ಟು ಶಿಸ್ತನ್ನು ಪಾಲಿಸಬಲ್ಲ, 8 ದಿನವೇ ಒಳ್ಳೆ ವೈದ್ಯ. ಆದರೆ ನಿಧಾನವಾಗಿ ಹಣದ ಆಸೆ ಜಾಸ್ತಿ ಆಗ್ತಾ ಇದ್ದಂಗೆ ಶಿಸ್ತು ಕಮ್ಮಿ ಆಗ್ತಾನೆ, ಒಳ್ಳೆ ವೈದ್ಯನಾಗಿ ಉಳಿಯೋದೇ ಇಲ್ಲ ಅಲ್ವಾ. ನಿಜ, ಅದಕ್ಕೆ ಜೀವನಕ್ಕೆ ಹಣ ಬೇಕು, ಆದರೆ ಎಲ್ಲವೂ ಹಣಕ್ಕ ಅಲ್ಲ. ಕಷ್ಟ, ತಪ್ಪಾಗುತ್ತೆ. ನಿಜವಾಗ್ಲೂ ಸರ್ ಜೊತೆ ಮಾತಾಡಿ ಮಾತಾಡಿ ಸಮಯ ಹೋಗಿದ್ದೆ ಗೊತ್ತಾಗಿಲ್ಲ ಸರ್. ನಮಗಂತೂ ಬೆರಗು ಕಣ್ಣಿಂದ ಅರಳು ಕಿವಿಯಿಂದ ಕೇಳಿದ್ವಿ, ಮನಸ್ಸು ಎಲ್ಲವೂ. ಆದರೆ ಒಂದು ಕೊನೆಗೆ ಅದೇ ಮಾತು ಮುಗಿಸ್ಬೇಕಾದ್ರೆ, ಒಂದು ದೂರದರ್ಶನದ ಬಗ್ಗೆ ನನಗೆ ಬಹಳ ಆತ್ಮೀಯವಾಗಿ ಏನಂದ್ರೆ, ಇಲ್ಲಿ ವರ್ಕ್ ಮಾಡ್ತಿದ್ದು ಉಮೇಶ್ ಕುಮಾರ್ ಅಂತ ಹೇಳಿ, ಅವ ನಾನು ಬಹಳ ಪರಿಚಯ, 81ರಿಂದ ಒಟ್ಟಿಗೆ ಸುತ್ತವ್ರು. ಹಾಗಾಗಿ ದೂರದರ್ಶನದ ಪರಿಚಯ ಭಾಳ ಚೆನ್ನಾಗಿದೆ. ಮತ್ತು ಎರಡನೇದು, ಇವತ್ತು 23ನೇ ಜನವರಿ, ಅಫ್ಕೋರ್ಸ್ ನನಗಾಯ್ತು 67 ಇವತ್ತಿಗೆ. ಈ ದಿನದಲ್ಲಿ ಇಲ್ಲಿ ಬಂದು ಕೂರೋದಿದೆಯಲ್ಲ, ಅದ್ರ ಬಗ್ಗೆ ಭಾಳ ಸಂಭ್ರಮ ಇದೆ. ದಿನ ಚೆನ್ನಾಗಿ ಶುರುವಾಗಿದೆ, ವರ್ಷ ಚೆನ್ನಾಗಿ ಶುರುವಾಗಿದೆ. ಉಳಿದಿರೋದು ಎಷ್ಟು ಗೊತ್ತಿಲ್ಲ, ಅದು ಎಷ್ಟು ಕಮ್ಮಿ ಇದ್ರೂ ಸಮಸ್ಯೆ ಇಲ್ಲ, ಚಂದ ಇರಲಿ, ಅಷ್ಟು ಸಾಕಲ್ಲ. ಹೀಗೆ ಆರೋಗ್ಯ ಪೂರ್ಣವಾಗಿ ಖಡಕ್ ಆಗಿ ಇರಿ ಸರ್. ಬದಲಾಗೋ ವಯಸ್ಸು ಆಗೋಯ್ತು ಅಂತ, ಎಲ್ಲ ಕೀಲಗಳಲ್ಲೂ ಎಣ್ಣೆ ಮುಗಿದಿದೆ, ಹಾಗೆ ಬದಲಾಗೋ ವಯಸ್ಸು ಆಗಿಹೋಯ್ತು. ಧನ್ಯವಾದ, ಧನ್ಯವಾದಗಳು ಸರ್. ನಮಗೆ ವೀಕ್ಷಕರೇ, ನಾಳೆ ಹೊಸ ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೆ ನಮಸ್ಕಾರ. ಬೆರಗಿನ ಬೆಳಗೆದು ಅರಿವಿನ ಸೊಬಗು, ಕೊರಗನು ಕರಗಿಸೋ ಶುಭೋದಯ.